ನಮಸ್ಕಾರ. ಮಂಗಳೂರಿನಿಂದ ಇಂಡಿಯನ್ ಏರ್ಲೈನ್ಸ್ ವಿಮಾನ IC 7559 ಬೆಂಗಳೂರಿಗೆ ಆಗಮಿಸಿದೆ. ಹಿಂಗ ಹೋಗೋಣ ಬನ್ನಿ. ಅದು ಶಕ್ತಿ ಇಲ್ದೇ ಇರೋರ್ಗೆ ಮಾಡಿರೋದು, ಶಕ್ತಿ ಇರೋರ್ಗೆ ಇದು ಕಂಡ. ಚಿಕ್ಕ, ಈ ಮಗ ಏನೋ ಕೇಳ್ತಾ ಇದೆ, ಕೇಳ. ನಿಮ್ಗೆ ಅರ್ಥ ಆಗ್ತಿದ್ದು, ನನ್ಗೇನು ಅರ್ಥ ಆಯ್ತಿದೆ? ಅದಕ್ಕೆ ಕಳ್ಳ ನನ್ನ ಮಗಳನ್ನ ಅಮೆರಿಕಾಕ್ ಓದ್ಸಕ್ ಕಳ್ಸಿರೋದು. ನನ್ನ ಮಗ ಬಂದ್ಬಿಡ್ತಲ್ದೆ, ಆಮೇಲೆ ಕೇಳಿ ಹೇಳ್ತೀನಿ ಬಿಡು. ಓ, ನಿಮ್ ಮೈಯಾಗಿಂದ ಏನೋ ವಾಸನೆ ಬರ್ತಾ ಇದೆಯಲ್ಲ, ಏನು ಅಂತ ಕೇಳ್ತಾವಳೆ. ಗಂಧ ಗಂಧ ಮರ, ಮೈಸೂರ್ ಗಂಧ. ನಿಮ್ ಊಟ ಬರ್ತಾ ಇದೆ. ಅವ್ನ್ ಬರಕಿಲ್ಲ, ಒಳಗಡೆ ಜನ ಇದ್ದಾರೆ. ಒಡೆಯ ಕೇಳ್ಬೇಡಿ, ಸುಮ್ನೆ ಹತ್ ಕೂತ್ಕೊಳ್ಳಿ. ಮತ್ತೆ ಇಳಿಯಯ್ಯ, ಕೆಳಗೆ ಇಳಿಯಯ್ಯ. ಆಟೋ ಹತ್ತೋದ್ ಮುಂಚೆ ಬರ್ತಿ ಅಂತ ಕೇಳಕ್ಕೆ ರೋಗಣ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ. ಆಟೋ ನಂದು, ಕೇಳ್ತಾನೆ ಹತ್ಬೇಕು. ಬರ್ತೀಯ ಎಲ್ಲಿಗೆ? ಸಿಟಿ ಮಾರ್ಕೆಟ್ಗೆ. ಈ ಮೂಟೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಅಲ್ಲಿಗೆ ಹೋಗೋರಂತ. ಬರಲ್ಲ. ನಾವ್ ಹೇಳೋ ಜಾಗಕ್ಕೆ ನೀನ್ ಬರಿಕಿಲ್ಲ ಅಂದ್ಮೇಲೆ ನಿನ್ ಆಟೋ ಇದ್ರೆಷ್ಟು ಹೋದ್ರೆಷ್ಟು? ನಿಮ್ ನಮ್ಮಯ್ಯ ಕಣೆ, ಇಳಿಸಪ್ಪ ಇಳಿಸಿ. ಹಂಗ್ ನೀವ್ ಹೇಳಿದ ಜಾಗಕ್ಕೆ ಬರ್ತೀನಿ. ಬೆಳಗ್ಗೆ ಬೆಳಗ್ಗೆ ಯಾರ ನೋಡ್ದೋ ನಾನು ಸ್ವಾಮಿ. ಅಲ್ಲಿಂದ ನಾನು ಒಬ್ನೇ ಬರ್ಬೇಕಲ್ಲ. ಲೇ, ಅದಕ್ಕೆ ಯಾಕೆ ಭಯ ಪಡ್ಕೋತ್ಯಾ? ಒಂದ್ ನಾಲ್ಕು ಕಾಳ ತುಂಬಾ ಕಳಿಸ್ತೀನಿ, ಕರ್ಕೊಂಡ್ಬರುವಂತೆ. ನಿನ್ನಾಳ ಗಂಡಾಳ ಕೇಳು. ಆಳ್ ಬೇಡ ಸ್ವಾಮಿ, ಮೀಟರ್ ಮೇಲೆ ವರ್ಷ ಹಾಕೊಡಿ ಅಂದೆ ಅಷ್ಟೇ. ಅಟ್ಟೆಯ ಮೇಲ್ ಕೊಡ್ತೀನಿ, ನಡಿಯಣ್ಣ. ನಡಿಲ ಬೀರ್ ಬೀರ್ನೆ. ಡ್ರೈವರ್ ಅಣ್ಣ, ಆ ಮೂಟೆಯ ಒಸಿ ಗಾಡಿ ಒಳಗಡೆ ಮಡಗಬಾರ್ದ? ನನ್ ಕೂಲಿ ಅಲ್ಲ ಡ್ರೈವರು, ನಿಮ್ ಮೂಟೆ ನೀವೇ ತರಕ್ ಆಗಲ್ವಾ? ಮೇಲ್ ಕೊಡ್ತೀನಿ ಅಂತ ಹೇಳಿಲ್ವಾ? ಬೇಗ ತೆಗೆಯೋಣ, ಹೋಗ್ಲ. ಬೇಗ 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 ತೆಗೆಯೋಣ. ಕೊಡ್ತಿರೋ ಕೆಳಗೆ ಕೊಡ್ತಿರೋ? ಬೆಳಗ್ಗೆ ಬೆಳಗ್ಗೆ ಎಂತ ಗಿರಾಕಿ ಸಿಕ್ಕಿದ್ರೆ ಏನಿದೆ ಸ್ವಾಮಿ? ಅದ್ರಲ್ಲಿ ಏನ್ ಐತೆ? ಏಳ್ ಮಾರಿದ್ದೈತೆ ತಾತ. ಓ, ಏಳ್ ಮಾರವ್ರ ನೀವು? ತಗೊಳ್ಳಿ ಸ್ವಾಮಿ. ರೈಟ್ ರೈಟ್ ಸ್ವಾಮಿ, ಇದು ಆಟೋ, ನಿಮ್ ಸಿವಿಲ್ ಬಸ್ ಅಲ್ಲ. ರೈಟ್ ರೈಟ್ ಅನ್ನಕ್ಕೆ ಬೇಗ ನಡೆಯಣ. ನಡಿಲ ನಡಿಲ ನಡೆಯ ನಡಿಲ. ರೇ 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 ಸ್ವಾಮಿ, ಹಳ್ಳಿ ಜನ ಅಂತ ತಾತ್ಸಾರ ಮಾಡ್ಬಿಡಿ. ಈ ಗಾಡಿ ಮಾರೋಗ್ತಾನೆ. ಹೌದು, ನಮ್ಮ ಮಡಿಯವ್ರು ಕೇಳ್ತಾ ಇದಾರೆ ರೇಟ್ ಎಷ್ಟು. ರೇಟ್ ಎಲ್ಲ ಹೇಳಕ್ಕಾಗಲ್ಲ. ಡೈ, ಇವನ್ ನೋಡಿದ್ರೆ ನಮ್ಮ ಮಂಡ್ಯದ ಕಡೆವನ್ ಇದ್ದಂಗ ಅವನೇ ಕಳ್ಳ. ಇವನ್ ಕೈಲಿ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನನ್ ಗೊತ್ತು. ತೆಗೆಯಕಯ್ಯ ಇದೇನ್ ದನದ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ? ಕಾರು ಕಾರ್ ವ್ಯಾಪಾರ. ಮತ್ ಏಳ ರೇಟ ಅಂದ್ರೆ ಹೇಳಕ್ಕಾಗಲ್ಲ. ಹೇಳಕ್ ಆಗ್ಕಿಲ್ವಾ? ಆಗಕ್ಕಿಲ್ಲ. ಒಡೆಯ ತಡಿಯ ನಿಮ್ ಕೈ ಬಿಡಿ. ಒಂದ್ ನಿಮಿಷ ಸರ್, ರೇಟ್ ಹೇಳಿ, ಇಲ್ಲಾದ್ರೆ ಈ ಕಾರ್ನ ಮಗ್ಚ ಹಾಕ್ಬಿಡ್ತಾರೆ ಇಬ್ರು. ಹೇಳಿ ಸರ್, ರೇಟ್ ಹೇಳಿ. 8 ಲಕ್ಷ. 8 ಲಕ್ಷ? ಅಟೆಯ, ಇದು ಬಾಳೆಹಣ್ಣು ವ್ಯಾಪಾರ ಅಲ್ಲ, ಬೆಲೋನ ಕಾರ್ ವ್ಯಾಪಾರ. ಕಾರ್ ತಗೊಳ ಮುಗ್ಗಳ ನೋಡು. ಚಿಕ್ಕಯ್ಯ, ನಾವ್ ಯಾರು ಅಂತ ಇದನ್ನ ಹೇಳ್ಕೊಡ್ಲ. ಡ್ರೈವರ್ ಅಣ್ಣ, ಆ ಗಾಡಿ ಮೂಟೆ ತಾತ. ನಾನ ಮೇಲ್ ಒಸಿ ಕೊಡ್ತೀನಿ ಅಂತ ಹೇಳಿಲ್ವಾ ತಾತ? ಮೇಲೆ ಕೊಡ್ತಿರೋ ಕೆಳಗ್ ಕೊಡ್ತಿರೋ ಕೂಲಿ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು. ಇದೊಂದು ಮೂಟೆ ಬಂದಿರು ಮಂಡಿದವನಂದ್ರೆ ಇಷ್ಟ. ಇರ್ಲಿ, ಅವನು ಸ್ವಲ್ಪ ಐತೆ, ಚಿಕ್ಕವನು ಇರ್ಲ. ಸುರಿ ಸುರಿ. ಬಾಯ್ ಮುಚ್ಚುತ್ತಮ್ಮ ನೋಡು, ಅದ್ರಾಗೆ ಹತ್ತೈತೆ. 8 ನೀನ್ ಇಟ್ಕೊಂಡು 2 ಗಂಟೆ ಕಟ್ಟು. ಆಯ್ತಾಯ್ತು ಆಯ್ತು. ಅಲ್ಲ ಗೌಡ್ರೆ, ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳಿದಾಗ ಎಳ್ಳು ಅಂದ್ರಿ. ಮೂಟೆ ಒಳಗೆ ಎಳ್ಳು ಮಾರಿದ ದುಡ್ಡು ಐತೆ ಅಂತ ಬಿಡಿಸಿಕೆ ನಿನಗೆ ರೂಲ್ಸ್ ಐತೆ. ಏ ಮುಜಾಮಿ ಸುಮ್ಕಿರು. ಹಾಗಾದ್ರೆ ನೆಲ್ ಮಾರಿದ ದುಡ್ಡು ಅದಾಗ್ಲೇ ಲಾರಿಯಲ್ಲಿ ಹೊಂಟೋಯ್ತು. ಒಡಿಯ 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 ಒಡಿಯ, ಇನ್ನೂ ಒಂದ್ ಕರ್ ತಂದ್ರ
ಆಗ್ಲೇ ಏಟು ಒಂದ್ ಕಾಲ ಸುಮ್ಕಿ ನಿಂತ್ಕೊಂಡವೆ. ಓಯ್ ನೆಲದ ಮಾಗ ತಾನೆ ನಿಂತಿರೋದು, ನಿನ್ ತಲೆ ಮ್ಯಾಗ ಅಲ್ವಲ್ಲ. ಲೆಕ್ಕಾಚಾರ, ನನ್ನ ಮಗಳು ಅಮೆರಿಕಾದಿಂದ ಬರ್ತಾವಳೆ, ಅವಳಿಗೆ ಯಾವ ಬಂಡಿ ಇಟ್ಟ ಆಗ್ತದೆ ಅಂತ ನನಗೆ ಏನ್ ಆಗೋತು? ಅದಕ್ಕೆ ಹೊಸ್ದಾಗ ಬಂದೈತೆ ಅಂದ್ರು ಒತ್ಕೊಂಡ್ ಬಂದೆ. ಮುಂದಿನ ವಾರ ಇನ್ನೂ ಒಂದು ಹೊಸ ಕಾರ್ ಬಿಡ್ತಾರಂತೆ ಓಡಿಯ. ಹೌದಾ? ಅದ್ರ ಹೆಸರು ಪಿಯೆಟ್ ಪೋಲಿಯೋ ಅಂತೆ. ಪೋಲಿನೋ ಪುಂಡಾನೋ ಲೆಕ್ಕಾಚಾರ, ಅದು ಒಂದ್ ತರಿಸ್ತ. ಆಯ್ತು ಒಡಿಯ, ಈ ಕಾರ್ನ ಎಲ್ಲಿ ನಿಲ್ಸ್ಲಿ? ನಿನ್ ತಲೆ ಮ್ಯಾಗ ನೆನೆಸ್ಕೋ. ಓ ಲೆಕ್ಕ, ಕಾರ್ ತಗೊಂಡು ಉಳಿದಿದ್ದ ದುಡ್ಡು ಚೀಲ್ದಾಗ ಐತೆ, ಎಣಿಸಿ ಲೆಕ್ಕ ಬರ್ಕೋ. ನಿಂತ್ಕೊಳ್ಳ, ಅದೇಕ ಕಾರ್ನ ಹಿಂಗ್ಸುತ್ತ ಇದೆಯಾ? ಹೇಳ್ತೀನಿ ತಡೀರಪ್ಪ. ಮೊದಲನೇ ಪೂಜೆ ಸುಬ್ರಹ್ಮಣ್ಯಪ್ಪಂಗು ಗಣೇಶಪ್ಪನ್ಗು ಅಂತ ತೀರ್ಮಾನ ಮಾಡ್ಬೇಕು ಅಂತ ನಮ್ ಈಶ್ವರಪ್ಪ ಏನ್ ಹೇಳ್ದ, ಯಾರು ಪ್ರಪಂಚನ ಮೂರ್ ಸುತ್ ಸುತ್ಕೊಂಡು ಮೊದಲು ನನ್ ತಕ್ ಬತ್ತಾರೋ ಅವ್ರಿಗ್ ಮೊದಲನೇ ಪೂಜೆ ಅಂದ. ಸರಿ, ನಮ್ ಸುಬ್ರಹ್ಮಣ್ಯಪ್ಪ ಏನ್ ಮಾಡ್ದ? ಸರಿ, ನಮ್ ಗಣೇಶಪ್ಪ ಏನ್ ಮಾಡ್ದ? ಅವ್ರ ಅಪ್ಪ ಅಮ್ಮನ್ನ ನಿಲ್ಸಿ ಅವ್ರನ್ನೇ ಮೂರ್ ಸುತ್ ಸುತ್ ಬಿಟ್ಟು ಬುದ್ಧಿವಂತ ಅನ್ನಿಸ್ಕೊಂಡ್ಬಿಟ್ಟ. ಅಲ್ಲ ಕಣ್ಣ, ಆ ಪುರಾಣದ ಕಥೆಗೂ ನಿನ್ ಕಾರ್ ಸುತ್ತಿದ್ದಕ್ಕೂ ಏನೋ ಸಂಬಂಧ? ಐತೆ ಐತೆ. ಏನು? ಈ ಕಾರ್ ಊರೆಲ್ಲ ಸುತ್ಕೊಂಡ್ಬತ್ತೈತಾ? ನಾನ್ ಈ ಕಾರ್ ನ ಮೂರ್ ಸಲ ಸುತ್ಕೊಂಡ್ ಬಂದ್ಬಿಟ್ರೆ ನಾನೇ ಊರ್ನ ಮೊದ್ಲು ಸುತ್ತದಂಗಲ್ವಾ? ಬುದ್ಧಿವಂತ ಆಗ್ಬಿಟ್ನಲ್ಲ ನಾನು. ಯಾಕಿಂಗ್ ಇಟ್ಟ ಇದ್ರ ನಂಗೆ? ನಿನ್ ಗಣೇಶ ಅಲ್ವಾ, ಅದಕ್ಕೆ ಈ ನಿನ್ನ ಮೂತಿನ ಸೊಂಡ್ಲು ಮಾಡೋದಕ್ಕೆ. ಅಲ್ಲ ಕಳ್ಳ, ಈ ಜನ್ಮದಾಗ ನಿಂಗ್ ಬುದ್ಧಿ ಬರಕಿಲ್ಲ, ಪೆದ್ದಂತಂದು. ಎಲ್ರೂ ನನ್ನ ಪೆದ್ದ ಪೆದ್ದ ಅಂತ ಇದ್ದೀರಾ? ನೋಡ್ತಾ ಇರಿ, ನಾನ್ ಎಲ್ರಿಗಿಂತ ಬುದ್ಧಿವಂತ ಅನ್ನಿಸ್ಕೊಳ್ಳಿಲ್ಲ, ನನ್ನ ಹೆಸರನ್ನ ಬದ್ಲು ಮಾಡ್ಕೊಂಡ್ಬಿಡ್ತೀನಿ. ಏನಂತ ಬದಲಾಯಿಸ್ಕೋತಿಯಪ್ಪ? ಗಣೇಶ ಅಂತಾನ? ನಮ್ ಗೌರವ ಎಷ್ಟು ಲಕ್ಷಣವ ಕಾಣ್ತವಳಲ್ವಾ? ಯಾರ ಮಗಳು? ಹ್ಮ್, ನಂಗೂ ಮಗಳ. ಆ ಕರ್ಮನೇ ನೋಡ್ತೀಯ, ಧರ್ಮ ನೋಡು. ಅಪ್ಪಯ್ಯ ಅಪ್ಪಯ್ಯ, ನಂಗೀಗಲೇ ಲಗ್ನ ಬೇಡ ಅಪ್ಪಯ್ಯ. ಅಯ್ಯೋ ಬೇಡ ಅಂದ್ರೆ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಕೂತ್ಕೊ ಇಲ್ಲಿ. ಪಾಪ ಹೆಣ್ಮಗಳು. ಏನಂದ್ರೆ?
ಏನ್ ತೊಂದರೆ? ನಾನು ಹೋಗಿ ಅಪ್ಪಯ್ಯನ ಕೈಯಾರ ಒಂದ್ ಸೀರೆ ಇಸ್ಕೊಂಬರ್ಲ. ಯಾಕತ್ತಿಗಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ಸ್ಕೊಂಬರಕ? ಏನ್ ಅಂಜುಂಡ ಸುಮ್ಕಿರ್ಲ. ಅಲ್ಲ ಗೌರ, ನಾ ಯಾವತ್ತಾರು ನಿಮ್ಮ ಅಪ್ಪಯ್ಯನ ಎದುರಾಗ ನಡ್ಕೊಂಡಿವ್ನ? ಅವ್ರ ತಾನೇ ನಮ್ಮ ಯಾಕೆ ಕತ್ತಿ ಮಸಿತಾ ಇರೋದು? ಸರಿ, ಯಾವ ವರ್ಷಾನು ಸಿಗ್ದಿರೋ ಮರ್ವಾದೆ ಈ ವರ್ಷ ಸಿಗ್ತದೆ ಅಂತ ಆಸೆ ಪಡ್ತಾ ಇದ್ದ, ನಾ ಯಾಕ್ ಬ್ಯಾಡ ಅನ್ಲಿ? ನಾನವ್ರ ಮಗಳಾಗ ಬಂದಿಲ್ಲವ, ಈ ಊರ್ ಹೆಣ್ ಮಗಳಾಗ ಬಂದಿ. ಇಲ್ಲಿ ಬಂದು ನಿಂತ್ಕೊಂಡ್ರವ ಪರವಾಗಿಲ್ಲ, ನಿಂತ್ಕೊಂಡ್ರವ. ಚಿಕ್ಕಯ್ಯ ಮಿಕ್ದವ್ರಿಗೆಲ್ಲ ನೀನ್ ಕೊಡು, ದಾನ ಇಸ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ಸಾಕ, ಊರ್ ಮುಂದೆ ಆಗಿದ ಅವಮಾನ ಸಾಕ? ಅಕ್ಕ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಹೇಳ್ಬೇಡ ಅಂತ ಸುಮ್ಕೆ ನಾಡವ್ರೆ, ನಮ್ಗೆ ಯಾಕೆ ಕಮ್ಮಿ ಆಗೈತೆ ಅಂತೀನಿ? ಸೊತ್ತ ಅಂತಸ್ತ ಮರವಾದನ, ಅವನ್ ಮುಂದೆ ಕೈ ತಾಸ್ಕೊಂಡು ನಿಂತ್ಕೊಂಡ್ರಲ್ಲ, ನಿಮ್ಗೆ ಮರವಾದೆ ಕೊಟ್ನಾ? ಕೊಟ್ನಾ ಅಂದೆ. ಅವನು ಇವನು ಅಂತ ಮರವಾದೆ ಇಲ್ದೆ ಮಾತಾಡಿಯ ಕೊಂದು ಬಿಡ್ತೀನಿ. ಮಾತಾಡ್ತಾವ್ ನೋಡ್ ನಿಮ್ಮ ಅಪ್ಪಯ್ಯನ ಬಗ್ಗೆ. ಸತ್ತು ಅಂತಸ್ತು ಅಂತ ಕಿಸಿತಿಯಲ್ಲ, ಇದನ್ನೆಲ್ಲ ಯಾರ್ಲ ಕೊಟ್ಟಿದ್ದು? ನಮ್ಮಪ್ಪಯ್ಯ ಅಲ್ಲ, ಇವ್ರಪ್ಪಯ್ಯ ಕೊಟ್ಟಿದ್ದು. ನೀನ್ ಹಿಂಗ್ ಬಾಯಿಗೆ ಬಂದಂಗ್ ಮಾತಾಡಕ್ಕೆ ಅವ್ರನ್ನ ಮಾವ ಅಟ್ಟೆ ಅಲ್ಲ ಕಂಡ್ಲ, ನಮ್ಮ ಅಕ್ಕ ಏನ್ ಗಂಡಾನುವೆ? ಅಯ್ಯೋ ಇವರು ಅದೇ ಅಲ್ಲೂರ ಅಟ್ಟೆ ಅಲ್ಲ, ನಮ್ ಮನೆಗೆ ಅಳಿಮೆಯ ಕೂಡ ಅಲ್ವಾ. ಅವ್ರು ದೊಡ್ಡವ್ರು, ವಸಿ ಮುನ್ಸ್ ಮಾಡ್ತಾರೆ. ಹಂಗಂತ ನೀನು ಮುಟ್ಟಾಳಂತರ ಮಾತಾಡಿಯ? ನೀವೇಳೋದು ದಿಟಾಕಂದಿವ್ರು, ಆದ್ರೆ ಒಡೆಯರ್ ಬುದ್ಧಿ ನಂಗೆ ಯಾಕೋ ಹಿಡಿಲಿಲ್ಲ ಹೇಳಿ. ಯಾಕೆಂದ್ರೆ ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗ್ ಸುಣ್ಣ. ಗೌರವ ಏನ್ ಪಾಪ ಮಾಡಿದ್ದಾತು? ಮೈಸೂರು ಅರಮನೆ ಬರ್ಕೊಡು ಅಂತ ಏನಾದ್ರು ಕೇಳಿದ್ದ ಇಲ್ವಲ್ಲ? ಅದೇ ಚಿಕ್ಕಮಗಳಿಗಾಯ್ತು ಅಂದ್ರೆ ತರಾವರಿ ಕಾರು ಕಾರಿನ ಓದು ಒಡವೆ ವಸ್ತ್ರ ಒಡ್ಯಾಣ ಎಲ್ಲ ಕೊಡಕ್ಕಾಯ್ತದೆ. ಇರೇ ಮಗಳು ಅಂತ ಅದೇ ರಹಸ್ಯ ಪಟ್ಟಿದ್ದು? ಒಂದೇ ಒಂದು ಅಪ್ಪಯ್ಯನ ಕೈಯಿಂದ ಶಾಲೆ, ಅದು ತವ್ರು ಬಂದಿದ್ದ. ಮಗಳು ಅಂತ ಕೊಡೋದ್ ಬೇಡಿ, ಈ ಊರ್ ಮುತ್ತೋಯ್ದೆ ಅಂತ ನಾನು ಕೊಡ್ಬೋದಾಗಿತ್ತಲ್ಲ. ಹೋಗ್ಲಿ ಅಡಿ ಅಂತ ನೀವಿದ್ದೀರ, ನಿಮ್ಗಲ್ಲಿ ಬೇಡ ಪುಟ್ಟಾಕಿ. ಹೊಟ್ಟೆ ಲುಟ್ಟಿದ್ ಮಗಳ ಮೇಲೂ ಹಾಗೆ ಸಾಧಿಸೋದು ಅಂದ್ರೆ ಇದ್ ಯಾವ ನ್ಯಾಯ ದೇವರು? ಇವತ್ತು ಇಷ್ಟು ಬಿರ್ಸಾಗದೆ ಏಟು? ಇನ್ನೇನ್ ದೇವ್ರು, ಆವಟ ಮಾಡಕ್ ಒಂದ್ ಇತಿಮಿತಿ ಬೇಡವ್ರ ನೋಡಿದ್ರ? ಸಿಗ್ದೆ ಅವ್ರ ಕೆನ್ನೆ ಒಳ್ಳೆ ಬಾತ್ಕೊಳ್ಳಿ ಹೊಟ್ಟೆ ಉತ್ಕೊಂಡಂಗ್ ಉತ್ಕೊಂಡ್ಬಿಟ್ಟದೆ ಹಂಗ ಹಾಕಂಡ್ ಜಡಿಯೋದು. ಕ್ಷಮಿಸ್ಬಿಡ್ಲ, ಅವನ್ ಮ್ಯಾಗಿನ ಕೋಪಕ್ಕೆ ನಿಂಗ್ ಹೊಡೆದ್ಬಿಟ್ಟೆ. ಅವನು ಅಂದ್ರೆ ಇನ್ಯಾವಲ್ಲ, ಆ ಮುಡಿಯ ಅದೇ ನಮ್ ಮಾವ. ಅವನಿಗೆ ಉಳ್ಳಿ ಖಾರ ಕುಡಿಸ್ಬೇಕು ಅಂತ ನಾನು ಕಾಯ್ತಾನೇ ಇರ್ನಿ. ಸಕ್ಕರೆ ಫ್ಯಾಕ್ಟ್ರಿ ಕೊಟ್ಟು ಕಬ್ಬಿನಿಂದ ಬಂದಿದ್ದು 448,000 ರೂಪಾಯಿ, ಆಲೆ ಮನೆ ಬೆಲ್ದಿಂದ ಬಂದಿದ್ದು 245,000 ರೂಪಾಯಿ. ನೆಲ್ ಮಾರಿದ್ಲ? ಎಳ್ ಮಾರಿದ್ ಹೇಳ ಅಂದ್ರೆ ನೆಲ್ ಮಾರಿದ್ ಹೇಳ್ತಿಯಲ್ಲ, ಅದು ಐತೆ ಒಡಿಯ. ಎಳ್ ಮಾರಿದ್ ಲಾಭ 998,000 ರೂಪಾಯಿ. ಕುಡಿಯೋದ್ ರಾಗಿ ಅಂಬ್ಲಿ, ಅದನ್ನಾದ್ರೂ ನೆಮ್ಮದಿಯಾಗಿ ಕುಡಿಯಕ್ ಬಿಡ್ಲಾ? ಅಲ್ಲಾನು ಇಲ್ಲ ಮುಲ್ಲಾನು ಇಲ್ಲ, ಬಿಡ್ಲಾ ಗಾಡಿನ. ಲೆಕ್ಕನ ಇಲ್ಲೇ ಇಟ್ಟು ಹೋಗ್ಲ ತಗೊಂಡ್ ಹೋಗ್ಲ? ಲೆಕ್ಕ ಇಟ್ಕೊಂಡ್ ನನ್ನ ನೆಕ್ಲೆ ಹೋಯ್ತಾ ಇಲ್ವಾ? ಆಯ್ತು ಒಡಿಯ. ಚಿಕ್ಕ ನೀನ್ ಯಾಕ್ಲ ಬಂದೆ? ಅಂಬ್ಲಿನ ಪೂರ್ತಿ ಕುಡ್ದಿದ್ದೀರಾ ಇಲ್ವಾ ಅಂತ ನೋಡೋಕೆ. ಯಾರ್ಲಾ ಕುಡಿತಾರೆ ಇದನ್ನ? ಉಪ್ಪಿಲ್ಲ ಸಕ್ಕರೆ ಇಲ್ಲ, ಎಲ್ಡು ನಿಮ್ಮಯಾಗೆ ಪೂರ್ತಿ ಇದೆಯಲ್ಲ, ಅದಕ್ಕೆ ಎರಡು ಗ್ಲಾಸ್ ಕುಡ್ದಾಕ್ಬಿಟ್ಟೆ. ಟೆಂಗ್ ಟೆಂಗ್ ಟೆಂಗ್. ಅಯ್ಯಯ್ಯೋ ನನ್ ಮಗ ಒಳ್ಳೆ ಮಗ, ಕೊಡು ಮಗ ಇನ್ನೊಂದ್ ಗ್ಲಾಸ್ ಕುಡಿದ್ರೆ ಇದು ಕೊಡ್ತ್ಯಾ? ಹ್ಮ್ ಆಯ್ತು. ಕುಡ್ಬಿಟ್ಟ ತಿನ್ಬೇಕು ಅಂತಂದ್ರೆ ಅದನ್ನ ನುಂಗ್ಬೇಕು.
ಅದಾದ್ಮೇಲೆ ಕೊಡ್ತೀಯಾ? ಕೊಡ್ತೀನಿ. ಚಿಕ್ಕ, ಯಾವನ್ಲ ಮಾಡಿದ್ದು ಇವತ್ತಿಗಿಷ್ಟೇಯ? ಮಗನ ಕೈಯ ಕತ್ತರಿಸಿ ಹಾಕ್ಬಿಡ್ಬೇಕು. ಆ ಮುದ್ಕೊಂಡ್ ಬಿಡ್ಬಾರ್ರು. ನೋಡು ಚಿಕ್ಕ, ಏನ ಮುದುಕಿ ತಿಂಗಳಾಗ ಒಂದ್ ಹತ್ತು ದಿನ ಆಟ ಆಡ್ಕಂತಾಳೆ, ಮಿಕ್ ದಿನಗಳೆಲ್ಲ ಅಳ್ತಾ ಕುಂತಿರ್ತಾಳೆ, ಹೋಗ್ಲಿ ಬಿಡ್ಲ ಅಂತ ಮಗನ ಎತ್ಮ್ಯಾಗೆ ಅಳೋದವಳ ಕರ್ಮ ನೋಡಿ. ಆ ಮುದ್ಕಿಗ್ ನೀವ್ ಅವಾಗ ಅವಾಗ ದುಡ್ಡು ಕೊಡೋದು ನನ್ಗೆ ಸಿಕ್ಕಿಲ್ಲ. ನಿನಗೆ ಇಡಿಸ್ತಾ ಇದ್ರು, ನನ್ ಲಕ್ಷ್ಮಿ ಇಡಿಸ್ತದೆ ಕಣ್ಣ. ಹ್ಞೂ, ನೀವ್ ಯಾವಾಗ್ಲೂ ಹಿಂಗೆ ದೊಡ್ಡಮ್ಮರ ಹೆಸರು ಹೇಳ್ಬಿಟ್ಟು ನನ್ ಬಾಯ್ ಕಟ್ಟಾಕ್ಬಿಡ್ತೀರ? ಇಷ್ಟೊಂದ್ ಸೈನ್ಯ ಇಟ್ಕೊಂಡು ಒಬ್ ರಾಜನ ಮಣ್ಣು ಮುಗ್ಸಕ್ಕಾಗ್ಲಿಲ್ವಲ್ಲ ನಿಮ್ ಕೈಲಿ? ರಾಜ ಒಬ್ಬನೇ ಇದ್ದಿದ್ರೆ ಯಾವಾಗಲೋ ಜಮಾಯಿಸ್ಬಿಡ್ತಾ ಇದ್ದೆ ಕ್ಯಾತ. ಜೊತೆಯಾಗೊಬ್ಬ ಮಂತ್ರಿ ಅವನಲ್ಲ ಕ್ಯಾತ. ನನ್ ಕಾಯಿ ನಡೆಸ್ತಾ ಇಲ್ಲ, ಈಗ ಬಂದ್ಬಿಟ್ಟೆ. ನಡ್ಸಕ್ಕಿಲ್ಲ, ಏನದೆ ಎಲ್ಲ ಮಲ್ಕೊಂಡು ಗಿರ್ಚ್ಕೊಬಿಟ್ಟದೆ. ಅಂತ ಹೇಳಿದ್ನಲ್ಲ ಏನಿಲ್ಲ ಅಂತ ಹಾಕಂಗ್. ಅದೇನು ಅರ್ಜೆಂಟು, ನನಗೇನು ಗೊತ್ತು? ತಗೊಂಡು ಒಬ್ಬಾಳೆ ಹೊಡೆದೈತೆ, ಶಾಸ್ತ್ರ ಮಾಡಬೇಕು, ಬಿರ್ಬಿರ್ನ ಏರ್ಪಾಡು ಮಾಡು. ಸರಿ. ಅಪ್ಪಯ್ಯ, ನಿಮ್ ತಾವಸಿ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾದಾಗ್ಲೇ ಮಾತಾಡ್ಲಿಲ್ಲ, ಈಗ ಏನೈತೆ ಮಾತಾಡೋದಕ್ಕೆ? ಲೇ ಲೆಕ್ಕಾಚಾರ ಅದೇನಂತ ಕೇಳಿ ಕಳಿಸ್ಲ. ಬಾಚಿಕಯ್ಯ ಹೋಗುವ. ಅಪ್ಪಯ್ಯ, ನಿಮ್ ಮೊಮ್ಮಗಳು ದೊಡ್ಡೋಳಾಗಳಪ್ಪಯ್ಯ. ನಿಮ್ ತೋಟದಾಗ ಒಂದು ಮೊಮ್ಮಳೆ ಹೊಡೆದಿದ್ದಕ್ಕೆ ಏಟೊಂದ್ ಸಂತೋಷ ಪಡ್ರಿ ಒಡಿಯ. ನಿಮ್ ವಂಶದಾಗಿರಲು ಒಬ್ಬ ಮಗಳು, ಅವಳಿಗ ಮೈನರ್ದವಳೆ, ಆ ಸಂತೋಷ ಸುದ್ದಿ ಹೇಳೋಣಂತ ಗೌರವ ಬಂದವ್ರೆ. ಇದು ನನ್ ಸ್ವಂತ ತೋಟ ಕಣ್ಲ, ಸಂತೋಷ ಪಟ್ಟೆ ಎತ್ತೋ ಸಂತೋಷ ಪಟ್ರೆ ಸಾಕು ಬಿಡು. ಇಲ್ಲಪ್ಪಯ್ಯ, ನೀ ಬಂದ ಆಶೀರ್ವಾದ ಮಾಡ್ಬೇಕು, ಆಗ್ಲಿ ನನಗೂ ಸಂತೋಷ. ಅಟ್ಟಿಗೆ ನಾನ್ ಬರ್ಬೇಕ, ಅದ್ರ ಬದ್ಲು ಸಾಯಿ ಅಂತ ಹೇಳು. ಯಾಕಪ್ಪಯ್ಯ ಹಿಂಗ್ ಮಾತಾಡಿಯ? ನೀನು ಚಿಕ್ಕ ವಯಸ್ಸಿನಾಗೆ ಬಾಯ್ ತಪ್ಪಿ ಆಡಿದ ಮಾತಿಗೆ ಜೀವನ ಪೂರ್ತಿ ನಮ್ಮನ್ ದೂರ ಇಟ್ಟಿದೆಯಲ್ಲ, ಇದು ಯಾವ ನ್ಯಾಯ ಅಪ್ಪಯ್ಯ? ನಡೆದನ್ನೆಲ್ಲ ಮರ್ತ ಮರ್ಯಾಕ? ಅದೇನು ಮೈ ಸುಟ್ಟ ಗಾಯ ಅಲ್ಲ, ಎದೆಯಾಗಿ ಇಟ್ಟಿರೋ ಬೆಂಕಿ. ನಾನು ಮಣ್ಣಾಗೋವರೆಗೂ ಮರೆಯಾಕಿಲ್ಲ. ಏನೋ ನೀನ್ ಸೆಂದಾಗಿದೆಯಲ್ಲ, ಸಾಕು ಬಿಡು. ಅವ್ರ ನೆಂಟಿಲ್ಲ, ಗಂಡನ ಮನೆ ಗಂಡಿ ಏನಿದ್ರೆ ಏನ್ ಪ್ರಯೋಜನ ಅಪ್ಪಯ್ಯ? ಅದರಿಂದ ಯಾವ ಹೆಣ್ಮಕ್ಳು ಸಂತೋಷವಾಗಿರಕ್ ಸಾಧ್ಯವೇ ಇಲ್ಲ. ಮನೆ ನೆಂಟ್ ಹೋಗ್ಬಾರ್ದು ಅಂತ ಉಗಾದಿಗೆ ಆಸಾದಕ್ಕೆ ದೀವಾಳಿಗೆ ಗೌರಿಗೆ ಹೆಣ್ಮಕ್ಳನ್ನ ತವರು ಕರ್ಕೊಂಡೋಗಿ ನಾಲ್ಕು ದಿನ ಸಂತೋಷ ಪರಿಸ್ ಕಳಿಸ್ತಾರೆ. ಆದ್ರೆ ಆದ್ರೆ ನನಗೆ ಕರ್ಕೊಂಡರೆ ತವರಿದ್ದು ಹೇಗಿರ್ಬೇಕಪ್ಪಯ್ಯ? ಹಂಗೆ ತಿಳ್ಕೊಂಡು ಹೀಗ ಹೇಳ್ತೀಯಲ್ಲ, ಅದನ್ನೆಲ್ಲ ನಿನ್ ಮಗಳಿಗೆ ಮಾಡ್ಕೊಂಡು ಸಂತೋಷವಾಗಿರು. ನಾನು ಏಟಿ ಮಾಡಿದ್ರು ನಿನ್ನ ಆಶೀರ್ವಾದ ಇಲ್ದೆ ಹೆಂಗಪ್ಪಯ್ಯ ಚಂದಾಗಿರ್ತಾಳೆ? ಅದಕ್ಕೆ ಅಲ್ಲಿಗೆ ಬಂದು ಆಶೀರ್ವಾದ ಮಾಡ್ಬೇಕು ಅಂತಿಲ್ಲ, ಇಲ್ಲದೆ ಚಂದಾಗಿರ್ತಾಳೆ ಹೋಗು. ಬೇಡ ಅಪ್ಪಯ್ಯ, ನನ್ ತಂದ ಅವಳ ಜೀವನಾಗಿ ಮೊಟ್ಟೆ ಮೊದ್ಲು ಬಿಡೋ ಸೀರೆ ನನ್ ತವರು ಮನೆಯಾಗಿಂದ ಬರ್ಬೇಕು ಅಂತಾನೆ ನನ್ನ ಆಸೆ. ಹಸಿ ಮೈ ಆಚೆ ಬರಬಾರ್ದು ಅಂತಾರೆ, ಆದ್ರೆ ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ ಅಪ್ಪಯ್ಯ, ನೀನ್ ಆಶೀರ್ವಾದ ಮಾಡು. ಕಾಲ್ ಬಿಡು, ಹಿಂಗೆ ಮೆತ್ ಮೆತ್ತಿಗೆ ಹತ್ರ ಆಗುವಂತ ಏನಾದ್ರೂ ನಿನ್ ಗಂಡ ಹೇಳ್ಕೊಟ್ಟವನ? ಏನೋ ನಾವು ಹುಟ್ಟಿದ ಮಣ್ಣು, ನಿಮ್ಮವ್ವ ಬಾಳ್ ಬದುಕಿದ ಮನೆ ಅಂತ ನಾನಿನ್ನು ಈ ಊರ್ಲೇ ಬಿದ್ದಿದ್ದೀನಿ.
ಹಿಂಗ ಏನಾದ್ರೂ ಕಾಟ ಗೀಟ ಕೊಟ್ರೆ ನಾನೆಲ್ಲ ದೂರ ಹೊಂಟಾಯ್ತೀನಿ. ಸಂತೋಷ ಪಟ್ಕೊಳ್ತೀನಿ, ಅದು ನಮ್ ಪಾರಿಗಿಲ್ದ ಮಾಡ್ಬೇಡ ಅಪ್ಪಯ್ಯ. ಒಡಿಯ ಮನಿ ಶಾಸ್ತ್ರ ಮಾಡ್ಬಿಟ್ಟು ಬರೋವ. ಅದ್ಯಾಕೆ ಹಂಗ ನೋಡ್ತಿದ್ದೀರಾ? ನೀವೇ ತಾನೇ ಶಾಸ್ತ್ರ ಮಾಡಿ ಕೇಳಿದ್ದು. ಬೇರೆಯವ್ರಿಗೆ ಅಲ್ದೇ ಇದ್ರು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಆದ್ರೂ ಮಾಡ್ಬೇಕಾಗತ್ತಲ್ವಾ? ಅದೇ ಒಂಬಾಳಿ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರು ಒಡಿಯ. ಅದು ನಮ್ದಲ್ದೇ ಇದ್ರು ನಿಮ್ಮ ವಂಶಾವಳಿ ಅಲ್ವಾ? ಹೊಂಬಾಳೆ ಹೊಂಬಾಳೆ ವಿಷಯನೇ ಒಡೆಯ. ಒಡೆಯ ನಿಮ್ಮ ಆಶೀರ್ವಾದ ಅನ್ನೋ ನೀರು ಬಿದ್ರೆ ಆ ಪುಟ್ಟ ಸಸಿ ತೆಂಗಿನ ಮರದಾಗ ಬೆಳೀತದೆ. ಹೌದು ಹೊಂಬಾಳೆ ತೆಂಗಿನ ಸಸಿ ಒಡೆಯ. ನಮ್ಮ ಅಟ್ಟಿ ಬೇರೆಯವ್ರ ಅಟ್ಟಿ ಬಿಸಿ ಕಟ್ಕೊಂಡು ನಮ್ಗೇನಾಗಬೇಕು? ಒಡೆಯ ನೀವು ಅನ್ನಿ, ನಾವು ಆ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಡವ. ಸರಿ ಚಿಕ್ಕಯ್ಯ. ದೇವ್ರು 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 ಜಂಬೂ ಸವಾರಿನೇ ಬತ್ತಾದೆ. ಹೌದಾ ಗೌರ? ನಿಮ್ಮ ಅಪ್ಪಯ್ಯ ಬತ್ತಾದಂತೆ. ಅಲ್ಲ ನಮ್ ಗೌರನ್ ಮಾರಿ ನೋಡ್ರಲ್ಲ ರಂಗಿರ್ಬಿಟ್ಟದೆ. ಅದಕ್ಕೆಮ್ಮ ಈ ದಿನ ಕೊರಚಿದಲ್ಲ, ಈಗ ಸಂತೋಷ ಆಯ್ತಾ? ಈ ಹೆಣ್ಮಕ್ಳಿಗೆ ತೋರ್ಬರಿಂದ ಯಾರಾದ್ರು ಬತ್ತಾರೆ ಅಂದ್ರೆ ಸಾಕು, ಈಗ ಕೀರೆಕಾಯ ಹೋಗ್ಬಿಡ್ತಾರೆ. ಬಲಿ 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 ನಿಂತ್ಕೊಳ್ಳ. ಒಂದ್ ಹೆಜ್ಜೆ ಮುಂದಿಟ್ಟರೆ ಕತ್ತರಿಸಾಕ್ಬಿಡ್ತೀನಿ ನನ್ ಮಕ್ಕಳ. ತಂದಿರೋದ್ನೆಲ್ಲ ತಗೊಂಡಾಗಲ್ಲ. ನೀನು ನಿನ್ನ ಕೈಯಾಗೆ ಸೀರೆ ಇಸ್ಕೊಳ್ಳೋಷ್ಟು ಕೇವಲ ಆಗೋಗ್ಬಿಟ್ಲ ನನ್ನ ಮಗಳು. ತವರು ಮನೆ ಸೀರೆ ಬೇಕು ಅಂತ ಗೌರವನೇ ಹೇಳಿದ್ದು. ನೀನ್ ಯಾವ ತವರು? ಎಂಜಲ್ ತಿನ್ನೋ ಪಿಕ್ನಾಸಿ. ಈಟ್ ವರ್ಷ ಎರಡು ಸಂಸಾರ ಬೇರೆ ಆಗಕ್ಕೆ ಕಾರಣ ನೀನೇ ಕಟ್ಟ. ಅವ್ರು ತಗೊಂಡೋಗ್ಬೋದ್ರೆ ನಿಂಗೆಲ್ಲ ಹೋಗಿದ್ದು ಬುದ್ಧಿ. ಚಿಕ್ಕವ್ರು ಕೆಲಸದವ್ರನ್ನ ಕೆಲಸದೋ ಅಂತಾರನೇ ನೋಡ್ಕೊಂಡಿದ್ರೆ ಕೆಲಸದವ್ರ ಬುದ್ಧಿನೇ ಬಂದಿರೋದು. ಮಗನ್ ತರ ಸಾಕ್ಬಿಟ್ರಲ್ಲ ಅಲ್ಲೇ ಆಗಿದ್ದು ಎಡವಟ್ಟು. ಖ್ಯಾತ ನಿನ್ ಖ್ಯಾತೆ ತೆಗಿಬೇಡ ಇಲ್ಲಿ. ಒದ್ದ ಅಂದ್ರೆ ಚಡಿ ಉದುರಬೇಕು. ಏ ಬಂಡೆತವ, ಜಾಸ್ತಿ ಬಾಲ ಬೀಚಿದ್ರೆ ನಗ್ನ ಓಡಿದ್ದೀನಿ. ಹೋಗ್ ನಿನ್ ಒಡೆಯನ್ ಕೇಳು, ಕೂಲಿ ಅಂತವ ಕಲಸಕ್ಕೆ ಸೀರೆ ಅನ್ನೋದು ಭಿಕ್ಷೆ ಅಲ್ಲ. ಅವ್ನು ಬರ್ದಿದ್ರು ಅವ್ನ್ ಕೊಡ್ತಿದ್ರು, ನನ್ನ ಮಗಳಿಗೇನು ಕೊರತೆ ಇಲ್ಲ ಅಂತ ಹೋಗ್ಲೋಗು. ನಿಂತ್ಕಳ, ನಿನ್ನ ಒಡೆಯಂಗ ಹಂಗೆ ಇನ್ನೊಂದು ಮಾತಾಡು. ಕೆಲಸದವನ್ ಕೈಲಿ ಕೊಟ್ಟ ಸೀರೆ ನನ್ನ ಎಕ್ಕಡಕ್ ಸಮ. ಏನಳ ನನ್ನ ಎಕ್ಕಡಕ್ ಸಮ ಹಾಕೊಂಡ್ಲ? ಜನರ ಮುಂದೆ ಆ ಪಡ್ಡೆ ಐಕ್ಲಕ್ಕೆ
ನೀತಾಳ ಅನ್ಸ್ಕೊಂಡು ಬಂದು ಹೆಣ್ಣಂಗ್ ನಾಗ್ ನಿಂತಿದ್ಯಲ್ಲ, ನಾಚಿಕೆ ಹಾಕಿಲ್ಲ ನಿನ್ಗೆ ಅಂದ್ರೇನಾಯ್ತು ಬುಡಿ? ಯಾಕ್ಲಾ ಯಾಕ್ಲಾ ಅನ್ಬೇಕು ಆ ಮನೆ ನನ್ ಮಕ್ಕಳು? ನೀನ್ ಆಳ ಈ ಮನೇಲಿ ನಿನ್ ಹಂಗ ನೋಡ್ಕೊಂಡಿದೀವಿ. ನೀವಂಗ್ ನಾನು ನೋಡ್ಕೊಳ್ದೇ ಇದ್ರು ನಾ ನಿಮ್ ಆಳಿನ ಮಗ ತಾನೆ. ಇನ್ನೊಂದಪ್ಪ ಆಳು ಕೀಳು ಅಂದ್ರೆ ಸಿಗ ತೋರಣ ಕಟ್ಬಿಟ್ಟೆನು. ಯಾರ ನಿನ್ಗೆ ಹೇಳಿದ್ರು ಅವ್ರ ಮನೆಗೆ ಸೇರೆ ತಗೊಳಕ್ಕೆ? ನಮ್ಗೇನಷ್ಟು ಅಧಿಕಾರನೂ ಇಲ್ವಾ? ಐತೆ ಕಣ್ಲ ಐತೆ, ಈ ಮನೇಲಿ ಎಲ್ಲ ಅಧಿಕಾರನು ನಿಂಗ್ ಐತೆ. ಆದ್ರೆ ಉಂಡು ತಟ್ಟೆಗೆ ಉಚ್ಚೈವರ ಹಟ್ಟಿಗೆ ಯಾಕೆ ಹೋದೆ ಅಂತ ಕೇಳ್ತೀವಿ. ನೀವು ತಾನೆ ಅದೇನ್ ಶಾಸ್ತ್ರ ಬೇಕೋ ಅದೆಲ್ಲ ಮಾಡ್ಕೊಂಬ ಅಂತ ಹೇಳಿದ್ದು. ನಾನು ಹೇಳಿದ್ದು ಒಂಬಾಳೆಗೆ, ನಾನ್ ತಿಳ್ಕೊಂಡಿದ್ದು ನಿಮ್ ಮೊಮ್ಮಗಳಿಗೆ ಅಂತ. ಸಮಜಾಯಿಸಿ ಕೊಡ್ಬೇಡ, ನೀನ್ ಮಾಡಿದ ತಪ್ಪೇ. ಇಲ್ಲ ನಾ ಮಾಡಿದ್ದೆ ಸರಿ. ಒದ್ದಾಕ್ಬಿಡ್ತೀನಿ ನೋಡು, ಮತ್ತೆ ಸರಿ ಸರಿ ಅಂದ್ರೆ ಏನ್ರಲ್ಲ ಅವನ್ ಮಾಡಿದ ತಪ್ಪೇ ತಾನೆ. ಊರ್ನಾಗ್ ಮಾಡೋ ಶಾಸ್ತ್ರ ನಮ್ಮ ಮನೆ ಹೆಣ್ಮಗ ಮಾಡಿದ್ರೆ ತಪ್ಪ ಏನ್ರಯ್ಯ? ಇಲ್ಲ ಇಲ್ಲ ಚಿಕ್ಕಯ್ಯ. ಡಿಸ್ಕ್ಗೋಸ್ಕರ ನಕ್ಕಲ್ಲ ಹುಂಬಾ ಹುಂಬಾ ಶತ ಹುಂಬಾ 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 ಶತ ಹುಂಬಾ ಪಾಪದಲ್ಲಿ ಮೂಗು ಕುಯ್ದುಕೊಳ್ಳೋನು ಶತ ಹುಂಬಾ. ಹೌದೋ ಅಲ್ವೋ? ಹೌದೌದು ಸ್ವಾಮಿ. ಹೌದೋ ಅಲ್ವೋ? ಹೌದೌದು ಸ್ವಾಮಿ. ಹೌದೌದು ಸ್ವಾಮಿ. ಯಾಂದೆ ಯಾಂದೆ ದಟ್ಟ ಯಾಂದೆ 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 ದಟ್ಟ ಯಾಂದೆ ರಕ್ತದಾಗೆ ವಾಶ ಇಲ್ಲದೋನು ನಾಶ ತಿಳಿಯಾಂದೆ. ಹೌದೌ ಅಲ್ವೋ? ಹೌದೌದು ಸ್ವಾಮಿ. ಹೌದೌ ಅಲ್ವೋ? ಹೌದೌದು ಸ್ವಾಮಿ. ಕೆರದಿ ಹೊಡಿಬೇಕು ಸ್ವಾಮಿ. ಮಕ್ಕಳನ್ನು ಅಳಿಸುವ ಅಪ್ಪ ಅಪ್ಪನಿಗೆ ಕಿವಿ ಚುಚ್ಚು ಮಗನು ಗಾಡಿಯನ್ನು ಗುದ್ದು ಪೈಲ್ವಾನು ಕಾಳಗವ ಬಿಟ್ಟು ಓಡು ಹೇಳಿ ಯಾರೋ ಸರಿ ಸರಿ ಯಾರೋ ಸರಿ ನೀವು ಸರಿ. ಹುಂಬ ಹುಂಬ ಶತ ಹುಂಬ 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 ಶತ ಹುಂಬ ಕೋಪದಲ್ಲಿ ಮೂಗು ಕುಯ್ದುಕೊಳ್ಳೋನು ಶತ ಹುಂಬ. ಹೌದೋ ಅಲ್ವೋ? ಹೌದೌದು ಸ್ವಾಮಿ. ಹೌದೋ ಅಲ್ವೋ? ಹೌದೌದು ಸ್ವಾಮಿ. ಹೌದೌದು ಸ್ವಾಮಿ. ಕೋಪದಲ್ಲಿ ಚಂದ ಗೌಡಕಲ್ಲ ನಿನ್ನ ದೊಡ್ಡ ತನ್ನ ಬೈರಿಗಿಲ್ಲ ಬೈರಿ ಲೆಕ್ಕ ಯಾವರಿಟ್ಟವನಲ್ಲ. ಯಾರೋ ಸರಿ ಯಾರೋ ಸರಿ ಹುಂಬ ಹುಂಬ ಶತ ಹುಂಬ ಯಾಂದೇ ಯಾಂದೇ ದೊಡ್ಡ ಯಾಂದೇ ರೋಷದಲ್ಲಿ ಕ್ವಾಪ ಕೋಪದಲ್ಲಿ ಪ್ರೀತಿ ಇರುತ್ತೈತೆ. ಹೌದೋ ಅಲ್ವೋ? ವೇ ಚಿಕ್ಕ, ನನ್ ಕೋಪ ಬರ್ಸ್ಬಿಟ್ಟು ಬಹು ನಗಿಸ್ಬಿಟ್ಟೆ ಕಣ್ಣ, ಒಟ್ಟೆ ಉಂಡೆ ಹಾಳಾಯ್ತೆ. ಲ ಚಿಕ್ಕ,
ನೀನ್ ಯಾಕಲ ನನ್ನ ಎಕ್ಕಳು ಅಮೃತ್ಯ? ನಿಮ್ಮಂತ ದೇವ್ರ ಸೇವೆ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು ನನ್ನ ಒಡೆಯ. ಇವತ್ ಯಾವಾರ? ಶುಕ್ರವಾರ. ಅದು ನಾಳೆಗೆ. ಇವತ್ತು ಬುಧವಾರ. ಅದು ನಿನ್ನೆ. ಇವತ್ತು ನಾನು ಮರೆಸ್ಬೇಕು ಅಂತ ಎಷ್ಟೇ ಆಟ ಆಡಿದ್ರು ಏನೇ ಮರೆತ್ರು ಆ ಗುರುವಾರ ಮಾತ್ರ ಮರೆಯಕ್ಕಿಲ್ಲ ಅಂತಿರಲ್ಲ. ಮರೆಯಕ್ಕಿಲ್ಲ, ನಾನು ಉಸಿರೋ ಗಂಟ ಮರೆಯಕ್ಕಿಲ್ಲ. ಒಡೆಯ, ಯಾರಿಗೂ ತಿಳಿದಂಗೆ ಗುರುವಾರ ಗುರುವಾರ ಎಲ್ಲಿಗೋ ಹೋಗ್ ಬತ್ತಿರಂತೆ. ನಾನಲ್ಲ ಕೆಂಚ, ನಾ ಯಾವಾಗಲೂ ಹೇಳ್ದೆ. ನೀವು ಹೋಗೋದು ಚಿಕ್ಕಯ್ಯನವ್ರಿಗೆ ಇಡ್ಸಕ್ಕಿಲ್ವಂತೆ? ನಾನು ಹೇಳಿಲ್ಲ, ಡ್ರೈವರ್ ಅನ್ನ ಹೇಳಿದ್ದು. ಆಮೇಲೆ ಯಾರಿಗೂ ತಿಳಿದಂಗೆ ಕಾರ್ನ ನೀವೇ ಓಡಿಸ್ಕೊಂಡು ಹೋಗ್ತಿರಂತೆ? ನಾನು ಹೇಳಿಲ್ಲ, ಈ ಗುಮಾಸ್ತನ ಹೇಳಿದ್ದು. ನಾನೆಲ್ಲ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋಗಿ. ನಾನು ಯಾರು ಏನ್ ಹೇಳಿದ್ರು ಅಂತ ಕೇಳಿದ್ನೆ ಇಲ್ಲ ನಿನ್ಗೆ. ಮತ್ತೆ ಯಾಕೆ ಬಗ್ಗೆ ನಂಗೆ ಆಶ್ಚರ್ಯ ಕೆಟ್ಟು. ಇನ್ನೊಂದ್ ಕಿತ ನಾನ್ ಕೇಳ್ದೆ, ನೀನ್ ಏನಾದ್ರು ಹೇಳ್ದೆ, ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ನಮ್ಮ ಪ್ರಾಣ ಕೇಳಾಗಂತೆ ನಾನೇನು ಹೇಳಕ್ಕೇ ಇಲ್ಲ. ಇದ್ಯಾಕ್ಲ ನೀನ್ ಕೆನ್ಯ ಇಟ್ಕೊಂಡಿದ್ಯಾ? ನೀವು ಅಲ್ಲಿ ನೋಡ್ದಿದ್ದು ನನಗೆ ಇಲ್ಲಿ ನೋಯ್ತಾ ಇದೆ. ಹೋಗಲಿ. ಏನು ಕಾರ್ ಕಳಿಸ್ಬೇಕಾ? ಕಳ್ಸೋಕ್ ಹೇಳ್ತೀನಿ ಬಿಡಿ. ಅವ್ರ ಕೇಳ್ದೆ ಏನು ಹೇಳ್ಬಾರ್ದು ಅಂತ ನನ್ ಕೆನ್ನೆಗ್ ಬರ್ಸಿದ್ ನೋಡ್ಲಿಲ್ಲ? ಒಡಿಯರ್ ಕೇಳ್ದೆ ಏನು ಹೇಳ್ಬಾರ್ದು. ಲೆಕ್ಕಾಚಾರ ಹೊಡಿಯ, ಆ ಬೀರನ್ ಮಗಳಿಗೆ ಸಾಲಕ್ಕೆ ಸೇರಿಸ್ಬೇಕು ಅಂತ 2000 ರೂಪಾಯಿ ಕೇಳಿದ್ದ, ಕೊಟ್ಟೇನ್ಲ? ಕೊಟ್ಟೆ ಹೊಡಿಯ. ಇವನೇನೋ ಗಾಡಿಯ ಬದಲಾಯಿಸ್ಬೇಕು ಅಂತಿದ್ದ. ಅಯ್ಯೋ ಗಾಡಿ ಅಲ್ಲ, ಬರೀ ಆಯಿಲ್ ಅಷ್ಟೇ. ಮೊನ್ನೆ ತಾನೇ ಬದಲಾಯಿಸ್ದಂಗಿತ್ತಲ್ಲ. ಅಲ್ಲ ಒಡೆಯ, ನಮ್ ಗಾಡಿ ಇಂಜಿನ್ ಆಯಿಲ್ ಒಸಿ ಜಾಸ್ತಿ ಕುಡಿತದೆ. ಹೌದು ಒಡೆಯ, ಇವನ್ ಇಂಜಿನ್ ಒಸಿ ಹೆಚ್ಚಿಗೆನೆ ಕುಡಿತದೆ. ಏನು ಮುನಿಸ್ಕೊಂಡು ಮಕ್ಕ ಆ ಕಡೆ ತಿರ್ಸ್ಕೊಂಡ್ ನಿಂತಿದ್ಯಲ್ಲ, ಬಾ. ಗುರುವಾರ ನಿನ್ಗೆ ಆಗೋಯ್ತು. ನಾನೇನ್ ಮುನಿಸ್ಕೊಂಡಿಲ್ಲ, ಚೆನ್ನಾಗೇ ಇದೀನಿ. ನೀನು ಒಪ್ಪ ಸಂದಾಗಿದ್ರೆ ಆಯ್ತಾ? ನಾವೆಲ್ಲ ಸಂದಾಗಿರ್ಬೇಡವಾಯ್ತು ಒಡೆಯ. ಇಲ್ಲ, ಇದನ್ನೆಲ್ಲ ತಿಂದ್ರೆ ನಾ ಚೆನ್ನಾಗಿರ್ತೀನ. ಯಾಕೋ ಇದೆಲ್ಲ ಮಾಡಿದ್ದು? ಚಿಕ್ಕಮ್ಮರ್ಗಿಷ್ಟ ಅಂತ ನಾನೇ ಮಾಡಿದ್ದು. ರುಚಿ ನೋಡಿ ಒಡೆಯ. ಬೆಪ್ಪಡದೆ ಚಿಕ್ಕಮ್ಮರು ಅಮೇರಿಕದಾಗೆ, ಅಲ್ಲಿ ಪಾರ್ಸಲ್ ಮಾಡಕ್ ಆಯ್ತದ? ಏನ್ಲ ಇದು ಸ್ಪೆಷಲ್ ಮೈಸೂರ್ ಪಾಕು. ನನ್ ತುಪ್ಪಾಕಿ ಹಸು ಮಾಡಿದ್ದು. ನಿನ್ ತುಪ್ಪನ? ಅಲ್ಲಲ್ಲ, ಹಸು ತುಪ್ಪಾಕಿ ನಾನೇ ಮಾಡಿದ್ದು. ನಿನ್ಗೆ ಯಾರಲ್ಲ ಮಾಡು ಅಂತ ಹೇಳಿದ್ದು? ಅಬ್ಬಾ ಕೇಳಿದ ಹೇಳ್ತೀನಿ. ಚಿಕ್ಕಮ್ಮರ್ಗೆ ಮೈಸೂರ್ ಪಾಕು ಬೋ ಇಷ್ಟ ಅಂತ ಇವರೇ ಹೇಳಿದ್ದು. ನಾನು ಯಾವಾಗ್ಲೂ ಹೇಳಿದೆ 6 ತಿಂಗಳಿಂದೆ ಚಿಕ್ಕಮ್ಮನವ್ರಿಗೆ ಮೈಸೂರ್ ಪಾಕ್ ಇಷ್ಟನ ಅಂತ ನೀನ್ ಕೇಳಿದೆ, ಅದಕ್ಕೆ ಹೌದು ಅಂತ ಹೇಳಿದೆ. ಧ್ಯಾನ ಕೇಳ್ದಾಗ ಮಾತ್ರ ಹೇಳ್ಬೇಕು. ಯಾವತ್ತೂ ಇಲ್ದಿರೋ ಚಿಕ್ಕಮ್ಮನ ಮೇಲೆ ಅಕ್ರೆ ಪ್ರೀತಿ ಇವತ್ತು ಹೆಂಗ್ಲ ಬಂತು? ಅಬ್ಬ ಹೇಳ್ಬಿಟ್ರ ಹೇಳ್ಬಿಡ್ತೀನಿ. ಚಿಕ್ಕಮ್ಮವ್ರ ಬರೋ ದಿವಸ ತಾನೇ ಅವ್ರಿಗೆ ಇಷ್ಟವಾದ ತಿಂಡಿನೆಲ್ಲ ಮಾಡ್ಬೇಕು. ಏನ್ಲ ಏನೇನೋ ಮಾತಾಡ್ತಿದ್ಯಲ್ಲೋ. ಏನೇನೋ ಮಾತಾಡ್ಬಾರ್ದು ಅಂತಾನೆ ಬೋ ಹುಷಾರಾಗಿ. ಇವ್ನಿ ಚಿಕ್ಕಮ್ಮರ್ ಫೋನ್ ಮಾಡಿದ್ರಲ್ಲ, ನೀವ್ ಕೇಳ್ದೆ ನಾನು ಹೇಳದ್ನ? ಚಿಕ್ಕಮ್ಮ ಫೋನ್ ಮಾಡಿದ್ರ? ಅಬ್ಬಬ್ಬ ಕೇಳ್ಬಿಟ್ರ ಧೈರ್ಯವಾಗಿ ಹೇಳ್ಬಿಡ್ತೀನಿ. ಹ್ಞೂ ಬಡಿಯ, ಫೋನ್ ಬಂದಿತ್ತು. ಯಾವಾಗ ಬಂದಿತ್ತು? ನಿನ್ನೆ. ನಿನ್ನೆ ಯಾಕೋ ಹೇಳಿಲ್ಲ.
ಒಡೆಯರ್ ನಿನ್ನೆ ಕೇಳಲಿಲ್ವಲ್ಲ ಯಾವಾಗ ಬರ್ತಾರಂತ ಇವತ್ತೇಯ ಯಾತ್ರೆ ಬರ್ತಾರಂತೆ ಒಡೆಯರ್ ಕೇಳಲಿಲ್ವಲ್ಲ ಕೆಲಸಕ್ಕೆ ಹೇಳಿದ್ರಲ್ಲ ಹ್ಮ್ ಹೌದೌದು ಗಾಡಿ ಕಳಿಸ್ಬೇಕಂತೆ ಒಡೆಯ ಎಲ್ಲಿ ಕಳಿಸ್ಬೇಕಪ್ಪ ಗಾಡಿನ ಕೇಳಿದ್ರು ಬರುತ್ತಾರೆ ಕೇಳ್ದಾಗ ಹೇಳಿದ್ರು ಬರುತ್ತಾರೆ ಬರ ಲೆಕ್ಕಾಚಾರ ಮಗ ಮುಂಬೈಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ತಾನೇ ಬರೋದು ನೋಡಿಯ ಡ್ರೈವರ್ ಬೆಂಗಳೂರು ಒಂದು ಕಾರ್ ತಗೊಂಡು ಹೋಗು ಸರಿ ಚಿಕ್ಕಯ್ಯ ಒಡೆಯ ವಿಮಾನದಾಗ ಬರೋ ಬದಲು ರೈಲ್ನಾಗ ಬಂದ್ಬಿಟ್ರೆ ನೀನು ಕಳ್ಳ ಬುದ್ಧಿಮಂತ ಲೆಕ್ಕಾಚಾರ ರೈಲ್ವೆ ಸ್ಟೇಷನ್ ಹೌದು ಮಗ ಅಮೆರಿಕ ಅಂತಿಂತ ಇಲ್ಲಿ ಗಂಟ ಬಂದು ನಿಂತ್ಕೊಂಡಲ್ಲಿ ಮಂಡ್ಯದಲ್ಲಿ ಎಳೆದ್ಬಿಟ್ರೆ ಮಂಡ್ಯಕ್ಕೆ ಒಂದು ಗಾಡಿ ಕಳಿಸು ಒಡೆಯ ಮದ್ದೂರ್ನಾಗೆ ಎಳೆದ್ಬಿಟ್ರೆ ಚಿಕ್ಕಯ್ಯ ವಿಮಾನ ರೈಲು ಬೇಡ ಅಂತ ಬಸ್ ನಾಗ ಬಂದ್ಬಿಟ್ರೆ ವಿದೇಶದಾಗ ಓದಿರೋ ಹುಡುಗಿ ಬಸ್ ಆಗಿ ಬರ್ತದ ಹಂಗಲ್ಲ ಚಿಕ್ಕಯ್ಯ ಊರಲ್ಲಿ ಅಡಾಡಿ ಬಹುದಿನ ಆಗಿದೆ ಅಂತ ಬಸ್ ನಾಗ ಬಂದ್ಬಿಟ್ರೆ ಏನ್ ಮಾಡುದು ಹಂಗಂತೀರ ಮಗ ಬರಕ್ಕಿಂತ ಮುಂಚೆ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬರುವ ಗಾಡಿ ತೆಗಿ ಎಲ್ಲಿದೆ ಗಾಡಿ ಎಲ್ಲ ಒಂಟೋಯ್ತೇನಾ ಅಲ್ಲಿ ನಿಂತದಲ್ಲ ಎತ್ತಿನ ಗಾಡಿಯ ಗಾಡಿಗೆ ಎತ್ಕೊಟ್ಟು ನಡಿ ಬರ್ನೆ ಚಿಕ್ಕ ಲಕ್ಷ ಲಕ್ಷ ಕೊಟ್ಟು ಲಕ್ಷವಾದ ಕಾರ್ ತಗೊಂಡ್ರು ಲಕ್ಷಿಕ್ ಲಕ್ಷಿಕ್ ಅಂತ ಈ ಗಾಡಿಲಿ ಹೋಗೋದು ಮದ್ವೆ ಬೇರೆ ಕಣ್ಣ ಹೌದೌದು ಹಳ್ಳ ಕೊಳದಲ್ಲಿ ಎತ್ತಾಕಿ ಉಲುಕಿ ಸೊಂಟ ಗಿಂಟಲ್ಲ ಪದ ಹೇಳ್ತಾ ಇದೆ ಒಡೆಯ ನೀನು ಕಂಡ್ಕೊಂಡ್ಬಿಟ್ಟೆ ಸುಖವ ಇದ್ರ ಮೈವೇ ನಿಮ್ಗೆಲ್ಲ ಗೊತ್ತು ಪೆಟ್ರೋಲ್ ಆದ್ರೆ ಕಾರ್ ನಿಂತೋಯ್ತದೆ ಪಂಚರ್ ಆದ್ರೆ ಕಾರ್ ನಿಂತೋಯ್ತದೆ ನಮ್ಮ ಎತ್ತಿನ ಗಾಡಿ ನಿಲ್ತದ ಅಲ್ಲಿ ನೋಡಿ ಪಂಚರ್ ಆಗಿ ನಿಂತಿದೆ ಗಾಡಿ ಎಲ್ಲ ಇವನ ನಮ್ ಕಾರ್ ಇದ್ದಂಗ ಐತಲ್ಲೋ ನಮ್ದೇಯ ಹೌ 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 ನಡಿ ನಡಿ ನಮ್ ಕೂಸ್ ಏನಾದ್ರೂ ಬಂದಾಯ್ತ ನೋಡ್ಬಿಡು ಏನಾಯ್ತು ನಿನ್ಗೆ ನನಗೇನಾಗಿಲ್ಲ ಚೆನ್ನಾಗಿದ್ದೀನಿ ಚಕ್ರ ಪಂಚರ್ ಆಗೈತೆ ಪಂಚರ್ ಹಾಕ್ಸ್ಕೊಂಡು ಬೀರ್ ಬೀರ್ನೆ ಹೋಗತ್ತಾನೆ ಚಕ್ರ ಪಂಚರ್ ಆಗಿ ಒಂದು ವಾರ ಆಯ್ತಲ್ಲ ಒಡೆಯರೆ ಇನ್ನೊಂದು ಗಾಡಿ ಬರ್ತಾ ಇದೆ ಪಂಚರ್ ಆಗೋಕೆ ಇದು ಡಕೋಟಾ ಬಂಡಿ ಒಳ್ಳೆ ಬಿರುಗಾಳಿ ಬಂದಂಗ ಬರ್ತೈತೆ ಇದು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ತಾ ಇರೋ ಗಾಡಿ ಏನ್ ಅನ್ಕೊಂಡಿದ್ದೀರಾ ಫಾರಿನ್ ಅಲ್ಲಿ ಓದಿ 4 ವರ್ಷ ಬಿಟ್ಕೊಂಡು ಬರ್ತಿದ್ದೀನಿ ಏರ್ಪೋರ್ಟ್ ಕಾರ್ ಕಳಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ ನಿಮ್ ಮಗಳ ಮೇಲೆ ಸ್ವಲ್ಪ ನಾದ್ರೂ ಪ್ರೀತಿ ಇಲ್ವಾ ಅಕ್ರೆ ಇಲ್ವಾ ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಯು ಹ್ಯಾವ್ ನೋ ಸೆನ್ಸ್ ಐ ಹೇಟ್ ಯು ಈ ನನ್ ಮಗ ಮಾಡಿದ ಕೆಲಸ ಮಗ ಕೋಪ ಮಾಡ್ಕೊಂಡು ಕೂತೈತೆ ಎಲ್ರು ಹೋಗಿ ಸಮಯ ಕೇಳಿ ಒಡೆಯ ಚಿಕ್ಕಮ್ಮರ್ ಇದೇ ಸ್ಟೆಕ್ಟ್ ಅನ್ನು ಓದಿರೋದು ಕನ್ನಡದಾಗ ಹೆಂಗ್ ಸಮಯ ಕೇಳೋದು ನಮ್ಗೆ ಯಾರಿಗೂ ಇಂಗ್ಲಿಷ್ ಪೀಸ್ ಬರಕಿಲ್ವೇ ಅದು ಸರಿ ಕಣ್ಲ ಬರ್ಕಂಡೆ ಒಂದ್ 4 ಅಕ್ಷರ ಕಲ್ತ್ಕೊಳ್ಳ ಅಂತ ತಲೆಗೆ ವಿದ್ಯೆ ಇಲ್ಲ ಹತ್ತದೆ ತಲೆಯಲ್ಲಿ ವಿದ್ಯೆ ಅದ್ದೆ ಏನಿಲ್ಲ ನಾನು ಹೋದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಅದಕ್ಕೆ ಓದಿಲ್ಲ ಇಲ್ದಿದ್ರೆ ಓದಿ ನುಂಗಾಕ್ಬಿಡ್ತಿದ್ದೆ ನುಂಗಾಕ್ಬಿಡ್ತಿದ್ದೆ ಒತ್ತಗ 3 ಮುದ್ಯ ತಲೆ ಒಳಗೆ ಜೇಡಿ ಮಣ್ಣು ತುಂಬೈತೆ ಚಿಕ್ಕ ಮಗ ಅಮೆರಿಕಾದಿಂದ ಬಂದ ತಕ್ಷಣ ತಿರುಪತಿ ಗುಂಡೋಡ್ಸ್ಬೇಕು ಅಂತ ಜಪ್ತಿ ಐತೆ ತಾನೆ ಐತೆ ತಿರುಪತಿ ತಾನೆ ಗುಂಡೋಡ್ಸಿ ಇವನ್ ಯಾರನ್ನ ಇವನು ಗುಂಡೋಡ್ಸ್ ಕರ್ಕೊಂಡ್ ಬಂದಿದ್ದೀರಾ ತಿರುಪತಿ ಒಡೆಯ ತಿರುಪತಿಯಾ
ಇವನಿಗೆ ಯಾಕೆ ಗುಂಡೋರಿಸಿದ್ರೆ? ನಮ್ಮವ್ರು ಇದೇಶದಿಂದ ಓದ್ ಮುಗಿಸ್ಕೊಂಡ್ ಬಂದವ್ರೆ, ತಿರುಪತಿಗೆ ಗುಂಡೋರಿಸ್ಬೇಕು ಅಂದ್ರಲ್ಲ ಅದಕ್ಕೆ ತಿರುಪತಿಗೆ ಗುಂಡೋರಿಸ್ಕೊಂಡ್ ಬಂದ್ಬಿಟ್ಟೆ ಒಡಿಯ. ಚಿಕ್ಕ ಮಗ ಹಿಂಗ್ ನಗ್ನಗ್ತಾ ಇದ್ರೆ ಬಹು ಸಂತೋಷ ಕಣ್ಲ. ಒಡೆಯ ಈಗ್ಲಾದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿರಾ? ಇವನಿಗೊಂದ್ ಗತಿ ಕಾಣಿಸ್. ಲೆಕ್ಕಾಚಾರ ಅಲ್ ಕಣ್ಣ ಅಮಾಸೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ಸಂದಿಯಲ್ಲಿ ಗುಂಡೋಡ್ಸ್ಕೋಬೇಕು ಅಂತ ಒಳ್ಳೆಯ ಅರ್ಕೆ ಓದ್ಕೊಂಡ್ರೆ ಈ ತಿರುಪತಿಗೆ ಗುಂಡೋಡ್ಸೋದು ನನ್ ಮಗನ್ ತಂದು ಅಲ್ಲಲ್ಲಿ ಕಂಚಿ ಕಾಮಾಕ್ಷಿ ಗುಂಡೋಡ್ಸು ಅಂದ್ರೆ ಗುಮಾಸ್ತ್ರ ಮಗಳ ಕಾಮಾಕ್ಷಿ ಗುಂಡೋಡ್ಸ್ತಿಯಾ? ಪಾರ್ವತಿ ಏಟು ಹೊಸ ಆಯ್ತು ನಿನ್ನ ನೋಡಿ. ನಿನ್ನ ಹೆಸರಿನಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸ್ಕೊಂಡು ಬಂದಿವಿನಿ. ತಕ್ಕ ಪ್ರಸಾದ ಬೇಡ. ನಿನ್ನ ಪ್ರಸಾದ ನನ್ ಬೇಕಾಗಿದೆ. ನಿನಗ್ ಸೇರ್ಬೇಕಾದಲ್ಲ ಅಪ್ಪ ಯಾವಾಗಲೂ ಭಾಗ ಮಾಡ್ಕೊಟ್ಟಾಯ್ತಲ್ಲ, ಇನ್ನು ಯಾಕೆ ನಾಕ? ನೀನ್ ಎಂತ ಅಂತ ಗೊತ್ತಾಗ್ತಾನೆ ಅಪ್ಪ ನಿನ್ನ ಹೊರಗೆ ಹಾಕಿರೋದು? ಪದೇ ಪದೇ ಯಾಕೆ ಇಲ್ಲಿಗೆ ಬರ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಹೋಗು ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಅಕ್ಕ ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ ಯಾರು ಬಿಡ. ಏನೋ ಇದೆಲ್ಲ, ನೀನ್ ಮನೆಗೆ ಬಂದಾಗ ಅಪ್ಪ ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು, ಅದಕ್ಕೆ ಆ ರೀತಿ ನಡ್ಕೊಂಡೆ. ಅಕ್ಕ ನಿನ್ ಜೊತೆ ಮಾತಾಡಿದ್ರೆ ಅಪ್ಪ ನನ್ನನ್ನು ಬೈತಾರೆ ಅಂತ ಭಯ ಇಲ್ಲಕ್ಕ, ನಿನ್ನಲ್ಲಿ ಎಲ್ಲಿ ಬೈತಾರೋ ಅಂತ ನನಗೆ ಭಯ ಆಯ್ತು. ಅಪ್ಪ ನಿನ್ನ ಮೇಲಿರೋ ಕೋಪ ಹೋಗ್ಬೇಕು, ದೂರವಾಗಿರೋ ನಮ್ಮ ಎರಡು ಸಂಸಾರ ಒಂದಾಗ್ಬೇಕು ಅಂತ ನಾನ್ ದೇವ್ರು ಯಾವಾಗ್ಲೂ ಬೇಡ್ಕೋತೀನಕ್ಕ, ಅಮ್ಮನ್ನು ಬೇಡ್ಕೊಡ್ತೀನಿ. ಸಮಾಧಾನ ಮಾಡ್ಕೊಳವ, ಕಾಲ ಬರ್ತದೆ, ಒಂದಾಗೇ ಆಯ್ತು. ನೀ ಏನು ಯೋಚನೆ ಮಾಡ್ಬೇಕು? ಯಾಕೆ ಯೋಚನೆ ಮಾಡ್ಬೇಕು ಅಂತೀನಿ? ನಾವೆಲ್ಲ ಇಲ್ವಾ, ಇಬ್ಬರು ಮಾಮಂದ್ರು, ಅಕ್ಕ, ಅಕ್ಕನ ಮಗಳು, ಜೊತೆಗೆ ನಾನು. ಅದು ಸರಿ, ಪಾರಿನಿಂದ ನಮಗೇನು ತರ್ಲಿಲ್ವೇನವ? ಹೋಗ್ ಮಾವ, ನಾನೇ ಯಾರಿಗೂ ಗೊತ್ತಂತ ಕದ್ ಬಂದಿದ್ದೀನಿ. ನೀ ಏನ್ ತರದೇ ಇರೋ ಪರವಾಗಿಲ್ಲ ಬಿಡು, ಪ್ರೀತಿಯಿಂದ ಬಂದಿಲ್ಲ ಅಟ್ಟೆ ಸಾಕು. ಸರಿ ಸರಿ, ನಿಮ್ ಅಪ್ಪ ಏನು ಗೊತ್ತಾದ್ರೆ ಹುಲಿ ವಯಸ್ಸು ಆಡ್ಬಿಡ್ತಾನೆ, ಬಿರ್ನ ಮನೆಗೆ ಹೋಗೋ ಬಾ. ಇಲ್ಲಿಯಾಸ ಕಟ್ಟದಿನ ತಾಂಡವ ನೃತ್ಯ ಆಡ್ಬಿಡ್ತಾನೆ. ಅಕ್ಕ ಪ್ರಸಾದ ಕೊಡಲ್ವಾ? ಕೊಡ್ತೀನಿ ರವ. ಪುಟಿ ಬಾಯ್ಲಿ. ಚೆನ್ನಾಗಿದೀಯಾ? ಏನ್ ಓದ್ತಾ ಇದೀಯಾ? SSLC. ಚೆನ್ನಾಗೋದು, ನೀನು ನನ್ನ ಹಾಗೆ ಫಾರಿನ್ಗೆ ಹೋಗ್ಬೋದು. ಅಕ್ಕ ಬರ್ಲ, ಬರ್ತೀನಿ ಬಾವ. ಪುಟ್ಟಿ ಬರ್ಲ. ಏನ್ಲ ಬೋ, ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಅಕ್ಕನ ಮಗಳಲ್ವಾ ವರ್ಷೆ, ಅದಕ್ಕೆ ಪ್ರೀತಿಯಿಂದ ಮಾತಾಡ್ಸಿದ್ರು. ಇಷ್ಟ ಆಯ್ತಾ? ಅವಳು ಇಷ್ಟ ಆಯ್ತಾ ಇಲ್ವೋ ಕಾಣೆ. ನೀನಿಂಗ್ ನಾಚ್ಕೊಳ್ಳೋದು ನನಗ್ ಬೋ ಇಷ್ಟ ಆಯ್ತು. ಈ ನಾಚಿಕೆ ಗೀಚಿಕೆ ಎಲ್ಲ ಕೆಲಗೆರಿಂದ ಆಚಿಕೆ. ಹೆಂಗೋ ನಮ್ ಚಿಕ್ಕವ್ರಿಗೂ ಪಾರವನ್ಗೂ ಲಗ್ನ ಆಗ್ಬಿಟ್ರೆ ಒಡೀರ್ ಮನೆ ಸೊತ್ತೆಲ್ಲ ನಮ್ಮನೆ ಸೊತ್ತ ಆಗೋಯ್ತದೆ. ನಿನ್ನ ಮನೆ ಅಲ್ಲ ನನ್ನ ಮನೆ, ಬಾರ್ಲ. ಕಾಲಾಗಾಯ್ತು ಈಟುದ್ದ ಆಯ್ತು, ನನ್ನ ಮಕ್ಕಳನ್ನ ಈಟುದ್ದ ಮಾಡಿದ್ಕೆ ಇವತ್ತು ನೀನು ನಾನು ಅಂತ ಭೇದ ಎಣಿಸ್ತಾ ಇದೀಯಾ? ನಿನ್ನಂದ್ ಏನಲ್ಲ ಪ್ರಯೋಜನ? ನಾನ್ ಇದೀನಲ್ಲ, ನನ್ನ ಹಳೆ ಎಕ್ಕಡ ತಗೊಂಡು ನಾನೇ ಪಟ 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 ಅಂತ ಒಡ್ಕಬೇಕು. ಸುಮ್ಕಿ ರಮಿ, ಈ ಅಮಾವಾಸ್ಯನ ಇಡ್ಲಿ ತಗೊಂಬಂತೇಳಿ 8 ಗಂಟೆ ಆಯ್ತು, ಆ ಸಮಯ ಪತ್ತೇನೆ ಇಲ್ಲ, ಯಾರು ಮುಂದೆ
ಈತ ಅಳ್ಕಿಕೊಂಡು ಕೂತವನು. ಕಾಮು ಈ ಮುಂದೆ ಕಾಲು ಮುರ್ದಾಕ್ಬಿಡ್ತೀನಿ ಕತ್ತೆ ನನ್ ಮಗನೆ. ಎಲ್ಲ ಇಡ್ಲಿ ಎಲ್ಲಿಡ್ಲಿ ಎಲ್ಲ ಇಡ್ಲಿ ಎಲ್ಲಿಡ್ಲಿ ಎಲ್ಲ ಇಡ್ಲಿ ಎಲ್ಲಿಡ್ಲಿ ಪೆದ್ದು ಮುಂಡೆ ಮಗನೆ ಇಡ್ಲಿ ಎಲ್ಲ ಗಾಡಿಲಿ ಇಡ್ಲಿ ಬಿಸಿಲಲ್ಲ. ಈಟ್ ಇಡ್ಲಿ ಯಾಕಲ ತಂದೆ? 500 ರೂಪಾಯಿ ಈಟಯ್ಯ ಬರೋದು. ಅಯ್ಯ 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 ಏ 500 ರೂಪಾಯಿಗೆ ಇಡ್ಲಿ ತಗೊಂಬ ಅಂತ ಯಾವ ಮುಟ್ಟ ನನ್ ಮಗ ಕಣ್ಣ ಹೇಳಿದ್ದು? ನೀನೆ? ನಾನಿಲ್ಲ ಹೇಳ್ದೆ. ನೀನ್ ಎಷ್ಟು ಕೊಟ್ಟೆ? 500. ಏನ್ ತರ ಕೇಳಿದೆ? ಇಡ್ಲಿಯ ತಂದಿದ್ದೀನಲ್ಲ. ಅಯ್ಯೋ ಪೆದ್ದು ಮುಂಡೆ ಮಗನೆ, ಈ ಜನ್ಮದ ನಿಂಗ್ ಬುದ್ಧಿ ಬರಕಿಲ್ಲ. ಹೊಟ್ಟೆ ಬೇರೆ ಚುರ್ ಅಂತೈತೆ. ಎಲ್ಲ ಸಾಂಬಾರು ಎಲ್ಲ ಚಟ್ನಿ ತರ್ಲಿಲ್ಲ. ಯಾಕ್ಲ? ನೀನ್ ಬರೀ ಇಡ್ಲಿ ತಾನೇ ತರ ಕೇಳಿ. ಕೇಳ್ದೆ ಇದ್ರು ಸಾಂಬಾರು ಚಟ್ನಿ ಕೊಡ್ತಿದ್ರು ಕಣ್ಲ. ಪಾಪ ಬಟ್ಟ ಕೊಟ್ಟ, ನಾನೇ ಬೇಡಪ್ಪ ಅಂದೆ. ತೂಬೇ ಬರ್ಸಿ ನನ್ ಮಗನೆ. ಏ ನಿನ್ನ ಅಟ್ಟಿ ದೋಚೆಗೆ ಆಳ್ ಬಿದ್ದೋಗ, ನನ್ನ ಅಟ್ಟಿಯಾಗಿ ಜಾಗ ಇಲ್ಲ. ನಡೀರ ಅಚ್ಚಿ ನಡೀರ ಅಚ್ಚಿ ನಡೀರ ನಡೀರ. ನೀನ್ ಇವ್ನು ಮಾಡಿದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ, ಇವನ್ ಕೂಟನೆ ಹೊಟ್ಟೋಗ್ತೀನಿ. ಸಾಕು ಸಾಕು, ನಿಮ್ಮ ಪ್ರೇಮ ಕತೆ ಕೇಳಕ್ಕೆ ನಾನ್ ತಯಾರಿಲ್ಲ. ಲೇ ಅಮಾವಾಸೆ ನೀನು ಬುದ್ಧಿವಂತ ಅಂತ ತೋರಿಸ್ಲ, ಅವತ್ತೆ ಹಳ್ಳಿ ಜನಗಳ ಮುಂದೆ ನನ್ನ ಮಗಳನ್ನ ಕೊಟ್ಟು ಬಾಚಲಿ ಮದುವೆ ಮಾಡಿಸ್ತೀನಿ. ಮುಂದಿನ ಅಮಾವಾಸ್ಯ ಒಳಗೆ ಈ ಅಮಾವಾಸ್ಯ ಕರಮತ್ತೇನು ಅಂತ ನೋಡಿ. ಅಲ್ಲಿ ಗಂಟ ನನ್ನ ಅಟ್ಟಿಯಿಂದ ಆಚೆಗೆ ನಡಿ. ಅಟ್ಟಿ ಬಿಟ್ಟು ಹೋಗಿದ್ಯಾ? ನನ್ನ ಮುಟ್ಟು ಹಾಕು ನಿನ್ಗಿಲ್ಲ. ಚಿಕ್ಕಯ್ಯ ಕಾರ್ ಐಟಿಗೆ ತಗೋ. ಚಿಕ್ಕಯ್ಯ ಅವ್ರು ನಿಮ್ಮ ಅಜ್ಜಿ ತಾನೆ? ಹೌದು. ನಾನಾ ಮರ್ಯಾದೆ ಅಂತ ಗಂಡು ಬಿರಿಯಾಗಿ ಜೂಜಾಡ್ತಾವಳು. ಆ ಚಿಕ್ಕಟ್ಟು ಯಾರು ಅದು ಬಫೋನ್? ಪಕ್ಕಕ್ಕೆ ಹೋಗು. ಹೇಯ್ ಬಾರು, ನಾನು ನಂಜುಣ್ ಮಾವ. ಗುರು ಸಿಗ್ಲಿಲ್ವಾ? ಹೇ ಚಿಕ್ಕ ಮಾವ. ಏನಿದ್ ನಿನ್ ವೇಷ? ಹುಲಿ ವೇಷ. ಓಸೆ ಮುಚ್ಕೋತೀಯಾ? ಬಾರು. ನೀನು ಫಾರಿನಿಂದ ಬಂದವಳು, ಇದು ಹಳ್ಳಿ ಕೊಂಪೆ, ನಿನ್ ತಕ್ಕಂಗಿರ್ಬೇಕಲ್ವಾ? ಅದಕ್ಕೆ ಏಸ. ಹೆಂಗದೆ? ಸೂಪರ್ ಆಗಿದೆ ಮಾವ. ಮಾವ ಮಾವ, ನಿನಗೆ ಬೊಂಬಾಯಿ ಮಿಠಾಯಿ ಗೊತ್ತಾ? ಓ ಗೊತ್ತು ಗೊತ್ತು. ಒಂದ್ ಉದ್ದನೆ ದೊಣ್ಣೆಗೆ ದುಂಡು ಸುತ್ಕೊಂಬಿಟ್ಟು ಮ್ಯಾಲೊಂದು ಗೊಂಬೆ ಕೂರ್ಸ್ಕೊಂಬಿಟ್ಟು ಜಿಂಗ್ ಚಕ ಜಿಂಗ್ ಚಕ ಅಂತ ಹೆಗಲ್ ಮೇಲೆ ಹೊತ್ಕೊಂಬತ್ತಾರಲ್ಲ ಅತ್ತಾರೇ? ಎಕ್ಸಾಕ್ಟ್ಲಿ ಕರೆಕ್ಟ್. ಈ ವೇಷಕ್ಕೆ ಅದನ್ನ ಕೈಲಿ ಹಿಡ್ಕೊಂಡ್ ಬಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಅಲೋ ಚಿಕ್ಕಯ್ಯ, ಬೊಂಬಾಟ್ ಆಗಿರ್ತದೆ. ಥಿಯೇಟರ್ ಸರ್ಕಸ್ ಅಲ್ಲಿರೋ ಬಫು ತರ ಇದೆಯಾ? ಜಾಗ ಬಿಡು ಮಾವ, ಬಾಚಿಕಯ್ಯ. ನೋಡಿದ್ಯಲ್ಲ ಲಂಗೋಟಿ ಗತಿ ಇಲ್ದೇ ಇದ್ರು ಜೂಜಾಡಕ್ ಬಂದ್ಬಿಟ್ಟವ್ರೆ. ಲಂಗೋಟಿ ಗತಿ ಇಲ್ದೆ ಇದ್ರು ನಮ್ ಜನ ಇದಕ್ಕೆ ಜೂಜಾಡಕ್ಕೆ ಯಾರ ತಲೆನಾದ್ರೂ ಒಡೆದು ಹಂಚ್ಕೊ ಬಂದ್ಬಿಡ್ತಾರೆ ಹೇಳಿ. ಎಲ್ಲ ನಮ್ಮ ಅಕ್ಕನ ಮನೆ ಬಿಟ್ಟಿ ದುಡ್ಡು. ಅದೇ ಅಂತೀನಿ, ಕೂಲಿ ಮಾಡೋರ್ ತಾವೆಲ್ಲ ಎಲ್ ಬಂದ ತೀಟ್ ಹಾಕೊಂಡ್ ದುಡ್ಡು ನಿಮ್ಮಂತ ದಡಿಗಳು ಬಿಗ್ ಸಾಕದ್ರಲ್ವಾ? ಈ ತಿರುಬೋಕಿಗಳಿಗಂದೇನ್ ಪ್ರಯೋಜನ? ಯಾವತ್ತೋ ದೇಶಾಂತರ ಹೋಗ್ಬೇಕಾಗಿತ್ತು ಮಾನ್ಗೆಟ್ ಬಡ್ಡೆತವನ ಊರ್ ಮಧ್ಯ ಜೂಜಾಡಕ್ ಬಿಟ್ಟವನಲ್ಲ ನಮ್ ಬಾವ, ಅವನಿಗೆ ಬುದ್ಧಿ ಇಲ್ಲ. ಯಾರಿಗೋ ಬುದ್ಧಿ ಇಲ್ಲ ಅಂದೆ? ಅದಪ್ಪ ವರ್ಸೆ, ಅವ್ನ ನಿನ್ನ ಮಾನ್ಗೆಟ್ಟು ಅಂತ ಬೋದಾಗ್ಲೇ ನಿನ್ ಕೋಪ ಬರ್ಲಿಲ್ಲ. ಅವ್ರ ಬಾವನ ಅವ್ನ ಹೆಂಗನ ಬೋಯ್ಕೋತಾನೆ?
ನಿನಗಾಗಿದ್ ನಷ್ಟ ಏನಪ್ಪ? ಎತ್ತು ಮಗನ ಮನೆಯಿಂದ ಆಚೆ ಕಟ್ಟಿ ನೀತಿ ಕೆಟ್ಟವನ್ ಮಗನ ಮನೇಲಿ ಇಟ್ಕೊಂಡಿದ್ದಾನಲ್ಲ, ಅವನ್ ಬುದ್ಧಿ ಕೆಟ್ಟವನಲ್ಲ ಇನ್ನೇನು? ಏನ್ ಚಿಕ್ಕಮ್ಮವ್ರೆ ಅಲ್ನೋಡು, ಇದೇನಿದು? ಕಳೆ ಕೇಳು ಅಂದ್ರೆ ಬತ್ತ ತೆನೇನೆ ಕೇಳ್ತಾವ್ರಿ ಇವ್ರು. ಅಲ್ನೋಡ್ಲ ಒಬ್ಳಂಗೆ ತಾರಸ್ತಾವ್ಳೆ. ಚಿಕ್ಕಯ್ಯ ಬಾಯಿಲಿ. ಏನ್ ಕರೆದ್ರಿ? ತಗೋ ಇದನ್ ಹೊದ್ಕೋ, ಊರ್ನವ್ರ ಕಣ್ಣಿನ ಮೇಲ್ ಬಿದ್ರೆ ದೃಷ್ಟಿ ಆಗುತ್ತೆ. ತೆಗಿ ತೆಗಿರಿ, ಈ ಮೈ ಊರಿನ ಮುಂದಿನ ಪಾಳ್ಗುಡಿಯಾಗಿರೋ ಬಸವ ಇದ್ದಾಗೆ ಬಿಸಿಲು ಮಳೆಗೆ ಏನ ಹಾಕಿಲ್ಲ, ದೃಷ್ಟಿ ಹೆಂಗಾಯ್ತದೆ? ಅಯ್ಯೋ ಇದನ್ ಹೊದ್ಕೋ, ಊರ್ ಹೆಂಗಸ್ರೆಲ್ಲ ನಿನ್ ಮೈನ್ ಹೇಗ್ ನೋಡ್ತಿದ್ರು ಗೊತ್ತಾ? ಅವ್ರು ನೋಡಿದ್ರೆ ನಿಮ್ಗೆ ಯಾಕೆ ಇಷ್ಟ ಕೋಪ? ನಾನ್ ಮದ್ವೆ ಆಗ್ಬೇಕು ಅಂತಿರೋ ನಿನ್ ದೇಹನ ಬೇರೆ ಹೆಂಗಸ್ರು ನೋಡಿದ್ರೆ ನಂಗೆ ಕೋಪ ಬರಲ್ವಾ? ಏನ್ ಹೇಳ್ತಾ ಇದ್ದೀರ ನೀವು? ಬಿಡ್ತೀನಿ ಅಮ್ಮವ್ರೆ, ಬಿಡ್ತೀನಿ. ಅಪ್ಪ ಅಮ್ಮ ಇಲ್ದವರು ಈ ತಪ್ಲಿನ ಸ್ವಂತ ಮಗನಾಗಿ ಬೆಳೆಸಿದ್ದಾರೆ ಒಡೆಯರು. ಆ ನನ್ನ ದೇವ್ರ ಮಗಳು ನೀವು. ನಿಮ್ಮ ಮನೇಲಿ ನಾನು ಕೆಲಸ ಮಾಡಿಕೊಂಡೇ ಇರಬೇಕು, ನಿಮ್ಮ ಮುಂದೆ ಕೈ ಕಟ್ಕೊಂಡೇ ನಿಂತಿರಬೇಕು, ಅದೇ ನ್ಯಾಯ. ಇನ್ನು ಯಾವತ್ತೂ ಈ ರೀತಿ ಮಾತಾಡಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ಲ, ಕೇಳಿಸ್ತೀನಿ. ಅಂದುಕೊಂಡಿದ್ದನ್ನ ಸಾಧಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಾರ್ವತಿನೇ ಅಲ್ಲ. ನಿನ್ ಇಷ್ಟದಾದ್ರೂ ಹಾಲು ತಂದ್ಕೊಡ್ಲಿಲ್ಲ, ಅದಕ್ಕೆ ನಾನೇ ಕುಡಿಯೋಣ ಅಂತ ಬಂದೆ. ಇದು ಚಿಕ್ಕಯ್ಯವರಿಗೆ ಅಂತಿಟ್ಟಿರಲ್ಲೋ, ನೀವು ಕುಡಿಬಾರ್ದು. ನನಗೆ ಗೊತ್ತು. ಹೆಂಗ್ ಗೊತ್ತು? ಅದೇ ನೀನೇ ಇವಾಗ ಹೇಳಿದ್ಯಲ್ಲ. ನಿಮ್ಗೆ ಬೋರ್ಮಿಟಾಗೆ ಹಾಲು ಹಾಕಿ ಕೊಡ್ತೀನಿ, ಹಾಲಿಗೆ ಬೋರ್ಮಿಟ ಹಾಕಿ ಕಲಿಸ್ಕೊಡ್ತೀನಿ. ನನಗ್ ಬೋರ್ಮಿಟ ಹಾಲು ಏನು ಬೇಡ. ಮೊದ್ಲು ಇದನ್ನ ತಗೊಂಡ್ ಹೋಗಿ ಚಿಕ್ಕಯ್ಯನ ಕೊಡ. ಯಾರ್ಗ ಹೇಳು? ದೊಡ್ಡಯ್ಯವ್ರಿಗೆ. ಚಿಕ್ಕಯ್ಯಂಗೆ ಚಿಕ್ಕಯ್ಯಂಗೆ ಚಿಕ್ಕಯ್ಯ. ಅಯ್ಯೋ, ಸಕ್ಕರೆ ಪಟ್ಟದಾಗಿದ್ರು ಸಕ್ಕರೆ ತಿನ್ನಂಗಿಲ್ಲ, ಭತ್ತದ ಕಣ್ದಾಗಿದ್ರು ಅನ್ನ ಉಣ್ಣಂಗಿಲ್ಲ, ಸಪ್ಪೆ ಅಂಬ್ಲಿ ಸಪ್ಪೆ ಹಾಲು. ಹ್ಮ್ ವೆಂಕಟೇಶ, ಏನು ಕಾಯಿಲೆ ಕೊಟ್ಟಿಲ್ಲಪ್ಪ ಅಮ್ಮ. ಬರಲಿ, ಯಾರಾಯ್ತು? ಚಿಕ್ಕಯ್ಯನ್ಗ ಕೊಡಲಿ, ಒಂದಿನ ಸಕ್ಕರೆ ಹಾಲು ಕೊಡ್ಬಿಡ್ತೀನಿ. ಅಯ್ಯಯ್ಯೋ, ಇದು ಸಪ್ಪೆ ಅಲ್ಲೋ. ನೀವು ಕುಡಿಯಕ್ ಮುಂಚೆ ಕೇಳಿದ್ರೆ ಹೇಳ್ತಾ ಇದ್ನಲ್ಲ, ಕುಡ್ದಾಯ್ತಲ್ಲ ಬಗಳು. ನೀವ್ ಯಾವತ್ತಿನಿಂದ ಹಾಲಿಗ್ ಸಕ್ಕರೆ ಇಲ್ದೆ ಕುಡಿತಾ ಇದೀರಾ? ಚಿಕ್ಕಯ್ಯನು ಕೂಡ ಆವತ್ತಿನಿಂದ ಹಾಲಿಗ್ ಸಕ್ಕರೆ ಇಲ್ದೆ ಕುಡಿತಾ ಇರ. ಒಡಿಯ ಏನ್ಲ ಬಗಳ್ತಿದ್ಯಾ? ನಮ್ ತಾಯಿ ಸತ್ವಲ್ಲ ಒಡಿಯ. ಆ
ನಾನ್ ಸಕ್ಕರೆ ಕುಡಿಯಕಿಲ್ಲ ಅಂತ, ನೀನು ಸಕ್ಕರೆ ತಿನ್ನಕಿಲ್ವಾ? ಚಿಕ್ಕ ನನಗೋಸ್ಕರ ನೀನು ಚಿಕ್ಕ ಚಿಕ್ಕ. ಅಯ್ಯಯ್ಯೋ ಒಡಿಯ ಒಡಿಯ, ಏನಾಯ್ತು ಒಡಿಯ? ನಾನೇ ಮತ್ತಿನ ಔಷಧಿ ಬೆರೆಸಿಕೊಟ್ಟಿದ್ದು. ಏನ ಮತ್ತಿನ ಔಷಧಿನ ನಿಮ್ಮಅಪ್ಪಂಗ್ ನೀವೇ ಬೆರೆಸ್ಕೊಟ್ರ? ನಿನಗ್ ಮತ್ತೆ ಬರ್ಲಿಂತ ಬೆರೆಸ್ಕೊಟ್ಟಿದ್ದೆ, ಅಪ್ಪ ಕುಡಿದು ಬಿಟ್ರು. ಚಿಕ್ಕಮ್ಮ ಅವರೇ, ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಏನಮ್ಮಿದು ಹಾರ ಅಲಂಕಾರ, ಕತ್ನಲ್ಲಿ ಹರ್ಷಣದ ಕೊಂಬು, ಪಕ್ಕದಲ್ಲಿ ಕರಿ ಚೊಂಬು. ಅಮಾವಾಸೆ ಬುದ್ಧಿವಂತ ಅಂತ ಸಾಬೀತ್ ಮಾಡುತ್ತಂದ್ರೆ ನನ್ ಮಗಳನ್ನ ಮಳ್ ಮಾಡಿ ಲಗ್ನ ಮಾಡ್ಕೊಂಡು ದಟ್ ಕೆಲ್ಸ ಮಾಡಿದ್ಯಲ್ಲೋ. ಹೆಂಗ್ ಮಾವ ದಟ್ ಕೆಲ್ಸ? ನೀನೇ ಮದ್ವೆ ಮಾಡಿದ್ರೆ ಚಪ್ರ ಹಾಕಿಸ್ತಾ ಇದ್ದೆ, ವಾಲಗದವ್ರನ್ನ ಕರೆಸ್ತಾ ಇದ್ದೆ, ಊರವ್ರಿಗೆಲ್ಲ ಊಟ ಹಾಕಿಸಿ ಸಾಲ್ಗಾರನಾಗ್ತಾ ಇದ್ದೆ. ಈಗ ನೋಡು, ತಾಳಿ ಖರ್ಚು ಇಲ್ಲದಂಗೆ ಅರಿಶಿನ ಕೊಂಬು ನಾನೇ ಕಟ್ಬಿಟ್ಟು ಮದ್ವೆ ಮಾಡ್ಕೊಂಬಂದಿವ್ನಿ. ಈಗ್ಲಾದ್ರೂ ನಾನ್ ಬುದ್ಧಿವಂತನ ದಡ್ಡನ ಅಂತ ನೀವೇ ಹೇಳ್ರಲ್ಲ. ಅಮಾವಾಸೆ ಶಬಾಷ್, ಈಗ ಒಪ್ಕೊಂಡೆ ನೀ ಬುದ್ಧಿವಂತ ಅಂತ? ಯೋಳ ಕಜರ, ನೀನ್ ಮನೆಯಲ್ಲಿ ಮಾಡ್ಕೊಂಬಿಡು. ಹೆಂಗಿದ್ರು ನೀವಿಬ್ರು ಒಡೆಯ ಮನೆ ಕೆಲ್ಸಕ್ಕೆ ಹೋಯ್ತೀರಾ, ಇನ್ ಮನೆ ಕಾಯ್ಕೊಂಡು ಬಿದ್ದಿರ್ತಾನೆ ಬಿಡು. ಅಷ್ಟೇ ಅಲ್ಲ, ಶೋಭನದ ಖರ್ಚು ಮಿಕ್ಕಿಸ್ತೀನಿ. ಅದ ಹೆಂಗಪ್ಪ ಮಿಕ್ಕಿಸ್ತೀಯ? ಇವತ್ತು ಹುಣ್ಣಿಮೆ ಅಲ್ವಾ, ಬೆಳದಿಂಗಳನಾಗೆ ಈ ಅಮಾವಾಸ್ಯೆ ರಾಗಿ ಹೊಲ್ದಾಗೆ ಕಾಮು ಜೊತೆ ಶೋಭನನು ಮುಗಿಸ್ಬಿಡ್ತಾನೆ, ಮಾವನ್ಗೆ ಇನ್ನೊಂದ್ ಖರ್ಚು ಉಳಿಸ್ಬಿಡ್ತಾನೆ. ಉಳಿತದೆ ಉಳಿತದೆ ಖರ್ಚು ಉಳಿತದೆ, ಹತ್ತಳ್ಳಿನಾಗ ನನ್ ಮರವಾದೆ ಮೂರ್ ಕಾಸ ಆಯ್ತದೆ. ಹೆಂಗಾಯ್ತದೆ? ಟೆಂಟ್ ಸಿನಿಮಾ ನೋಡಕ್ ಬರೋ ಹಂಗೆ ಹತ್ತಳ್ಳಿ ಜನ ಟಿಕೆಟ್ ಇಲ್ದೆ ಪುಕ್ ಸಟ್ಟೆ ನಿನ್ ಶೋಭನ ನೋಡಕ್ ಬರ್ತಾರ? ಆಗ ನನ್ ಮಗಳು ಮರವಾದೆ ಮೂರ್ ಕಾಸ ಆಯ್ತದೆ. ಚಿಕ್ಕಯ್ಯ ಗಾಡಿ ನಿಲ್ಸು. ಡು ಯು ಲವ್ ಮಿ ಆರ್ ನಾಟ್? ಹೌದು. ಹೌದಾ? ನನ್ ಪ್ರೀತಿಸ್ತಾ ಇದೀಯಾ? ಅಯ್ಯಯ್ಯೋ, ನೀವು ಗಾಡಿ ನಿಲ್ಲಿಸ್ತಿರೋ ಇಲ್ವೋ ಅಂತ ಕೇಳ್ತಾ ಇದ್ದೀರ ಅಂತ ಅನ್ಕೊಂಡು ಹೌದು ಅಂತ ಹೇಳಿದೆ ಅಮ್ಮವ್ರೆ. ಇನ್ನೊಂದ್ಸಲ ಅಮ್ಮರಿಗೆ ಮರ ಅನ್ಬೇಡ. ನನ್ ಪ್ರೀತಿ ಮಾಡಲಿಲ್ಲ ಅಂದ್ರೆ ಮತ್ತೆ ನನ್ನ ಈ ತರ ನೋಡೋಕಾಗಲ್ಲ. ಕೊನೆ ಸಲ ನೋಡ್ಕೊಂಡ್ಬಿಡು. ಎಲ್ಲಿಗ್ ಹೋಗ್ತೀರಾ? ಸಿನಿಮಾ ಹೀರೋಯಿನ್ ತರ ಕೆರೆಗೋ ಬಾವಿಗೋ ಹಾರದ್ರೆ ನಾನ್ ಎತ್ಕೊಂಡ್ ಬರ್ತೀನಿ. ಅದೆಲ್ಲ ಹಳೆ ಹೀರೋಯಿನ್ಗಳ ಕಥೆ, ನನ್ ಸ್ಟೈಲೇ ಬೇರೆ. ನೋಡು ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತಿದ್ದೀರ? ಅಮ್ಮ ಅವ್ರೆ, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇದನ್ನ ಉಟ್ಕೊಳ್ಳಿ. ನಾನ್ ಕಟ್ಕೋತೀನಿ ಅಂತ ಹೇಳು, ಆಮೇಲೆ ಉಟ್ಕೋತೀನಿ. ಅದೆಲ್ಲ ಆಗಕ್ಕಿಲ್ಲ. ಆಗಕ್ಕಿಲ್ವಾ? ಏನ್ ಮಾಡ್ತೀನಿ ನೋಡು. ಅಮ್ಮವ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ಪಂಪ್ಸೆಟ್ ಅಲ್ಲಿ ಸ್ನಾನ ಮಾಡೋಕೆ. ತುಂಬಾ ಜನ ಗಂಡಸಿದ್ದಾರೆ. ಇರ್ಲಿ ಬಿಡು, ನನಗೇನ್ ಭಯನಾ? ಅಮ್ಮವ್ರೆ ಅಮ್ಮವ್ರೆ ನನ್ ಮಾತು ಕೇಳಿ. ನಾನ್ ನಿನ್ ಮಾತು ಕೇಳಲ್ಲ. ಅಮ್ಮವ್ರೆ ಬಂದ್ರ ಇಲ್ಲ ಬೇಗ ಬಂದ್ರ? ಏನು ಹತ್ರ ಬನ್ನಿ, ಗದ್ದೆಲಿ ಯಾರಿಲ್ಲ ತಾನೆ? ಈಗ ಈಟೆ ಜನ ಕಣ್ಣು, ಮಧ್ಯಾಹ್ನಕ್ಕೆ ಒಸಿ ಜನ ಬತ್ತೀನಿ ಅಂದವ್ರೆ. ಇವತ್ ಕೆಲ್ಸಕ್ಕೆ ರಜಾ ಹೋಗಿ. ಅಯ್ಯಯ್ಯೋ, ಕೂಲಿ ಕೂಲಿ ಖಾಲಿ ಇಲ್ಲ, ನಾನ್ ಕೊಡ್ತೀನಿ ಕಣೋ, ಬೇಗ ಹೊರಡಿ. ಕೆಲ್ಸ ಮಾಡ್ದೆ ಕೂಲಿ ಕೊಟ್ಟಿದ್ಯಾ? ನೀನ್ ಹಿಂಗೆ ಮಾತಾಡ್ತಿದ್ರೆ ನನ್ ಮಗನೆ, ನಿನ್ ಕೂಲಿ ಅಲ್ಲ, ನಾಳೆಯಿಂದ ಕೆಲ್ಸಕ್ಕೆ ಖಾಲಿ. ನಡೀರ ಬೇಗ. ಅನ್ನೋರ್ ಹೇಳ್ತಾರೆ, ನಡೀರ್ಲಾ ನಡೀರ್ಲ 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 ನಡೀರಿ. ಎಲ್ಲೋ ಹೋಗ್ತಾ ಇದ್ದೆ ನೀನು? ಅದೇನೋ ಗೊತ್ತಿಲ್ಲ ಕಣ್ಣು, ಒಂಥರ ಅಯಸ್ಕಾಂತ ಅಯಸ್ಕಾಂತ ಹೇಳ್ತಂಗೆ ಎಳಿತೈತೆ ಕಣ್ಣು. ನಡಿಯ ನಡಿಯ ನೀನು ನಡಿ. ಓ
ನಿಮ್ದು ಒಳ್ಳೆ ಗ್ರಾಚಾರ ಆಯ್ತಲ್ಲ ಅಮ್ಮ ಅವರೇ, ದಯವಿಟ್ಟು ಈ ಸೀರೆ ಉಟ್ಕೊಳ್ಳಿ. ನಾನು ಉಟ್ಕೊಳ್ಳಲ್ಲ. ಗೋ ಮ್ಯಾನ್, ಒಡಿಯರು ಗೊತ್ತಾದ್ರೆ ಬೋಯ್ತಾರೆ. ನಿಮ್ದಮ್ಮ ಹೇಳ್ತೀನಿ, ದಯವಿಟ್ಟು ಈ ಸೀರೆ ಉಟ್ಕೊಳ್ಳಿ. ಆಹಾ, ಪರವಾಗಿಲ್ವೇ? ನಿನ್ನ ಮೈನ ಊರ್ ಹೆಂಗಸ್ರೆಲ್ಲ ನೋಡ್ಬಹುದು, ನನ್ನ ಮೈನ ಗಂಡಸ್ರು ನೋಡ್ಬಾರ್ದಾ? ಅಯ್ಯೋ, ಗಂಡಸ್ರು ಪುಟ್ಕೋಸಿ ಹಾಕೊಂಡು ಓಡಾಡ್ತಾರೆ ಅಂತ ಹೆಂಗಸ್ರು ಓಡಾಡಕ್ಕಾಯ್ತದ? ನಿಮ್ ಕೈ ಮುಗುತ್ತೀನಿ, ದಯವಿಟ್ಟು ಉಟ್ಕೊಳ್ಳಿ. ಸ್ವಲ್ಪ ಈ ಕಡೆ ನೋಡಯ್ಯ. ಅಯ್ಯಯ್ಯೋ, ನಿಮ್ಮನ್ನ ನೋಡಿದ್ರೆ ನನ್ ಕಣ್ಣು ಹಿಂಗೋಯ್ತದೆ. ದಯವಿಟ್ಟು ಇದನ್ನ ಉಟ್ಕೊಳ್ಳಿ. ಸರಿ, ಉಟ್ಕೋತೀನಿ. ನೀವು ಉಟ್ಟಿದ್ರೆ ಮಾತ್ರ ಉಟ್ಕೋ. ಅಯ್ಯಯ್ಯೋ, ಅದೆಲ್ಲ ಆಗಕ್ಕಿಲ್ಲ. ಇಲ್ಲಿ ನೋಡು, ನೀ ಕಟ್ಕೊಳ್ಳೋ ದೇಹನ ಊರವರೆಲ್ಲ ನೋಡ್ಬಾರ್ದು ಅನ್ನೋ ಹಾಗಿದ್ರೆ ನೀನೇ ಉಡ್ಸು. ಅಯ್ಯಯ್ಯೋ, ಏನ್ ಹೇಳ್ತಾ ಇದೀರ ನೀವು? ಅದೆಲ್ಲ ಹೆಂಗಾಯ್ತದೆ ಅವ? ಅಯ್ಯೋ, ನೀ ಉಡಿಸ್ಲಿಲ್ಲ ಅಂದ್ರೆ ಇದನ್ನು ಬಿಚ್ಚಾಕ್ಬಿಡ್ತೀನಿ. ಅಯ್ಯಯ್ಯೋ ದೇವ್ರೆ. ಸಾಂಬ್ರಾಣಿ ಮುಂದೆ ಯಾಕೆ ಪ್ಯಾರಿಸ್ ಸೆಂಟರ್
ಬ್ಯೂಟಿಫುಲ್, ಮಾರ್ವೆಲಸ್. ಚಿಕ್ಕಯ್ಯ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೆ ಭಯ ಆಗ್ತಾ ಇದೆ. ಭಯ ಯಾಕೆ? ಎಷ್ಟೇ ಆಗ್ಲಿ ನೀವು ಒಡೆಯರ್ ಮಗಳು, ನಾನು ಮತ್ತೆ ಅದೇನಾ ಒಡೆಯ ಕೆಲಸವನು ನಿಷ್ಠೆ ನೀಯತ್ತು. ನೋಡು, ಪ್ರೀತಿಗೆ ಜಾತಿ ಇಲ್ಲ, ಕುಲ ಇಲ್ಲ, ಐಶ್ವರ್ಯ ಅಂತಸ್ತು ಯಾವುದೂ ಇಲ್ಲ. ಇರೋದು ಎರಡು ದೇಹ, ಎರಡು ಮನಸ್ಸು. ಆದ್ರೂ ಆದ್ರೂ ಇಲ್ಲ, ಗೀದ್ರೂ ಇಲ್ಲ. ಮನೇಲಿದ್ರೆ ಪ್ರೈವೇಸಿನೇ ಇರೋಲ್ಲ ಚಿಕ್ಕಯ್ಯ. ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು, ಅದಕ್ಕೆ ನೀನ್ ಕರ್ಕೊಂಡ್ ಬಂದೆ. ಮಳೆ ಬೇರೆ ಬರೋ ಹಾಗಿದೆ, ಒಡೀರ್ ಕಾಯ್ತಾ ಇರ್ತಾರೆ, ಬನ್ನಿ ಹೋಗವ. ಏ ನಿಂತ್ಕ, ನಾನು ಚಿಕ್ಕ ಯಜಮಾನಮ್ಮ ಹೇಳ್ತೀವ್, ನೀ ಮರವಾದೆ ಕೊಟ್ಟು ಬಾ ನನ್ ಜೊತೆಯಾಗೆ. ಸರಿ ಚಿಕ್ಕಮ್ಮ. ಇದೇನು ಮಗ ಇನ್ನೂ ಬರ್ಲಿಲ್ವಲ್ಲ, ಯಾಕೆ ಪಾಟಿ ಗಾಬರಿ ಆಗ್ತೀರಾ ಹುಡಿಯ? ಚಿಕ್ಕಮ್ಮವ್ರೇನು ಒಬ್ರೇ ಹೋಗಿಲ್ವಲ್ಲ? ಚಿಕ್ಕಯ್ಯ ಹೋಗಿರುವಾಗ ನನಗೆ ಯಾವ ಗಾಬರಿ? ಮಳೆ ಬರ್ತಾ ಐತೆ, ಏನಾದರೂ ಗಾಡಿ ಗಿಡಿ ಕೈ ಕೊಟ್ಬಿಟ್ಟಾಯ್ತಾ ಅಂತ. ಇದ್ರೂ ಇರ್ಬೋದು ಒಡೆಯ. ನೋಡು, ಯಾವತ್ತಕ್ಕೂ ಅಷ್ಟು ದೂರವಾಗಿ ನೋಡ್ಕೊಂಬಂದ್ಬಿಡುವ ಗಾಡಿ ತೆಗಿ. ಸರಿ ಒಡೆಯ. ಅಲ್ಲೋಡಿ, ನಮ್ ಕಾರ್ ಇದೆ. ನಾನು ಆಗ್ಲೇ ಪಡ್ಕಂಡೆ, ಏನ ಎಡವಟ ಆಗಿರ್ತದೆ ಅಂತ. ಹೋಗ್ಲ, ಹತ್ರ ತಗೊಂಡು ನಿಲ್ಲಿಸ್ತ. ಏನಾಯ್ತವ, ಯಾಕೆ ಅಂತಿದ್ಯ ಹೇಳು. ಅಪ್ಪ, ಆ ಪಾಪಿ ನನ್ನ ಕೆಡ್ಸೋಕ್ ಬಂದ. ಅಪ್ಪ, ಮಳೆ ನಿಲ್ಲೋವರೆಗೂ ಆ ಮಂಟಪದಲ್ಲಿರೋಣ ಬಾ ಅಂತ ಕರ್ಕೊಂಡ್ ಬಂದು ನನ್ನ ಕೆಡ್ಸೋಕ್ ಬಂದ. ಅಪ್ಪ, ನೀವು ಬಂದಿಲ್ಲ ಅಂದಿದ್ರೆ ಆ ಪಾಪಿ ನನ್ನ ಹಾಳು ಮಾಡ್ಬಿಡ್ತಿದ್ನಪ್ಪ. ನನ್ನ ಶೀಲನ್ ಕಟ್ಕೊಂಡು ನನ್ ಖಂಡಿತ ಜೀವಿಸೈತ ಇರ್ತಿರ್ಲಿಲ್ಲಪ್ಪ. ಬೇರೆ ಯಾವನಾದ್ರೂ ಇಂಥ ಕೆಲಸ ಮಾಡಿದ್ರೆ ಕತ್ತಲು ತುಣ್ ತುಣ್ ಮಾಡಕ್ ಬಿಡ್ತಿದ್ದೆ. ನನ್ನ ಕೈಯಾರ ನಿನಗೆ ತುತ್ತಾಗಿ ಬೆಳೆಸ್ಬಿಟ್ಟೆ ಕಂಡ, ಅದಕ್ಕೆ ನಿನ್ನ ದಿವಸ ಆಯ್ತಾ ಬಿಡ್ತಾವನಿ. ಇನ್ನು ಮುಂದಕ್ಕೆ ನನ್ನ ಅಟ್ಟಿ ಮೆಟ್ಲತ್ ಬೇಡ, ನಿನ್ನ ಮಕ್ವ ನನಗೆ ತೋರಿಸ್ಬೇಡ. ನಡೆಯವ ಇದ.
ಸಿಕ್ತೇವ್ರು. ನಿಮ್ ದಮ್ಮಯ್ಯ ಅಂತೀನಿ, ನನ್ ಮಾತು ಕೇಳಿ ದುಡುಕ್ಬೇಡಿ, ಸಿಕ್ತೇವ್ರು. ನೀವೇನಾದ್ರು ದುಡುಕ ಅವ್ರು ಕೊಂಡ್ಬಿಟ್ರೆ ನಿಮ್ ಬಹಳ ಹಾಳಾಗೋಯ್ತದೆ. ಏನ್ಲಾ ಇದು ವೀರಭದ್ರನೇ ಸಾ? ನಮ್ಮ ಅಕ್ಕನ ಮಗಳು ಮೈ ಮುಟ್ಟು ಬಂದು ಕೈ ಕತ್ತರಿಸಕ್ಕೆ ಕತ್ತರಿಸ್ ಬಿಟ್ರೆ ವದ್ಮಾನ ಬಂದ್ಬಿಡ್ತದ? ಹಂಗಂತ ಜೀದ್ಗಾರ್ ಅಂತವ ಮಾನ ಕಳ್ಕೊಂಡು ಎಣ್ಣಬ್ಬಿ ಅಂತ ಕೂತಿರೋತಿಯ? ಇಲ್ಲ, ಕಚ್ಚಾಕ್ಬಿಟ್ಟು ಜೈಲ್ಗೆ ಹೋಗ್ಬಿಡು. ಊರ್ ಜನದ ಮುಂದೆ ಉಗುದು ಪಾಕಿಸ್ಕೋಕ್ಕಿಂತ ಇದೆಷ್ಟೋ ವಾಸಿ. ಅಣ್ಣ ನನ್ ದಾರಿ ಗಂಟ ಬರಬೇಡ. ನಮ್ಮಪ್ಪ ಅವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರು, ಈಗ ಅವನಂತ ಮಗ್ಳನ್ ಮುಳ್ಳು ಅಂತ ಗೊತ್ತಾಗಿ ಅವನ ಅಟ್ಟಿಂದ ಒದ್ ಆಚೆಗಟ್ಟವ್ರೆ. ಅವನ್ಗೆ ಆಸಕ್ಸಿನ ಸಾಕು. ಆದ್ರೆ ನಿಮ್ ತಂಗಿ ಮಾನ ಹೋಯ್ತಲ್ಲ, ಹೊಡೆದು ಬಿಟ್ರೆ ಹೋದ್ ಮಾನ ಬರ್ತೈತ? ಮಾನ ಬರಕಿಲ್ಲ, ನಮ್ಮ ಹೊಟ್ಟೆ ಒಳಗ ಒಂದ್ ಕಿಚ್ಚ ಐತಲ್ಲ ಅದ್ ಕಮ್ಮಿ ಆಗ್ತದೆ. ಎರಡು ದಿನ ತಾಳ್ಮೆಯಿಂದಿದ್ರೆ ಅದು ತಾನಾಗಿ ಕಮ್ಮಿ ಆಯ್ತದೆ. ಹೌದೌದು, 15 ವರ್ಷ ನೀವು ತಾಳ್ಮೆಯಿಂದಿದ್ರಲ್ಲ ನಿಮ್ಮ ಅಪ್ಪನ ಕೋಪಾಯನ ಕಮ್ಮಿ ಆಯ್ತಾ? ಏನೂ ಇಲ್ಲ, ನಾನು ಹಂಗಯ್ಯ ಜಾಲಿ ಮರಕ್ಕೆ ಬೆಂಕಿನ ಮದ್ದು ಬುಡುಗಾರಿಯ. ಬೇಡಪ್ಪ, ದಯವಿಟ್ಟು ಹೋಗ್ಬೇಡ, ನನ್ ಮಾತು ಹೊಸಿ ಬೆಲೆ ಕೊಡು. ಮಗ ನಿನ್ನೊಂದು ಮಾತು ಕೇಳ ಅಲ್ವೋ, ಅವಳೇನೋ ನಿನ್ನ ಮೈ ಮ್ಯಾಗ ಬಿದ್ದು ಪಿರೂತಿ ಮಾಡೋ ನಾಟಕ ಮಾಡಿದ್ಲು, ಅದ ನೀನ್ ಹೆಂಗ್ ಒಪ್ಕಂಡೆ? ಅವಳು ಒಡೆಯರ್ ಮಗಳು ಅನ್ನೋದು ನೀನ್ ಮರ್ತು ಬಿಟ್ಟ? ಇಲ್ಲ ಕಣಜ್ಜಿ, ಈ ಪ್ರೀತಿ ಮದುವೆ ಇದೆಲ್ಲ ಆಗಕ್ಕಿಲ್ಲ. ನೀವು ಒಡೆಯರು, ನಾನು ಕೆಲ್ಸ್ತೋನು ಅಂತ ಹೇಳ್ದೆ. ಆದ್ರೂ ಅಮ್ಮವ್ರೆ, ಯಾಕೆ ಮಾಡ್ತಾ ಇದ್ದೀರಾ? ನಿದ್ದೆಗಟ್ಟು ಕಷ್ಟಪಟ್ಟು ಈ ದೇಶದಾಗ ಓದ್ ಬಂದಿರೋ ಇದ್ದೇನ ಬೆಂಕಿಗೆ ಹಾಕ್ತಿದ್ದೀರಲ್ಲ, ದಯವಿಟ್ಟು ಈಗ ಮಾಡಬೇಡಿ. ಮರ್ಯಾದೆ ಕೆಳಕ, ಇದು ನನ್ನ ಸರ್ಟಿಫಿಕೇಟ್, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ತಡೆಯೋ ಹಕ್ಕು ನಿನಗಿಲ್ಲ. ನೀನೇನಾದ್ರೂ ತಡೆದ್ರೆ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಲ್ಲ ನಮ್ಮಪ್ಪ, ಅದೇ ನೀನು ಒಡೆಯರು, ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸತ್ತೋಗ್ತೀನಿ. ಅಮ್ಮವ್ರೇ ಬೇಡಿ, ನಾನು ಶ್ರೀಮಂತ ಅಂತ ತಾನೆ ನೀನ್ ನನ್ನ ಇಷ್ಟಪಡ್ತಾ ಇಲ್ಲ? ಇದೇನ್ ಗೊತ್ತಾ, ನಮ್ಮಪ್ಪ ನನ್ನ ಹೆಸರು ಬರ್ದಿರೋ ಆಸ್ತಿ ಪತ್ರಗಳು, ಇದನ್ನು ಬೆಂಕಿಗೆ ಹಾಕ್ತೀನಿ. ಈಗ ನನಗೆ ವಿದ್ಯಾವಂತೇನು ಕಿರೀಟನು ಇಲ್ಲ, ಹಣವಂತೇನು ಸಿಂಹಾಸನನು ಇಲ್ಲ, ಈಗ ನಾನು ಬರೀ ಪಾರ್ವತಿ. ಇದಾದ್ರೂ ನನ್ನ ಪ್ರೀತಿಸ್ತೀಯಾ? ನನ್ಗೆ ಯಾಕೆಂತ ಪರೀಕ್ಷೆ ಮಾಡ್ತೀರಾ? ನೀವು 100 ಸಲ ಕೇಳಿದ್ರು 1000 ಸಲ ಕೇಳಿದ್ರು ಅದು ಮಾತ್ರ ಸಾಧ್ಯ ಅಲ್ಲ. ನೀವು ನನ್ನ ಒಡೆಯರ್ ಮಗಳು, ಪ್ರಾಣ ಬೇಕಾದ್ರೂ ಕೇಳಿ ಕೊಡ್ತೀನಿ, ಆದ್ರೆ ಅವ್ರಿಗೆ ದ್ರೋಹ ಮಾತ್ರ ಮಾಡಿಕ್ಕಿಲ್ಲ. ಥ್ಯಾಂಕ್ ಯು. ಈ ಕಣ್ಣಲ್ಲೇ ಅಪ್ಪಲಿ ಕೋಮಲೆ ಕೋಮಲೆ, ನೀ ಹೂವಿನಂತೆ ಕೋಮಲೆ ಕೋಮಲೆ ಕೋಮಲೆ, ನೀ ಎರಡುವಂತೆ ಹಾಡಲಿ.
ನಿನ್ನ ನನ್ನ ಕಣ್ಣನ್ನು ಮುಚ್ಚಲೆ ಈಗಲೂ ಕವೇ ಕತ್ತಲೆ ನೀನುಟ್ಟ ಬಟ್ಟೆಯೊಳಗೆ ಕತ್ತಲೆ ಆ ಕತ್ತಲೆದುರು ನೀ ಬೆತ್ತಲೆ ಬಣ್ಣವಾಗಿ ನಿನ್ನ ಚಿತ್ರಿಸಿ ಕಾವ್ಯವಾಗಿ ನಿನ್ನ ಪ್ರೀತಿಸಿ ಚಂದ್ರನನ್ನು ದಿಟ್ಟಿಸಿ ಚಂದ್ರನನ್ನು ದಿಟ್ಟಿಸಿ ಮನಸ್ಸಿನಿಂದ ಮುಟ್ಟಿಸಿ ಬರೆಯುವ ಬೇಂದ್ರೆಯಂತೆ ಮನಸ್ಸಿನಲ್ಲಿ ಮುಟ್ಟಲೆ ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ 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 ನೀ ಅರಳುವಂತೆ ಕಾಡಲೆ ಚಂದನ ಧ್ಯಾನಿಸಿ ಈ ಮಣ್ಣಿನಲ್ಲಿ ಅದ ಮೂಡಿಸಿ ಒಂದೊಂದು ಅಂಗಾನ ಸಾರಿಸಿ ಇದರಲ್ಲಿ ನಿನ್ನ ಆವಾಹಿಸಿ ಸನಾಗಿ ನಿನ್ನ ಸೇವಿಸಿ ಸೂರ್ಯನ ಉಂಗುರ ಸೂರ್ಯನ ಉಂಗುರ ಸೃಷ್ಟಿ ಮಾಡು ಸುಂದರ ಬಣ್ಣದ ಬಿಲ್ಲಂತೆ ನಾನು ನಿನ್ನ ಸುತ್ತಲೆ ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ 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 ನೀ ಅರಳುವಂತೆ ಹಾಡಲೆ ರಾಗದಿಂದ ನಿನ್ನ ಮುದ್ದಿಸಿ ಭಾವದಿಂದ ನಿನ್ನ ಪ್ರೀತಿಸಿ ನಿನ್ನ ಮೈಯನ್ನ ಈ ಕಣ್ಣಲ್ಲೇ ಅಪ್ಪಲೆ ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ 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 ನೀ ಅರಳುವಂತೆ ಹಾಡಲೆ ಆವತ್ತು ಸುಟ್ಟಾಕಿದ್ದೆಲ್ಲ ನಕಲಿ ಪತ್ರಗಳೇ ಇರಬೇಕು. ಅವಳಿಗೂ ಗೊತ್ತಲ್ಲ ನಾನೊಬ್ಬ ಓದು ಬರಹ ಬರದೇ ಇರೋ ಗುಗ್ಗು ಬಡ್ಡಿ ಮಗ ಅಂತ. ಆ ಮೋಗಿಗೆ ನಿನ್ನ ಮ್ಯಾಗೆ ಯಾಕೆ ಇಷ್ಟೊಂದಾಗೆ? ಹೋಗು ಮಗ, ಹೋಗಿ. ಯಾಕಿಂತ ಯೋಸಾಕ್ ಕೊಟ್ಟಿದೆ, ಇದಕ್ಕೆ ಕಾರಣ ಏನು ಅಂತ ಅವಳನ್ನ ಕೇಳು. ಒಂದೇ ಕಾರಣ, ನಿನ್ನ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು. ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರಲ್ಲ ನಮ್ಮಪ್ಪ, ಅವರು ನಿನ್ನ ದ್ವೇಷಿಸ್ಬೇಕು. ನಮ್ಮಕ್ಕನ ಕುಟುಂಬ 15 ವರ್ಷದಿಂದ ನಮ್ಮಿಂದ ದೂರ ಇದ್ದಾರಲ್ಲ, ಇದಕ್ಕೆ ಕಾರಣ ನೀನೆ. ನಿನ್ನಿಂದಾನೇ ನಮ್ಮಪ್ಪ ನಮ್ಮಕ್ಕನ ನಮ್ಮ ಭಾವನ ಮನೆ ಬಿಟ್ಟು ಓಡಿಸಿದ್ರು. ಇಷ್ಟೆಲ್ಲ ಮಾಡಿದೆ ನಿನಗೆ ನಮ್ಮನೇಲಿ ರಾಜಮರ್ಯಾದೆ, ಎಲ್ಲದರಲ್ಲೂ ಹಕ್ಕು, ಎಲ್ಲರ ಮೇಲೂ ಅಧಿಕಾರ. ಹೆತ್ತ ಮಕ್ಕಳಿಗಿಂತ ನಮ್ಮಪ್ಪನಿಗೆ ನಿನ್ನ ಮೇಲೆ ಜಾಸ್ತಿ, ಅದಕ್ಕೆ ನಿನ್ನ ಮನೆ ಬಿಟ್ಟು ಓಡಿಸ್ತೆ. ಈಗಲಾದ್ರೂ ಅರ್ಥ ಆಯ್ತಾ? ಗುಡ್ ಬೈ. ಅಲ್ಲ ಮಡಿಯ,
ಇಲ್ಲಿ ಗಂಟ ನೀವ್ ಯಾಕೆ ಬರೋಕ್ ಹೋದ್ರಿ? ಒಂದು ಮಾತು ಏಳು ಕಳಿಸಿದ್ರೆ ನಾನೇ ನಿಮ್ ಮೊಟ್ಟಿ ತಗೋತಿದ್ನಲ್ಲ. ಏಳು ಕಳಿಸಿದ್ರೆ ನಾನು ನಟಿ ತಗೋ ಬರ್ತಿದ್ಯಾ? ಸರಿ ಸರಿ. ಚಿಕ್ಕಯ್ಯ ಮನೆಯಾಗಿಲ್ರ, ಕೆಲಸ ಹುಡ್ಕಕ್ಕೆ ಪ್ಯಾಟ್ಗೆ ಹೋಗವನೆ. ಯಾರು ಎಲ್ಲಿಗೆ ಹೋದ್ರು ನನ್ಗೇನಾಗ್ಬೇಕು? ನಾನೇನ ದೊಡ್ಡ ಮನ್ಸು ನೋಡ್ಕೊಂಡು ಇಲ್ಲಿಗೆ ಬಂದಿಲ್ಲ, ನಿನ್ ನೋಡ್ಕೊಂಡು ಹೋಗುವ ಅಂತ ಬಂದೆ. ಮಾಮೂಲಾಗಿ ನೀನ್ ಬಂದು ಅಟ್ಟಿ ತಾವ್ ದುಡ್ಡು ಇಸ್ಕೊಂಡು ಹೋಗ್ತಿದ್ದೆ, ಈ ನಡುವೆ ಯಾಕೋ ಬರ್ಲಿಲ್ಲ. ನಂದು ಅಂತ ಒಂದು ಋಣ ಇತ್ತಲ್ಲ, ಅದಕ್ಕೆ ಕೊಟ್ಟೋಗುವ ಅಂತ ಬಂದೆ. ತಗೋ. ಬೇಡ ಬಾಡಿ. ಓಹೋ, ಇದೇನಾ ದೊಣ್ಣೆ ನಾಯಕನ ಅಪ್ಪಣೆನಾ? ಅವನಿಗೋಸ್ಕರ ಏನಲ್ಲ, ನಿನ್ ಮಗ ನನ್ನ ಮೇಲೆ ಇಟ್ಟಿದ್ ನಂಬಿಕೆಗೋಸ್ಕರ. ಆವತ್ತು ಊರಿಗೂರೇ ನನ್ನ ಮಗನ ಬಗ್ಗೆ ತೆಪ್ಪಾಗಿ ಮಾತಾಡ್ತು. ಆದ್ರೂ ನಿಮ್ ಮನ್ಸಿಗೆ ನನ್ನ ಮಗ ತೆಪ್ಪ ಮಾಡ್ಲಿಲ್ಲ ಅಂತ ಅನ್ಸ್ಲಿಲ್ವ ಬಡಿಯ? ಹಂಗೆ ನನ್ನ ಮೊಮ್ಮಗನು ಯಾನು ತೆಪ್ಪ ಮಾಡಿಲ್ಲ, ತೆಪ್ಪ ಮಾಡಿಲ್ಲ ಅಂತ ಒಂದೇ ಒಂದಪ್ಪ ನೀವು ಒಂದು ಕುಡಿ. ಅವನೆಂತ ತಪ್ಪ ಮಾಡುವನೆಂತ ನನ್ ಕಂಡಾರ ನೋಡಿವ್ನಿ. ಅದನ್ನ ಮಾತಾಡೋದಕ್ಕೆ ನನ್ಗೆ ಅಸಹ್ಯ ಆಯ್ತದೆ. ನಡೋ, ಇದನ್ ತಗಂತೀಯ ಅಲ್ವಾ? ಸಾರಿ, ಇದ್ ಏಳ್ ದಿನ ನಡೀತದೆ ಅಂತ ನಾನು ನೋಡ್ತೀನಿ. ಯಾಕರ್ಲ ಮನೆ ಒಳಗಡೆ ಇರ್ಬೇಕಾದವರೆಲ್ಲ ಹೊರಗಡೆ ನಿಂತಿದ್ರ? ಯಾರಲ್ಲ ಬಂದವ್ರೆ? ನಿಮ್ ದೊಡ್ಡ ಮಗಳು ಅಳಿಮಯ್ಯ ಇಬ್ರು ಬಂದವ್ರೆ. ಸತ್ರಂತ ಸಾರ ಸಗಟಾಗಿ ತಿತಿ ಮಾಡಿದ್ಮ್ಯಾಗು ಮತ್ತೆ ನನ್ನ ನಟಿ ಮೆಟ್ಲಕ್ಕೆ ಎತ್ಲ ಧೈರ್ಯ ಅವ್ರಿಗೆ? ಈ ನಾಯಿಗಳನ್ನ ಒಳಗ್ ಬಿಟ್ಟವ್ರು ಯಾರು? ಮೊದ್ಲು ಒದ್ದ ಆಚೆಗೆ ತಳ್ಳಿ ಕದಾಕ. ನಾನೇ ಅವ್ರನ್ನ ಬರೋಕ್ ಹೇಳಿದ್ದು. ಯಾಕೆ ಬರಕ್ ಹೇಳ್ದೆ? ನನ್ನ ಮದ್ವೆ ವಿಷಯ ಮಾತಾಡಕ್ಕೆ. ನಿನ್ನ ಮದ್ವೆ ವಿಷಯ ಮಾತಾಡಕ್ಕೆ? ಅವ್ರು ಯಾರು? ನನ್ನ ಒಳಗ್ ಹುಟ್ಟಿದ್ದಕ್ಕ, ನೀವು ಜನ್ಮ ಕೊಟ್ಟ ಮಗಳು. ಅವನ ತಾಳಿ ಕಟ್ಟಿದ ತಕ್ಷಣವೇ ಆ ಸಂಬಂಧ ಸತ್ತಾಯ್ತು. ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಾಗ ಸಂಬಂಧ ಸಾಯೋದಿಲ್ಲಪ್ಪ, ಸಂಬಂಧ ಹುಟ್ಟುತ್ತೆ. ನಿನ್ ಏದಾಂತ ನನಗ್ ಬೇಕಾಗಿಲ್ಲ. ಪಾ ಅಂತ ಕರ್ತಿದ್ಯಾ, ಹೋಗು ಅಂತ ನೀನ್ ಹೇಳು. ಅಂತ ತೆಪ್ಪು ನಾ ಏನ್ ಮಾಡಿವಿ ನಿಮ್ಮ ಅವ? ಮಾನ ಮರವಾದ ಇಲ್ದಿರೋ ಬಟ್ಟೆ ಅಥವಾ ಇನ್ನೊಂದ್ ಕಿತ ಮಾವ ಅಂದ್ರೆ ಊತ ಹಾಕ್ಬಿಡ್ತೀನಿ. ನಿಮ್ ಚಿಕ್ಕಮಗಳು ಮಾನ ಮರವಾದ ಹರಾಜಾಗಿದ್ದು ಊರೇ ಮಾತಾಡ್ತಾರೆ, ಅದ್ ಪರವಾಗಿಲ್ವಾ? ಏಯ್, ಅದು ನನ್ ಸ್ವಂತೀಸ ಕಂಡ್ಲ. ಇನ್ ನಮ್ಗೂ ಸ್ವಂತೀಸಾನೆ? ಅದಂಗಾಯ್ತದೆ. ನಮ್ಮ ಅಕ್ಕ ಏನು ಮೆಂಡ್ರಲ್ವಾ? ಪಾರ್ವತಿ ಅವಳೆತ್ತು ಮಗಳು ಅಂದ್ಮೇಲೆ ನಂಗೂ ಸಂಬಂಧ ಐತೆ. ಅವಳು ಮದುವೆ ಮಾಡ್ಕೊಳ್ಳೋ ಹಕ್ಕು ನಂಗೂ ಐತೆ. ಮೆಟ್ಟ ಹೊಡೆದ ಅಂದ್ರೆ ಕೆಪ್ಪರಿಗೆ ಎಲ್ಲ ಕಿತ್ತೋಗ್ಬೇಕು ಬಟ್ಟೆ ತದೆ. ನಿಮ್ಮ ಅಕ್ಕಯ್ಯ ಸತ್ತಾಗ್ಲೇ ಅವತ್ತೇ ಸಂಬಂಧನ ಸತ್ತಾಯ್ತು. ನನ್ನ ಮಗಳಿಗೆ ಯಾರು ಕಟ್ಟಬೇಕು ಅಂತ ನನಗೆ ಚಂದ ಗೊತ್ತಾಯ್ತೆ. ಆದ್ರೆ ನನ್ನ ಮದುವೆ ವಿಷಯದಲ್ಲಿ ನನ್ನ ಒಂದ್ ಮಾತು ಕೇಳ್ಬೇಕಪ್ಪ. ಓಹೋ, ಈ ದೊಡ್ಡ ಮನುಷ್ಯನ ಕಟ್ಕೋಬೇಕು ಅಂತ ನಿನ್ನ ಆಸೆಯೋ? ನಮ್ಮಮ್ಮನ ಜೊತೆ ಅಂತೂ ಬದುಕು ಅವಕಾಶ ನನ್ಗೆ ಸಿಗ್ಲಿಲ್ಲಪ್ಪ. ನಮ್ಮ ಅಕ್ಕನ ಜೊತೆನಾದ್ರೂ ಕೂಡಿ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿನ್ನ ಆಸೆ ನನ್ನ ಉಸಿರೋ ಗಂಟ ನಡೆಯಕ್ಕಿಲ್ಲ. ಯಾಕೆ ನಡೆಯಲ್ಲ? ನನ್ನ ಮದ್ವೆಗೆ ನಿಮ್ಮ ಒಪ್ಪಿಗೆ ಏನು ಬೇಕಾಗಿಲ್ಲ. ನಾನೀಗ ಮೇಜರ್. ನನಗಿಷ್ಟ ಬಂದವನ ಮದುವೆ ಆಗೋ ಹಕ್ಕು ನನಗಿದೆ. ಮುಚ್ಚೆ ಬಾಯ. ಯಾರು ತಾವು ಮಾತಾಡ್ತೀರಿ ಅಂತ ಜ್ಞಾನ ಆಯ್ತೀನಿ ನಿನಗೆ? ಅವರು ನಮ್ಗೆ ಜನ್ಮ ಕೊಟ್ಟವ್ರು, ಅವ್ರ ಒಪ್ಪಿಗೆ ಇಲ್ದೆ ನಿನ್ ಮದುವೆ ಅದೇಗೆ ನಡೆದ್ಬಿಡ್ತದೆ?
ಅದಕ್ಕೆ ನಾನು ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಏನು ನಾಲ್ಕು ಅಕ್ಷರ ಕಲ್ತ್ಬಿಟ್ಟೆ ಅಂತ ಬಾಯಿ ಬಂದ ಮಾತಾಡಿಯ? ಅಪ್ಪಯ್ಯ ಕ್ಷಮಿಸ್ಬಿಡು ಅಪ್ಪಯ್ಯ, ಹಿಂಗಾರ ನಮ್ಮ ಸಂಸಾರ ಒಂದಾಯ್ತದೆ ಅಂತ ಆಸೆ ಪಟ್ಟು ಇವಳು ಮಾತು ಕೇಳ್ಕೊಂಡ್ ಬಂದ್ಬಿಟ್ಟೆ. ಇವಳ ನಿಮ್ ಇಷ್ಟ ಬಂದವ್ರಿಗೆ ಲಗ್ನ ಮಾಡಿ ಇವಳಾರ ಕೊನೆ ಗಂಡ ನಿಮ್ ಜೊತೆಯಾಗೇ ಇರ್ಲಿ. ಏನೋ ಚಿಕ್ಕವಳು ತಿಳಿದೆ ಮಾತಾಡ್ಬಿಟ್ಲು, ಅವಳ ಕ್ಷಮಿಸ್ಬಿಡು ಅಪ್ಪಯ್ಯ. ನಾ ಹೋಗ್ ಬರ್ತೀನಿ. ಹೋಗ್ ಬರ್ತೀನಿ ಅಂತ ಯಾಕಂತೀರಿ? ಈ ಜನ್ಮದಾಗೆ ಅಲ್ಲಿ ಬರ್ಬೇಡ ಅಂತ ಹೇಳೋರಲ್ಲ, ಇನ್ ಮ್ಯಾಗೆ ಹೊಸದೇ ತುಳಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ. ಲೆಕ್ಕಾಚಾರ, ಈ ದರಿದ್ರನಲ್ಲಿ ಎತ್ತ ಆಚೆಗೆ ಹಾಕ್ಲಾ, ಹಂಗೆ ಆ ಗಂಜ ತಂದ ಹಾಕು, ಮೈಲ್ಗೆಲ್ಲ ಹೊಂಟೋಗ್ಲಿ. ಏನ ತಿಳಿದ ತಪ್ಪು ಮಾಡ್ಬಿಟ್ಟಿದ್ಯಾ ನೋಡು, ನೀನ್ ಹತ್ರ ನನ್ ಕೆಲ್ಸ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣವ. ಬಾ ದೇವರವನೆ, ಎಲ್ಲ ಸರಿ ಹೋಯ್ತಿದ್ದೆ, ಬಾ ಮಗ ಬಾ. ಇಳಿಲ್ಲ ನಿನ್ನ ಅಜ್ಜಿ ನನ್ನ ಮಗಳು ಸ್ನಾನ ಮಾಡಲ್ಲ ಕದ್ದು ದೇವರು. ಯಾರು ನೋಡ್ಬಿಟ್ಟು ಯಾಕೆ ಏನು ಅಂತ ಕೇಳಿದ್ರೆ ನಮ್ಮ ಮರ್ಯಾದನೆ ಹೊಟ್ಟೋಯ್ತದೆ, ಅದ್ರ ಬದಲು ರೂಮ್ ಕರ್ಕೊಂಡೋಗಿ ಇಕ್ಕಿದ್ರೆ ಏನಿದೆ ಈ ಪಾಟಿ? ಅಜ್ಜವ್ರು ಪಿಕ್ಚರ್ ನೋಡ್ತಾರೆ ಕಣವ. ಏನ್ ಮಗಿನ, ಒಂದ್ ಚೌಕನ ತಗೊಳ್ದೆ ಸ್ನಾನಕ್ಕೆ ಹೋಗ್ಬಿಟ್ಟಿದೆ. ಪಾಪ ಕೊಡವ, ನಾನು ಇದು ದಾಟ ಕೊಡ್ತೀನಿ, ಆ ಮಗಿಗೆ ಶೀತ ಆಯ್ತದೆ ಚೌಕ ಕೊಡಗಿ. ನಾ ಕೊಡ್ತೀನಿ ಕೊಡವ, ಬೆಳಗವ ಶೀತ ಆಯ್ತದೆ. ಹ್ಮ್ ಅಬ್ಬ ದೇವ್ರು ದೇವ್ರು, ಅಮ್ಮವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ ಯಾ ಸಾ ನಾ ಸಾಗೋಯ್ತದೆ, ಇಕ್ಕಿ ಸಾಕು ಅಂತ ಉಗ್ದಟ್ಟಿ. ಕಾಂತ್ರಿ ಬಡ್ಡಿ ಮಗನೇ, ತಿಂಗ್ಳು ತಿಂಗ್ಳಾಗ ನಿಮ್ ಅಟ್ಟ್ಯಾಗ ದುಡ್ಡು ಬಂದ್ ಬೀಳ್ತದೆ, ಮತ್ತೇನಾರು ಈ ಕಡೆಗ್ ಬಂದ್ರೆ ಏನ್ ಮುಂಡ್ಯಾವ ದ್ಯಾವ್ರು? ಒಂದ್ ಅಟ್ಟಿಲಿ ಒಂದ್ ಎಂಟ್ ಋತುವಾಯ್ತು ಅಂದ್ರೆ ಸಾವಿರ ಕೆಟ್ಕಂಡ್ ಇದ್ದಿದೆಯಾ? ಗಿರ್ಜವನ್ಗೆ ಯಾಕೆ ಬಿರಿನ ಲಗ್ನ ಮಾಡ್ಬಿಡ್ಬಾರ್ದು? ಅದಕ್ಕಿನ್ನ ಹದ್ಮೂರೇ ವರ್ಷ ಕಂಡ, ಈಗ್ಲೇ ಯಾವ ಸೀಮೆ ಲಗ್ನ? ಮೂವತ್ತಾಗಿರೋ ಚಿಕ್ಕ ದ್ಯಾವ್ರಿಗೆ ಆಗಿಲ್ಲ, ಇನ್ನ ಆಗೋದು ಇಲ್ಲ ಬುಡಿ. ಯಾಕ್ಲ ಅವನೇನ್ ಗಂಡ್ಸಲ್ವಾ? ನಾನು ಹೇಳುದ್ನ, ನಾನ್ ಲಗ್ನ ಮಾಡ್ಕಂಡ್ರೆ ಪಾರ್ವತಿನೇ ಮಾಡ್ಕೊಳ್ಳೋದು ಅಂತ ಚಿಕ್ಕ ದ್ಯಾವ್ರು ಹೇಳ್ತಾವ್ರೆ, ನನ್ನ ಉಸಿರ ಗಂಟ ಮನೆಗೆ ಹೆಣ್ ಕೊಡಕ್ಕಿಲ್ಲ ಅಂತ ಒಡೀರ್ ಹೇಳ್ತಾವ್ರೆ, ಈ ತಿಕ್ಕಾಟದಲ್ಲಿ ಲಗ್ನ ಆಗದಾದ್ರು ಹೆಂಗ್ರ? ಉಸಿರೋ ಗಂಟ ಈ ಲಗ್ನ ನಡೆಯಕ್ಕಿಲ್ಲ ಅಂತ ತಾನೇ ಒಡೆಯ ಹೇಳೋದು? ಹೌದು, ಅವನ ಉಸಿರೇ ನಿಲ್ಸ್ಬಿಡೋದು. ಏನ ಹಳ್ಳ ಕೆಳ ಮುತ್ತಂಗವ್ರೆ, ತರಿಸ್ಲ ಈ ಕಡೆ.
ಕಳಿಸಿದ್ದು ಹೇಳು. ಇಲ್ದಿಲ್ದೆ ಸಾಯಿಸ್ಬಿಡ್ತೀನಿ ಹೇಳು. ಕಣ್ಣಾಗ ಮಣ್ಣು ಬಿದ್ರೆ ನಿಮ್ ಕಣ್ಣಾಗ ನೀರ್ ಬತ್ತೈತೆ. ಹೌದು ಕಣ್ಣ, ನನ್ನ ಕಣ್ಣಾಗ ನೀರ್ ಮಾತ್ರ ಬತ್ತೈತೆ. ಆದ್ರೆ ನಿನ್ ಜೀವನನೇ ಕಣ್ಣೀರ್ ಮಾಡ್ಕೊಂಬಿಟ್ಟಿಯಲ್ಲ. ಏನ್ ಒಡೆಯ, ನೀವು ಹಳೇದ್ನೆಲ್ಲ ಮರಿದೆ ಇನ್ನು ಹಂಗೆ ತಗಿಲಕಯ್ಯ ನೀನು ನನ್ನ ಕುಚಿಕು ಕಂಡ್ಲ ಕುಚಿಕು 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 ನೋಡೋ ನೋಡ್ಯ. ಹಾ ನೀನು ಹುಣ್ಣೇರೋ, ನಿನ್ಗ ನಿನ್ಗೆ ಆಸನೇ ಇಲ್ಲ, ನಿನ್ ಖುಷಿಗೆ ಎಷ್ಟಾದ್ರೂ ಮಾಡ್ಕೊಳ್ಳ. ಬೇಡ ಬೇಡ. ಒಡೆಯ ನಿಮ್ಮ ಪ್ರೀತಿ ಇನ್ನೂ ಹಂಗೇ ಅದೆ. ಮುತ್ತ ಅದೇನು ಒಂಟಾಗ ಪ್ರೀತಿಯಾ, ಹುರುದಿಯಾದಾಗಿ ನಾಟ್ಕೊಂಬಿಟ್ಟೈತೆ. ನನ್ನ ಕ್ಷಮಿಸ್ಬಿಡ್ಲ, ಎರಡು ವಾರದಿಂದ ನಿನ್ ನೋಡಕ್ ಜೈಲ್ಗೂ ಬರ್ಲಿಲ್ಲ. ಅದಕ್ ಕಾರಣವೂ ಐತೆ, ಅದೆಲ್ಲ ಆಮೇಲೆ ಹೇಳ್ಕೊಟ್ಟೆನು. ಬಾವಾಗವಾ ಒಡೆಯ, ನೀವ್ ಒಟ್ಟಿಗೆ ನಡೀರಿ, ನಾ ಹೊಸಿ ಮಗಿನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದು ಸರಿ ಕಂಡ. ಈ ಮಕ್ವ ನೋಡಿ 15 ವರ್ಷಗಳಾಗವೆ, ಹೋಗು ನೋಡಿ ಸಂತೋಷ ಪಡ್ತಾರೆ, ಹೋಗು. ಹಾ ಏನ ವಸಿ ಬನ್ನಿ. ಏನ್ ಗೌರ, ಕುಂಕುಮ ಇಟ್ಕೊಳ್ಳಿ. ನೀನೇ ಇಡು, ಅದೇ ತಾನೇ ರೂಢಕ್ಕೆ. ಅಯ್ಯೋ ನನ್ ಕ್ಷಮಿಸ್ಬಿಡಿ, ಯಾವ್ದೋ ಗೆಂದಾಗೆ ಸೈಕಲ್ ತೆಗೆಸ್ಬಿಟ್ಟೆ. ಪರವಾಗಿಲ್ಲ ಬಿಡವ, ತಪ್ಪೆಲ್ಲ ನಂದೆ. ಅಯ್ಯೋ ರಕ್ತ, ಅವ ಬೇರೆ ಟೆನ್ಷನ್ ತಗೊಂಬವ, ಕೈ ಗಾಯ ಆಗದೆ. ಸಾರಿ ತಪ್ಪಾಯ್ತು. ನೀನು ಗೌರವನ್ ಮಗಳಲ್ವಾ? ಹೌದು. ಗಿಜ ಏನವ ಏನಾಯ್ತು, ಗಾಯ ಎಲ್ಲಾಗದವ ಎಲ್ಲೇ? ಅವ ನನಗಲ್ಲವ ಇವ್ರಿಗೆ. ಕೊಡವ ಇಲ್ ಗಾಯ ಆಗದೆ ಯಾಕವ? ಇವ್ರ ಗಾಯಕ್ಕೆ ಔಷಧಿ ಹಚ್ಚಿಡಂದ್ರೆ ಬಾಟ್ಲು ಹೊಡೆದಾಗದೆ. 15 ವರ್ಷದ ಹಿಂದೆ ಇವ್ ನಮಗ್ ಮಾಡಿದ ಗಾಯವೇ ಇನ್ನೂ ಆರಿಲ್ಲ ಅಂತದ್ರಾಗೆ ನೀನು ಇವನ್ ಗಾಯಕ್ಕೆ ಔಷಧಿ ಹಚ್ಚುವಂದೀಯ. ನಡೆಯ ಒಳಕ್ಕೆ. ಏ ವಸ್ಯ, ಈ ಮನೆ ಹಾಡ್ರಲ್ಲ ಯಾಕೆ ಒಳಗ್ ಬಿಟ್ಟಿದ್ದು? ಕಳ್ಳ ಆಚೆಗೆ ಒಳಗಡೆ ಇಟ್ಟಿಗೆ ಬೇರೆ ಸಾರು ಬಿಸಿ ಮುದ್ದೆನೂ ಮಾಡಕ್ ಹೇಳಿದ್ದೆ, ಮಾಡ್ತಾರ ನೋಡು. ಹೋಗು ಮಾಡ್ತಾರ ಒಡೆಯ. ಏ ಹೋಗ್ ನೋಡ್ಲಾ, ಹೋಗ್ ನೋಡು. ಒಡೆಯ ಇವತ್ತೇನ್ ವಿಶೇಷ, ಮನೆಗೆ ಯಾರು ಬರ್ತಾವ್ರೆ? ನನ್ ಗೆಳೆಯ ಬರ್ತಾವ್ರೆ, ನನ್ ಗೆಳೆಯ ಕೋಚಿಕ. ಹೌದಾ? ನೀನ್ ಎಲ್ಲಿಗೆಲ್ಲ ಹಾಳಾಗ ಹೋಗಿದ್ದೆ? ಒಳಗಿದ್ದೆ. ಸರಿ ಹೋಗ್ ಗಾಡಿ ಕಟ್ಟು. ಎತ್ತಿನ ಗಾಡಿನ? ಯಾಕೆ? ನನ್ ಕುಚ್ಚಿಕ್ಕಗೆ ಉಂಡಾದ್ಮೇಲೆ ತಿರುಗಾಡೋ ಅಭ್ಯಾಸ ಆಯ್ತೆ ಅವನಿಗೆ, ಎತ್ತಿನ ಗಾಡಿ ಅಂದ್ರೆ ಆಸೆ. ಹೋಗ್ಲಾ ಒಡೆಯ, ನಾನ್ ಜೀವನದಲ್ಲಿ ಎಂತೆಂತ ಗಾಡಿನೂ ಓಡಿಸಿದೀನಿ, ಎತ್ತಿನ ಗಾಡಿ ಓಡಿಸಕ್ ಬರಲ್ಲ. ನೀನೇನ್ ಓಡಿಸೋದೇ ಬೇಡ, ಕುಂತ್ರೆ ತಾನಾಗೆ ಓಡ್ತದೆ. ನೋಡವ ತಾಯಿ, ಒಳಗಡೆ ಸಿಹಿ ತಿಂಡಿ ಮಾಡಕ್ ಹೇಳಿದೀನಿ, ಮರ್ತಿರ್ತಿಬಿಟ್ಟವ್ರು. ನನ್ ಕುಂಚಿಕ್ಕುಗೆ ಉಂಡಾದ್ಮೇಲೆ ಸಿಹಿ ತಿನ್ನೋ ಅಭ್ಯಾಸ ನಾನೇ ಮಾಡ್ತಿದ್ದು. ಹೋಗಿ ಹೇಳ್ಬಿಡು ಹೇಳ್ಬಿಡು. ಮುತ್ತ ಮುತ್ತ, ನೀನ್ ಯಾಕೆ ಈ ಕೆಲಸ ಮಾಡ್ತಿದ್ಯಾ? ನೀನ್ ಯಾಕೆ ಹಿಂಗ್ ಮಾಡ್ತೀಯಾ? ಉಡಿ ಒಡಿಯ, ಈ ಮನೆ ಕೆಲಸದ ಅಂತಾನೆ ನಾನು. ಅಯ್ಯ ಬಿಡ್ಲಕಾಯ, ನೀನು ಈ ಮನೆ ಕೆಲ್ಸಗಾರನಲ್ಲ ಕಣ. ನನ್ ಕುಚಿಕು ನನ್ ಕುಚಿಕು ಕಣ್ಣ. ಈ ಮಕ್ವ ನೋಡಿ 7 ದಿನ ಆಗಿತ್ತು. ಅಯ್ಯ ಮಗ ನೋಡ್ದ್ಯಾ? ನೋಡಿದೆ ಒಡಿಯ, ಆ ಗೌರವನೇ ಒಂದ್ ಮಗ. ಆ ಮಗ ಕೇಳಿ ಇನ್ನೊಂದ್ ಹೆಣ್ಮಗ ನೋಡಿ ಬಹು ಸಂತೋಷ ಆಗೋಯ್ತು.
ನಾನೇನು ಹೇಳ್ತಿದ್ದೆ ನೀನೇನು ಹೇಳ್ತಿದ್ಯಲ್ಲ, ನಿನ್ನ ಮಗನ್ ನೋಡಿದ್ಯಾ? ಅವನ್ ನೋಡಕ್ಕೆ ಬಂದಿವ್ನಿ ಒಡೆಯ. ಇಲ್ಲಿಗ ಇಲ್ಲಿಗ ಅವನು ಬರಕ್ಕಿಲ್ಲ ಬಿಡು. ಬರಕ್ಕಿಲ್ವಾ? ಹಾಂ, ಅದೇನೋ ತೆಪ್ಪು ಮಾಡಿಬಿಟ್ಟಿದ್ದ, ನಾನೇ ಬರಬೇಡ ಅಂತ ಹೇಳಿದೆ. ಅದನ್ನು ನನ್ನ ಕೈಲೇ ತಡ್ಕೊಳಕ್ಕಾಯ್ಕಿಲ್ಲ, ಇನ್ನು ನೀನು ತಡೆದಿಯಾ? ಇಲ್ಲ, ಇದ್ಯಾಕೆ ಮಂಕಾಗ್ಬಿಟ್ಟೆ? ಕೂಚಿಕೋ ಒಡೆಯ, ಕೂಚಿಕೋ. ನನ್ನ ಕೈಲಿ ಹಾಕಿಲ್ಲ ಕಡಲೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾರ, ಮತ್ತೆ ಕರ್ಕೊಂಡು ಬಂದ್ರಲ್ಲ, ಇದು ನಿಮ್ಮ ನ್ಯಾಯನಾ? ಅದೇ ನ್ಯಾಯ. ಅವನ ಯಾವ ತಪ್ಪು? ಮತ್ತೆ ಈ ಮನೆಗೆ ಯಾಕೋ ಬಂದೆ? ನಮ್ ಜೊತೆನೆ ಇದ್ದು ನಮ್ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಮ್ ಮನೆಯ ಕತ್ತಲು ಮಾಡಿದ ಚಂಡಾಲ ನೀನು. ಈಗ ಬೇರೆ ನಾಟ್ಕಾಡಿ ನಿನ್ನ ಬೇಳೆನ ಬೇಯಿಸ್ಕೊಳಕ್ ಬಂದಿದ್ಯಾ? ಇಲ್ಲ, ನಿನ್ನ ಒಡೆಯರ್ ಮನೆನ ಪೂರ್ತಿ ನಾಶ ಮಾಡಕ್ ಬಂದಿದ್ಯಾ? ಚಿಕ್ಕವ್ವ, ಏ, ನಿನ್ನ ಕೋರ್ಟ್ ಶಿಕ್ಷೆ ಮುಗ್ದಿರ್ಬಹುದು, ಆದ್ರೆ ಈ ಮನೆ ಶಿಕ್ಷೆ ಇನ್ನು ಮುಗ್ದಿಲ್ಲ, ಮುಗಿಯೋದು ಇಲ್ಲ. ನಮ್ಮಪ್ಪ ನನ್ನ ಹೊಡಿತಾರೆ, ಬಡಿತಾರೆ, ಸಾಯಿಸ್ತಾರೆ, ಅದನ್ನ ಕೇಳೋಕೆ ನೀನ್ ಯಾರೋ? ನಿಮ್ಮ ವಂಶ ನಮ್ಮ ಮನೆ ಹತ್ರ ಸುಡಿಬಾರ್ದು ಅಂತ ತಾನೆ ನಾಟಕ ಆಡಿ ನಿನ್ನ ಮಗನ ಮನೆಯಿಂದ ಆಚೆ ಓಡಿಸಿದ್ದು? ಚಿಕ್ಕಯ್ಯನ ನಾಟಕ ಆಡು ಓಡಿಸ್ತ್ಯಾ? ಹೌದು, ಹೆತ್ತ ಮಗಳನ್ನ ಶತ್ರು ತರ ದೂರ ಇಟ್ಟು ಶತ್ರು ಮಗನ ಮನೇಲಿ ಇಟ್ಕೊಂಡು ದೊರೆ ತರ ಮೆರೆಸಿದ್ರಲ್ಲ, ಅದನ್ನ ಹಿಡಿಸ್ಲಿಲ್ಲ, ಅದಕ್ಕೆ ಅವನ ನನ್ನ ಕೆಡ್ಸಕ್ ಬಂದ ಅಂತ ನಾಟಕ ಆಡಿ ನಿಮ್ಮಿಂದ ದೂರ ಮಾಡಿದೆ. ನಾಟಕ ಆಡ್ದ್ಯ ಮಗ? ಒಳ್ಳೇದಾಗಿಲ್ಲ, ಒಳ್ಳೇದಾಗಿಲ್ಲ. ಚಿಕ್ಕ ಚಿಕ್ಕ ಸ್ಟೆಪ್ ಮಾಡ್ಬಿಟ್ಟೆ ಕಣ್ಲಾ, ನಾನ್ ಸ್ಟೆಪ್ ಮಾಡ್ಬಿಟ್ಟೆ ಕಣ್ಲಾ. ನಾನ್ ಸ್ಟೆಪ್ ಮಾಡ್ಬಿಟ್ಟೆ ಮುತ್ತ, ನನ್ ಸೇವಿಸ್ಬಿಡು ಮುತ್ತ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನನ್ ಕಣ್ಣಾಗ ರಕ್ತನೇ ಬರ್ತದೆ. ತಪ್ಪೆಲ್ಲ ನಂದೆಯ, ಜೈಲಿನಿಂದ ನಾ ಬಂದಿದ್ದು ಊರ್ನಾಗೆ ಯಾರಿಗೂ ಹಿಡಿಸ್ತಿಲ್ಲ ಅದ್ಮ್ಯಾಕೆ ಆ ಮಗ ಹೆಂಗ್ ಹಿಡಿಸ್ತದೆ ಒಡಿಯ? ಅದು ಸಣ್ಣ ಮಗ ಒಡೆಯ, ಚಿಕ್ಕ ಮಗಿನಿಂದಾನು ಅದ್ರ ಕಣ್ಣಾಗೆ ಬಂದ ತೊಟ್ಟು ನೀರು ಬಂದಿರ್ಲಿಲ್ಲ, ಈಗ ನೋಡಿ ಹ್ಯಾ ಕಳ್ಗಳ ಅಂತ ಅಳ್ತಾ ಐತೆ. ಅದೇನೋ ಗೊತ್ತಿಲ್ಲದೆ ಹೊಡೆದು ಬಿಡ್ತು ಅಂತ ನೀವು ಹೊಡಿಬಾರ್ದಾಗಿತ್ತು ಒಡೆಯ, ನೀವು ಹೊಡಿಬಾರ್ದಾಗಿತ್ತು. ನನ್ ಕ್ಷಮಿಸ್ಬಿಡವ, ನನ್ ಕ್ಷಮಿಸ್ಬಿಡವ. ಅರೆ, ನಾನು ಈಗಲೇ ಮನೆ ಬಿಟ್ಟು ಹೋಗೋಣ ಅಂತ ಹೇಳದ್ನ? ನಾನು ಹೋಗಿ ನನಗೆ ಮನೆ ಸಿಕ್ಕಿ ಅಚ್ಚುಕಟ್ಟು ಮಾಡಕ್ಕೆ ಇನ್ನು ಸ್ವಲ್ಪ ದಿವಸ ಆಯ್ತದೆ, ಆಮ್ಯಾಕ್ ನೀನ್ ಕರ್ಕೊಂಡು ಹೋಗ್ತೀನಿ. ಉಟ್ಟು ಬೆಳೆದೂರ್ನ ಬಿಟ್ಟು ಹೋಗಂತ ಧ್ಯಾನ ಆಗದೀಗ? ಆ ಜೈಲಿನಿಂದ ಬಿಡುಗಡೆ ಆಗವನಂತೆ ನಿನ್ನ ಮಗ. ನಿನ್ನ ಮಗನ ಮಕ್ಕ ನೋಡಬಾರ್ದು ಅಂತಾನೆ ಈ ಊರ್ ಬಿಟ್ಟು ಹೋಯ್ತಾ ಇರೋದು. ನನ್ನ ಮಗ ಅಂತ ಯಾಕಂದಿ? ನಿನ್ನ ಅಪ್ಪಯ್ಯ ಅನ್ನೋಕ್ಕಾಗೋದಿಲ್ವೇ? ಆಯ್ತದೆ, ಉಂಡ ಮನೆಗೆ ಜಂತಿ ಅನ್ನಿಸ್ತವನ್ನ ಅಪ್ಪಯ್ಯ ಅಂತ ಕರೆಯೋಕ್ ಅಸಹ್ಯ ಆಯ್ತದೆ. ಆ ಒಡಿಯರ್ ಮಗಳು ಪ್ರೀತಿ ನಾಟಕ ಆಡಿ ನನ್ನ ಒಡಿಯರ್ನ ನನ್ನಿಂದ ದೂರ ಮಾಡ್ದಲ್ಲ, ಅದಕ್ಕೆ ನಿನ್ನ ಮಗನೇ ಕಾರಣ. ಚೀಚಿ, ಅವನ ಅಪ್ಪಯ್ಯ ಅಂತ ಕರೆದು ನನ್ನ ಬಾಯಿ ನಾನೇ ಕೊಲಸ್ ಮಾಡ್ಕೊಳ್ಳಿ, ಎದ್ ಬಂದು ಊಟ ಬಡಿಸು. ಬಡಿಸ್ತಾರೆ ಬಡಿಸ್ತಾರೆ, ಬೇಕಾದ್ರೆ ನೀನೇ ಕಂದು ಉಣ್ಣೋಗು. ನನ್ನ
ನಿನ್ ನೋಡಿ ಎಷ್ಟು ವರ್ಷ ಆತು. ನೀನ್ ಹೇಗಿದೀಯವ? ಸಣ್ಣಾಗಿದ್ದೀನಿ ಕೋಣಪ್ಪ. ನನ್ನ ಮೊಮ್ಮಗ ನನ್ನ ಚಂದ ನೋಡ್ಕತ್ತವನು. ನನ್ ಮಗನ ಒಂದ್ ಕಿತ ನೋಡ್ಬೇಕವ? ಅಯ್ಯೋ ನನ್ನ ಅಪ್ಪನೇ, ನಿನ್ನ ಮಗಿನ ನೀನ್ ನೋಡಕ್ಕೆ ನನ್ನ ಏನ್ ಕೇಳ್ತೀಯೋ? ಮಗ ಅದು ಅವನಿಗೆ ನಿನ್ ಕಂಡ್ರೆ ಒಶಿ ಕ್ವಾಪ. ಅವನ್ನ ಈಗ ನೋಡಕ್ಕಿಂತಲೂ ಒಂದೆರಡು ದಿವಸ ಆದ್ಮೇಲೆ ನೋಡುವಂತೆ. ಅಲ್ಲ ಕೋಣು, ನಾ ಯಾಕೆ ಹೇಳ್ತೀನಿ ಅಂದ್ರೆ ಅವನಿಗೂ ನಿನ್ನಂಗೆ ಶಾನ ಪಾಪ. ಅವನೇನೋರ ನಿನ್ನ ಬೋದ್ಗಿದ ಬಿಟ್ರೆ ಎತ್ಕೊಳ್ಳು ಕಣು, ತಡ್ಕೊಳಕಿಲ್ಲ ಕಣಪ್ಪ. ಅದಕ್ಕೆ ಪರವಾಗಿಲ್ಲ ಬಿಡವ, ನಾನು ಆಮೇಲೆ ನೋಡ್ತೀನಿ. ಅಲ್ಲ 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 ಕಣು, ನಂಗೆ ಎತ್ಕೊಳ್ಳಿನ ಸಂಕಟ ಏನು ಅಂತ ಗೊತ್ತಾಯ್ತದೆ. ತಲೆ ಎತ್ತರಿಗೆ ಬೆಳೆದಿರೋ ಮಗಿನ ನೋಡಿದೆ ಹಂಗೆ ಹೋಗು ಅಂದ್ರೆ ಹೆಂಗ ಓದಿ? ಅದಕ್ಕೆ ಒಂದ್ ಕೆಲಸ ಮಾಡುವ, ಮರೆಯಾಗಿ ನಿಂತ್ಕೊಂಡು ಹಂಗ ಎಣಕಾಕ್ ನೋಡ್ಬಿಡು. ಏನು ಹಂಗ ಸಿಮ ಹಂಗ ಸಿ ನೀನೆ ಊಟ ಇಕ್ಕೊಂಡು ಉಣ್ತಿದ್ದೀಯಾ? ಇಲ್ಲ, ನನ್ನ ಹೆಂಡ್ರು ಬಂದ್ ಇಕ್ಬಿಟ್ಟು ಹೋಗವಳೆ. ಉಣ್ಣು 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 ಉಣ್ಣು. ನೋಡೋಣಪ್ಪ ನೋಡ. ಏನಾಗೈತೆ ಮುಖಕ್ಕೆ? ನೋಡ್ ಮಗ, ಮಕ್ಕ ಮ್ಯಾಗೆ ಗುಳ್ಳೆ ಎದ್ದಂಗದೆ. ಗುಳ್ಳೇನು ಇಲ್ಲ, ಪುಳ್ಳೇನು ಇಲ್ಲ. ಈ ನಾಟಕ ಎಲ್ಲ ಬೇಡ ಅಜ್ಜಿ, ಹಳ್ಳಿ ಬಿಟ್ಟು ಹೋಗ್ಬಾರ್ದು ಅಂತ ಪೂಸಿ ಹೊಡಿತಾ ಇದೀಯಾ? ಇಲ್ಲ ಕಣೋ, ಇಲ್ಲ ಕಣೋ ಮಗ. ಅದು ಯಾಕಜ್ಜಿ, ಏನಾಯ್ತು? ಏನಿಲ್ಲ ನೀವು ಅಜ್ಜಿ, ನಿನ್ ಮಗನ್ಗಿಂತ ಚಂದ ನೋಡ್ಕೋತೀನಿ, ಅಳ್ಬೇಡ. ನೋಡ್ಕೊತಕ್ಕಲ್ಲ ಉಣ್ಬೇಕಾದ್ರೆ ಏನಿದ್ ಕನ್ನಡಿ ತತ್ತ? ನಿಂಗೆ ಗಿಣ್ಣ ಅಂದ್ರೆ ಬೋ ಇಷ್ಟ ಅಲ್ಲ ಕೊಡಪ್ಪ. ಬಿಡ್ಬೇಡ. ಏನಾಗಿದೆ ನನ್ ಮುಖಕ್ಕೆ? ಚೆನ್ನಾಗಿದೆಯಲ್ಲ ಮಗ, ನೋಡ್ದೆ ಮಗ, ನಿನ್ ಮಗ್ರು ಎಲ್ಲ ನಿನ್ನಂಗೆ. ಅದೇ ಕಣ್ಣು, ಅದೇ ಮೂಗು, ಅದೇ ಆಳ್ತನ. ಹೊಳ್ಬೇಡಕ್ಕನಪ್ಪ. ನಿಮ್ಮಗ ನೀನು ಒಡೆಯರ್ ಮಂತವ್ತಾನೆ ಇರ್ತೀಯ? ನಾನು ಅಲ್ಲೇ ಬರ್ತೀನಿ. ನಂಗೆ ಶಾನ ಮಾತಾಡದೆ ಕೊನಪ್ಪ, ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬರ್ತೀನಿ, ಅಲ್ಲಿಗೆ. ಏನಪ್ಪ ಹೊಟ್ಟೆ ತುಂಬಾ ಹಸಿತಾಯ್ತೆ, ಬಸಿ ಊಟ ಆಗ್ತೀಯವ? ನಿನ್ ಕೈ ತುತ್ತಿಂದು ಬೋ ವರ್ಷ ಆಗೋಯ್ತು, ಆಗ್ತೀಯವ? ಅಯ್ಯೋ ನನ್ನಪ್ಪನೇ.
ಹೊಟ್ಟೆ ಹಸಿತಾಯ್ತಪ್ಪ. ಅಯ್ಯೋ, ನನ್ನ ಮಂಕ ಬುದ್ಧಿ ಹೊಳಿಲಿಲ್ವೇ, ಎಂತ ತಪ್ಪು ಮಾಡ್ಬಿಟ್ಟೆ. ನಂಗೆ ವಯಸ್ಸಾಗೋಯ್ತು ಕಣ, ನನ್ ಕ್ಷಮಿಸ್ಬಿಡು. ನೀನು ಇತ್ತು ಕಡೆ ಬಾ, ನಾ ತೊತ್ತೆ. ಅಲ್ಲ, ಎತ್ತು ಹೋಗಿನ ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗುವಲ್ವ ಈ ಪಾಪಿ. ಅಯ್ಯೋ, ಎಂತ ತಾಯಪ್ಪ ನಾನು. ಮಗ ಉಣ್ಣಪ್ಪ, ಇದು ನಾನ್ ಬೆವರು ಸುರಿಸಿ ಸಂಪಾದಿಸಿದ ಅನ್ನ, ಇದನ್ ತಿನ್ನೋ ಯೋಗ್ಯತೆ ಅವನಿಗಿಲ್ಲ. ಮತ್ತು ಹೊರ ಕಳಿಸು. ನಿಮ್ಮಪ್ಪ ಯಾಕೊಂಡ್ ಮಗ? ಅಪ್ಪ ಅಂತೆ ಅಪ್ಪ, ತುತ್ತು ಕೊಟ್ಟವಳ ಕತ್ತು ಕೊಯ್ಯೋನು ನಮ್ಮ ಅಪ್ಪ ಆಗೋಕ್ ಸಾಧ್ಯನೇ ಇಲ್ಲ. ಇವ್ನು ನಿಮ್ಮಪ್ಪ ಆಗಿದ್ಕೆ ಕೊಲ್ಲ ಅದ್ಯಾವ್ರು? ನಿನ್ನ ಇವ್ ನಂಗೆ ಹುಟ್ಟಿರೋದು. ಇನ್ನೊಂದಕ್ಕಿಂತ ನಿಮ್ಮ ಅಪ್ಪ ಅಪ್ಪ ಅಲ್ಲ ಅಂದ್ರೆ ನಿನ್ನ ಹೇಳಿ ಬಿಡವ್ವ, ಹೇಳಿ ಬಿಡವ್ವ, ನನಗೂ ಸಂತೋಷನೇ. ಅವನು ನನ್ನಾಗೆ ಒಡೆಯರ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡವನು, ಅದಕ್ಕಾಗಿ ಹೇಳಿದ್ದು. ಅವ ನಿಜವಾಗ್ಲೂ ಹಾಲು ಉಂಡಂಗಾಯ್ತು. ನಾನು ಬರ್ತೀನಿ. ಚಿಕ್ಕಯ್ಯ, ನೀ ತೆಪ್ಪ ಮಾಡದೆ ಇದ್ರು ನಾನು ನಿನಗೆ ಶಿಕ್ಷೆ ಕೊಟ್ಬಿಟ್ಟೆ ಕಣ್ಲ, ನನಗೆ ಕ್ಷಮಿಸ್ಬಿಡು. ಏನ್ ಹೇಳ್ತಾ ಇದ್ದೀರಿ ಒಡೆಯ? ನಿಮ್ ತಾವು ಉಂಡು ಬೆಳೆದ ದೇಹ ಇದು, ನೀವು ನನ್ನ ಒಡಿಬಹುದು ಬಡಿಬಹುದು, ಬೇಕಾದ್ರೆ ಸಾಯಿಸ್ಬೋದು. ಆ ಅಧಿಕಾರ ನಿಮ್ಮೊಬ್ಬರಿಗೆ ಇರೋದು ಒಡೆಯ. ಇಲ್ಲ ಕಣ್ಣ, ಆ ಅಧಿಕಾರ ನನಗಿಲ್ಲ ನೋಡು. ಅದಿರೋದು ನಿಮ್ಮಪ್ಪನಿಗೇನೆ, ಅವನ್ ತವ ಕ್ಷಮೆ ಕೇಳ. ಇವ್ ನಮ್ಮಪ್ಪನೇ ಅಲ್ಲ, ಇನ್ ಕ್ಷಮೆ ಕೇಳೋ ಮಾತಲ್ಲಿ ಬಂತು ಒಡೆಯ. ತಪ್ಪು ಶಿಕ್ಕ, ಅವನ್ ನಿಮ್ಮಪ್ಪ ಮಾತ್ರ ಅಲ್ಲ, ನನ್ನ ಉಸಿರು, ನನ್ನ ಕುಚ್ಚಿಕ್ಕು ಕಂಡ, ನನ್ನ ಕುಚ್ಚಿಕ್ಕು. ಚಂದ ಆಗ್ಲೇನೆ ವಜ್ರದ ಓಲೆ ಕೆನ್ನೆ ಸೆರೆಲ್ಲ ಹಾಕ್ಬೋದು. ಕೊಡಪ್ಪ, ಕೊಡಕ್ಕಿಲ್ಲ, ಮಗು ನೋಯ್ತದೆ. ಆಗಕ್ಕಿಲ್ಲ, ಕೊಡು. ಈಗ ಕೊಟ್ಟಿಯಲ್ವಾ ಸುತ್ತ ತಕಳಿ. ನನ್ಗೇನು, ಯಾರಾದ್ರೂ ಮಗಿಗೆ ನೋವು ಮಾಡ್ಬೇಕು ಆಮೇಲೆ ನಿಮ್ಗೆಲ್ಲ ಐತೆ. ನಡ್ರ ನಡ್ರ ಮಗಿ ನೋಡ್ಲಾ ನೋಡ್ಲಾ. ಊಟ ಮಾಡಿ.
ಮುತ್ತ ನನ್ಗೂ ಅರ್ಥ ಆಗ್ತಿಲ್ಲ ಕಣಯ್ಯ, ಇದು ಬಹಳ ಅನ್ಯಾಯ. ಯಾಕೆಲ್ಲ ಊಟ ಬಿಟ್ಬಿಟ್ಟು ಎದ್ಬಿಟ್ಟಿದ್ರ ಒಡಿಯರೆ? ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪೊಂತಿಯಾಗಿ ನಮ್ ಜೊತೆ ಊಟ ಕೂರಿಸೋದು ಯಾಕೋ ಸರಿ ಕಾಣವಲ್ದು. ಅಷ್ಟೇಯ ಮುತ್ತ, ಹೇಳ ಮೇಲೆ. ನಾನು ಆಗ್ಲೇ ಹೇಳಿದೆ ಒಡಿಯ, ನನ್ ಮಾತು ಕೇಳಿಲ್ಲ ನೀವು. ಎಲ್ಲ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಊಟ ಶುರು ಮಾಡಿ, ಊಟ ಮಾಡಿ, ಊಟ ಮಾಡಿ. ಒಡೆಯರೆ ಊಟ ಮಾಡ್ದ ಹೋದ್ಬಿಟ್ರಲ್ಲ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು ಅಲ್ಲ. ಇವ್ರ ಹೆಸರು ಪ್ರತಾಪ್ ಅಂತ, ಎಷ್ಟು ಚೆಂದಾಗಿದ್ದಾರಲ್ಲ. ಇಲ್ಲ ಹೇಳಿದ್ಮೇಲೆ ಅದ್ಕೊಂಡು ತಾನೆ ಮೀನ್ ಗೀಜದ ಕೊಡ್ತೀರಾ? ನಗ ನಾನೇ ಎಲ್ಲ ಜಮಾಯಿಸ್ಕೊಬಿಟ್ಟಿವ್ನಿ. ಸರ್ ಸರ್ ಅಪ್ಪಯ್ಯ ಅಪ್ಪಯ್ಯ, ನನ್ಗೀಗ್ಲೇ ಲಗ್ನ ಬೇಡ ಅಪ್ಪಯ್ಯ. ಅಯ್ಯೋ ಬೇಡ ಅಂದ್ರೆ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಕುಂತ್ಕೋ ಇಲ್ಲಿ. ಮತ್ತೆ ಈ ಫೋಟೋನೆಲ್ಲ ಯಾಕೆ ನೋಡಕ್ ಕೇಳಿರಿ? ನಾನ ಹೇಳ್ದೆ, ಇದೆಲ್ಲ ನಿಮ್ಮ ಅವನ ಕೆಲ್ಸ, ಮಾಡಕ್ ಕ್ಯಾಮೆ ಇಲ್ಲ ನೋಡು, ಅದಕ್ಕೆ ಇದನ್ನ ಶುರು ಹಚ್ಕೊಂಡವಳೆ. ಮಗಳ ಮೈನ ಹತ್ತು ಆಗ್ಲೇ 3 ವರ್ಷ ಆಯ್ತು. ನೀವೇನ ಅರ ಶಿವ ಅಂತಿಲ್ಲ, ನಾನಾದ್ರೆ ಅನ್ಬೇಕ ಬೇಡವ ಅಕ್ಕ? ನಾವು ಊರಿಗೆ ಹೋಯ್ತೀನಿ. ಏನ್ ಅವಸರ? 4 ದಿವಸ ಇದ್ದೋಗೋ. ನಿನ್ಗೇನಲ್ಲ, ದೊಡ್ಡ ಮನೆ ಸೊಸೆ ಆಗಿದ್ಯಾ, ದೊಡ್ಡ ಮನೆ ಹಳಿಯನ್ನ ಹುಡುಕ್ತಿದ್ಯಾ. ಕಬ್ಬುಣದಂಗಡಿಲಿ ನೊಣಕೇನ್ ಕೆಲ್ಸ ಅಂತ ದ್ಯಾವ್ರ ಹೇಳ್ತಾವ್ರೆ. ವಸತಿದ್ದು ಉಣ್ಕೊಂಡು ಹೋಗೋ. ಬೇಡ ಅಕ್ಕ, ಹೋಗ್ಬತ್ತಿನಕ್ಕ. ಹೋಗ್ಬೇಕಂದ ಖ್ಯಾತ ಚೀಲದಲ್ಲಿ ಏನ್ಲಾಯ್ತೆ? ಖ್ಯಾತ ಬಾಬ ಕೇಳ್ತವ್ರೆ, ತೋರಿಸ್ಲಾ? ಬೇಡಿ ಬೇಡಿ, ನಮ್ಮ ಅಟ್ಟಿಲಿ ದುಡ್ಡು ನಗ ಇಲ್ಲ, ಗೋಣಿ ಚೀಲದಾಗೆ ತುಂಬಿಕೊಂಡು ಹೋಯ್ತಾರಲ್ವಾ, ಅದಕ್ಕೆ ಒಡೆಯರು ಕೇಳಿದ್ರು. ನೀವು ಹೋಗಿ. ಸರಿ ಪತಿ ಕೊಟ್ಟ ಲಕ್ಷ್ಮವ. ಒಡೆಯ ನಾನೊಂದು ಮಾತು ಕೇಳ. ಒಂದೇ ಹಾಕ್ಲ, 9 ಮಗಳು ಯಾರು ಬೇಡ ಅಂದರು? ಮಗಳನ್ನ ಬುಟ್ಟಿರೋಕೆ ನಿಮಗೂ ಕಷ್ಟ, ನಿಮ್ಮನ್ನ ಬುಟ್ಟಿರೋಕೆ ಗೌರವಂಗೂ ಕಷ್ಟ. ಮದುವೆ ಮಾಡೋಕೆ ಅವ್ವ ಅವ್ರಿಗೆ ಇಷ್ಟ, ಅದಕ್ಕೆ 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 ಮನೆ ಅಳಿಯನ್ ಮಾಡ್ಕೊಂಡ್ಬಿಟ್ರೆ. ಮನೆ ಅಳಿಯನ? ಅವ್ವ ಅವ್ರ ಆಸೆ ಆಗೆ ಲಗ್ನನೂ ಆಯ್ತದೆ, ನಿಮ್ಮ ಆಸೆ ಆಗೆ ಮಗಳು ಮನೆಯಾಗೆ ಇರ್ತಾಳೆ. ಓ, ನಿನಗೆ ಬುದ್ಧಿಯೇ ಇಲ್ಲ ಅನ್ಕೊಂಡಿದ್ದೆ, ಒಳ್ಳೆ ಪಿಲಾನೆ ಹೇಳ್ಕೊಟ್ಟೆ ಬಿಡು. ಅಂತೂರು ಯಾರನ್ನಾರ ನೋಡಿದ್ಯಾ ಮತ್ತ? ಯಾರ್ಯಾರು ಯಾಕ್ರವ್ವ? ನಿಮ್ ತಮ್ಮಂದ್ರೆ ಇಲ್ವ್ರ? ನಿನಗೇನಾರು ತಿಕ್ಕಿಕ್ಲಾ? ಯಾಕೊಡಿಯ, ಅವ್ರಿಗೇನ್ ಕೊರತೆ? ಗೊತ್ತಿರೋ ಸಂಬಂಧ, ದೂರದ ಬೆಟ್ಟೆಗಿಂತ ಹತ್ತಿರದ ಗುಡ್ಡಾವಾಸಿ. ಬಡವ್ರ ಮನೆ ಹೆಣ್ ತರಬೇಕು, ಶ್ರೀಮಂತರ ಮನೆಗೆ ಹೆಣ್ ಕೊಡ್ಬೇಕು ಅಂತ ಗಾದೆನೆ ಐತೆ. ದಿಟ ಒಡಿಯ, ನಮ್ ತಾವಿರೋದೆಲ್ಲ ನಮ್ಮ ಮನೆ ಹೆಣ್ ಮಕ್ಕಳಿಗೆ ತಾನೆ, ಅದರಲ್ಲೇ ಒಸಿ ಕೊಟ್ರೆ ಅಳಿಯಂದ್ರಿಗೆ ಅವರು ಶ್ರೀಮಂತ ಆಯ್ತಾರೆ? ಇದು ನಿನಗೆ ಸಂಬಂಧ ಇಲ್ದರೆ ಈಸ್ಯ, ಇದ್ರಾಗ ನಿನ್ ತಲೆ ಹಾಕ್ಬೇಡ ಅಂದೆ. ಇಟ್ಬಿ, ಸಂಬಂಧ ಇಲ್ಲ ಅನ್ಮ್ಯಾಕಿ ಮನೆಯಾಗ ನಾನು ಯಾಕಿರ್ಬೇಕು? ಹೋಯ್ತೀನಿ. ನಿಂತ್ಕಳ, ಹೋಗೋ ಅಂದ ತಕ್ಷಣ ಮಂಟುಪಟ್ಟ ಬಡ್ಡಿ ಆಯ್ದನಿಗೆ ಮೂಗನ್ ತುದಿಯಲ್ಲೇ ಆಯ್ತೆ ಕ್ವಾಪ. ಹೌದು ಮತ್ತೆ, ಅಷ್ಟು ಅಧಿಕಾರ ಇಲ್ದ ನಿಮ್ ಮನೆಗೆ ನಾ ಯಾಕಿರ್ಬೇಕು? ನೀವುಂಟು, ನಿಮ್ ಮಗಳು ಉಂಟು, ಯಾವ್ದಾದ್ರು ಬೀದಿಲೋಗೋ ದಾಸೆಯನ್ನು ಕೊಟ್ಟು ಮದುವೆ ಮಾಡಿ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದ್ ಮುಲಿಯಾಗಿ ನೀವು ಕುತ್ಕೊಂಡು ಕಣ್ಣೀರಾಕಿ, ಇನ್ನೊಂದ್ ಮುಲಿಯಾಗಿ ಅವ್ವಾರ್ ಕುತ್ಕೊಂಡು ಕಣ್ಣೀರಾಕಿ, ಇನ್ನೊಂದ್ ಮುಲಿಯಾಗಿ ನಿಮ್ ಮಗಳು ಕುತ್ಕೊಂಡು ಕಣ್ಣೀರಾಕಿ, ನನಗೇನಾಗ್ಬೇಕು? ನಿಮ್ ಜಾಗಟೆ ನಿಮ್ ಕೈ, ಹೆಂಗಾರು ಬಾರಿಸ್ಕೊಂಡು ಹೋಗಿ. ಏನಂದ್ರೆ ನಿಜವಾಗ್ಲೂ ಹೋಯ್ತವನೆ, ಒಸಿ ಕೂಗ್ರಿ. ಯಾಕೆ ಕೂಗ್ಬೇಕು? ಹೋದ್ರೆ ಹೋಗ್ತಾರೆ ಬಿಡು, ಎಲ್ಲೋಗ್ತಾನೆ ನಾನು ನೋಡ್ತೀನಿ. ಏನಿನ್ನೊಬ್ಬನಿಗೆ ದಪ್ಪೀಸೆ ಭಾರಿ ರೋಸ ಇರೋದು, ಹೋಗ್ಲಿ ಬಿಡು. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ದಾಸ್ತಿ ಕಣು.
ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕು ಒಂದು ಕೈ ಪ್ರೀತಿ ದಾಸ್ತಿ ಕಣೋ ಕುಚ್ಚುಕು 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 ಐ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ನೆನಪಾಯ್ತ ನಿಂಗೆ ಮರ ಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚುಕು 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 ಆ ಕಾಲ ಬರ್ತೈತ ಕುಚುಕು ಈಜು ಬರ್ದೆ ಹಾರಿ ಬಾವಿಗೆ ಬಿದ್ದೆ ನೀರ್ ಕುಡ್ದು ಹೆಂಗೊ ಮೇಲಕ್ಕೆ ಎದ್ದೆ ನೆನೆಸ್ಕೊಂಡ್ರೆ ಈಗ್ಲು ಎದೆ ತುಂಬ ದಿಗ್ಲು ಕುಚುಕು 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 ಬರವೈತ ಇದಕ್ಕೆ ಕುಚುಕು ಅಮ್ಮನೇ ಇಲ್ಲದ ಕೊರಗನೇ ಮರಸಿದೆ ತುಟ್ಟಿಡೋ ಕೈಯಾದೆನಿ ಹೆತ್ತ ತಾಯಿಗೂ ಮಿಗಿಲಾದೆನಿ ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ ನನ್ನ ಸೇವೆಲೆ ನೀ ಸವೆಯುವೆ ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಣ ಕುಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚುಕು ಕವಡೆ ಕುಂದಿತ್ತು ಕಾಣೆ ಕಣ್ ತುಂಬ ನಿದ್ದೆ ಮಾಡಿತ್ತು ಕಾಣೆ ನಂಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರು ಯಾರು ನೀನು ಯಾವ ಜನ್ಮದ ಮಗನು ನೀನು ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ ಋಣ ಮುಟ್ಟಿಸುತ್ತೀನಿ ಗೆಳೆಯ ಕುಚುಕು ಗೆಳೆಯ ಆಗ ನೀನೆ ಒಡೆಯ ನಾನು ಗೆಳೆಯ ನೆರಳಿಡೋ ಮರವಿದು ಮುಳ್ಳಿನ ಜಲ್ಮವ ಬೇಡಲೇ ಬಾರ್ದಯ್ಯ ಮರ ಮರವನೇ ಮರಿ ಹಾಕ್ಲಯ್ಯ ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ ನಾನುವೇ ಮನಸ್ಸನ್ನು ಒಸಿ ನಂಗೂ ಕುಸಿ ಉಳ್ಸಯ್ಯ ಕುಚುಕು 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 ನಾನು ಚಡ್ಡಿ ದೋಸ್ತಿ ಕಾಣು ಕುಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ನಮ್ ಗೌರವ ಎಷ್ಟು ಲಕ್ಷಣವ ಕಾಣ್ತೇವಳಲ್ವಾ ಯಾರ ಮಗಳು ಹ್ಮ್ ನಂಗೂ ಮಗಳ ಅದಿರ್ಲಿ ನಿನ್ ತಮ್ಮ ಎಲ್ಲೇ ಇನ್ನು ಸಿಂಗಾರ ಮಾಡ್ಕೊಳ್ತವನೇನೋ ಹೋಗಿ ಬಿರ್ನೆ ಕರ್ಕೊಂಬಾ ಬಂದೆ ಯೋ ನಿನ್ನ ಲಗ್ನ ಆಗಕ್ಕೆ ನಾ ಬಿಡಲ್ಲ ನಾವಿಬ್ರು ಲಗ್ನ ಆದ್ರೆ ಎಲೆ ನೆಕ್ಕೊಳ್ನ ಮೂತಿ ನೆಕ್ಕೊಂಡ್ ಕಟ್ಕೊಂಡಂಗ ಆಯ್ತದೆ ಚಿನ್ನ ಅದಕ್ಕೆ ಅಕ್ಕನ ಮಗಳನ್ನ ಲಗ್ನ ಮಾಡ್ಕೊಂಡ್ರೆ
ಆಸ್ತಿ ಅವಳದು, ಸುಖ ನಮ್ದು. ಚಂಡಾಳ, ನೆಕ್ಕೋ ನಾಯಿಗೆ ಲಿಂಗ್ವೇನು ಪೀಟ್ವೇನು ಅನ್ನೋ ತೋರ್ಸ್ಬಿಟ್ಟಲ್ಲೋ ಅಕ್ಕ. ಅದು ನಿನ್ ಎಕ್ಕರದ ನಾಲ್ಗೆಯಿಂದ ನನ್ನ ಅಕ್ಕ ಅಂತ ಕರಿಬೇಡ. ಏನು ನನ್ನ ಬೆನ್ನಿಂದ ಬಿದ್ದನು ಸುಖವಾಗಿರ್ಲಿ ಅಂತ ನನ್ನ ಪುಣ್ಯ ಹಂಚ್ಕೊಟ್ರೆ ನನ್ನ ಮಗಳು ಬಾಳ್ಗೆ ಮಣ್ಣಾಗ್ಬಿಟ್ಟಲ್ಲೋ. ನಿನಗ್ ಒಳ್ಳೇದಾಕಿಲ್ಲ ಕಣ್ಣ, ನಿನಗ್ ಒಳ್ಳೇದಾಕಿಲ್ಲ. ಏಯ್, ಒಳ್ಳೆ ಹೊತ್ತಾಗ ಬಂದು ನನಗೂ ನಮ್ಮ ಅಕ್ಕ ಹೆಂಗು ತಂದಿಟ್ಬಿಟ್ಟಲೆ. ತಲ್ಗು, ಎಂತ ನಾಟಕ ಆಡ್ಯಾ. ಹೌದೌದು, ನಿಜವಾಗ್ಲ ನನಗೆ ತುಂಬಾ ಒಳ್ಳೆ ಹೊತ್ತು ಕಣ್ಣ. ನನ್ನ ಮಗಳು ಕುತ್ಕೆ ತಾಳಿ ಕಟ್ಟಕ್ ಮುಂಚೆ ನೀನ್ ಎಂತ ನನ್ ಗೊತ್ತಾಯ್ತಲ್ಲ, ನಿಜವಾಗ್ಲೂ ಒಳ್ಳೆ ಹೊತ್ತು. ನಾನ್ ಎಲ್ರಿಗೂ ಹೇಳ್ತೀನಿ, ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡಕ್ಕೆ. ನನ್ನ ತಡಿಬೇಡವೋ, ಒಡ ಹುಟ್ಟಿದ್ಯಾ ಅಂತ ಒಂದೇ ಕಾರಣಕ್ಕೋಸ್ಕರ ನೀನ್ ಸುಮ್ನೆ ಬಿಡ್ತಾ ಇವಿನಿ. ನಿಮ್ ಭಾವಂಗ್ ಗೊತ್ತಾದ್ರೆ ನೀನ್ ಸಿಗದು ತೋರಣ ಕಟ್ಬಿಡ್ತಾರೆ. ಹೊಂಟೋಗೋ, ಎಲ್ಲಾದ್ರೂ ಹೊಂಟೋಗೋ. ಏನಾರ ಸುಳ್ಳು ಹೇಳಿ ನನ್ನ ಮಗಳ ಮದ್ವೆ ನಿಲ್ಸ್ಬೇಕಲ್ಲ, ಅವಳ ಮದ್ವೆ ನಿಲ್ಸ್ಬಿಡ್ತೀನಿ. ಅಕ್ಕಯ್ಯ ಅಕ್ಕಯ್ಯ ಬೇಡ ಅಕ್ಕಯ್ಯ, ಇನ್ನೆಂದು ಇಂತ ಹೇಳ್ತೀನ ಕೆಲಸ ಮಾಡಕ್ಕಿಲ್ಲ. ನೀನ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ ಅಕ್ಕಯ್ಯ. ನಿನ್ನ ಕಾಣೆ ಉಂಡೆಲೆಗೆ ಊಟ ಹಾಕೋಕೆ ನನ್ ಮಗಳೇನು ಗಂಡ ಅಲ್ಲ ಕಣ್ಣ. ಬೇಡ ಕಣ್ಣ. ಇಲ್ಲ ಅಕ್ಕಯ್ಯ, ಈ ಲಗ್ನ ನಿಂತೋದ್ರೆ ನಾನ್ ಜೀವ ಸಹಿತ ಬದುಕೋಕಿಲ್ಲ, ಸತ್ತೋಯ್ತೀನಿ. ಸತ್ತೋಗೋ, ಸಾಯ. ನಿನ್ನಂತವ್ರು ಬದುಕಿರ್ಲೇಬಾರ್ದು. ಬೇಡ. ಏನು ಅಂದ್ರೆ ಬೇಗವಾಗಿ ನಿನ್ನ ಅಳಿಮಯನ್ ಕರ್ಕೊಂಬಾ. ಅದ್ಯಾಕೆ ನನ್ನ ಅಳಿಮಯ ಅಂತೀರಿ? ಗುರ್ತು ಅನ್ನಿ. ಯಾಕೆ? ಇದಕ್ಕೆಲ್ಲ ನಿನ್ ತಾನೇ ಸೂತ್ರದಾರಿ. ಬ್ಯಾಗ್ ಹೋಗ್ಲ. ಅಳಿಯಂದ್ರೆ ಅಳಿಯಂದ್ರೆ ಎಲ್ಲೂ ಕಾಣ್ತಾ ಇಲ್ಲ. ಹುಡುಗ ಕಾಣ್ದ ಎಲ್ಲಿಗ್ಲ ಹೋಗ್ತಾನೆ? ಎಲ್ಲಿಗ್ಲ ಹೋಗಿದ್ದೆ? ಎಲ್ಲೂ ಇಲ್ಲ ಬಾಬಾ. ಸರಿ ಸರಿ ಬಾಬಾ, ಕುತ್ಕೊ ಬಾಬಾ, ಕುತ್ಕೊ. ಓ ಬೇಗ ಬೇಗ ಶುರು ಮಾಡ್ಕೊಳ್ಳಿ. ಇವರಿಬ್ರು ಎಲ್ಲ ಹೋದ್ರು. ಇಲ್ಲೇ ಒಳಗಡೆ ಇರ್ಬೇಕು, ಬತ್ತಲ್ ತಡೆಯವ. ಅಮ್ಮವ್ರೆ, ಏನಾಯ್ತು ಅಮ್ಮವ್ರೆ? ಮಾಂಗಲ್ಯ ತಗೊಳ್ಳಿ. ಐ ಪಸಿ ತಡ್ಕೊಳ್ಳಯ್ಯ, ತಾಯಿನೇ ಇಲ್ಲ, ತಾಳಿಗೇನ ಅವಸರ? ತಮ್ಮ ನನ್ನ ತಮ್ಮ ಕೇಟವನು. ನನ್ನ ಮಗಳ ಕಾಪಾಡು, ನನ್ನ ಮಗಳ ಕಾಪಾಡು, ನಮ್ಮ ಮದುವೆ. ಸರಿ ಅಮ್ಮ. ತಗೊಳ್ಳಿ. Thank you.
ಅಮ್ಮ ಅವರೇ, ನನ್ನಿಂದ ಮದುವೆ ನಿಲ್ಸಕ್ಕಾಗ್ಲಿಲ್ಲ ಅಮ್ಮ ಅವರೇ. ನಾನು ಹೋಗುವಷ್ಟರಲ್ಲಿ ತಾಳಿ ಕಟ್ಬಿಟ್ಟಿದ್ರು. ನಾನು ಹೇಗೆ ಮದುವೆ ನಿಲ್ಲಿಸ್ಲಿ ಅಮ್ಮ ಅವರೇ? ನನ್ನಿಂದ ನಿಲ್ಸಕ್ಕಾಗ್ಲಿಲ್ಲ ಅಮ್ಮ ಅವರೇ. ಲಕ್ಷ್ಮಿ, ಮುತ್ತ, ನನ್ನ ಲಕ್ಷ್ಮಿಗೆ ಏನ್ಲ ಆಯ್ತು ಹೇಳ ಮುತ್ತ. ನಾನೇ ಕೊಂದ್ಬಿಟ್ಟೆ ಒಡೆಯ. ಅಯ್ಯೋ ಚಂಡಾಳ, ಅನ್ನೇವ ನಮ್ಮ ಅಕ್ಕ ಏನ್ ಕೊಂದ್ಬಿಟ್ಟಲ್ಲ. ಅವನ್ ಯಾಕೆ ಕೊಂದೆ? ಏನ್ ಮಾಡಿದ್ರು? ಹೇಳ್ಬಿಡ್ಲ ಮುತ್ತ, ಏನ್ ನಡೀತು ಅಂತ ನಿಜ ಹೇಳ್ಬಿಡ್ಲ ಮುತ್ತ, ಹೇಳ. ಅವರು ಬಾಯ್ ಬಂದಾಗ ಬೈದ್ಬಿಟ್ರು, ಪಾಪ ತಡಿಲಾರ್ದೆ ನಾನು ತಳ್ಬಿಟ್ಟೆ. ನನ್ನಿಂದಾನೆ ಅವರು ಸತ್ತೋಗ್ಬಿಟ್ರು. ಮುತ್ತ, ನಾನು ನಂಬಕ್ಕಿಲ್ಲ ಈ ಕೈ. ಇಲ್ಲ ಕಣ ಮುತ್ತ, ಏನ್ ನಡೀತು ಅಂತ ಸತ್ಯ ಹೇಳ ಮುತ್ತ, ಹೇಳ. ತಪ್ಪಾಯ್ತು ಒಡೆಯ, ನನ್ ತಪ್ಪಾಯ್ತು ಒಡೆಯ, ನನ್ ತಪ್ಪಾಯ್ತು ಒಡೆಯ, ನನ್ ಕ್ಷಮಿಸ್ಬಿಡಿ. ನನ್ಗೆ ಆಶೀರ್ವಾದ ಮಾಡವ, ನನ್ಗೆ ಆಶೀರ್ವಾದ ಮಾಡು. ನಮಸ್ಕಾರ. ಏಯ್ ಬರ, ನನ್ನ ಮ್ಯಾಗ ಆಣೆ ಇಟ್ಟು ಹೇಳು, ನೀ ನನ್ನ ಲಕ್ಷ್ಮಿನ ಕೊಲ್ಲಿಲ್ಲ ತಾನೆ? ಸರಿ ಬಿಡು, ನಾನು ಆಣೆ ಇಟ್ಕೊಂಡು ಸತ್ರೆ ನಿಂಗೇನು? ಒಡೆಯ ಒಡೆಯ, ನೀವು ನನ್ನ ಮಾಗೆ ಏಟ್ ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಾನು ಹೇಳೋ ವಿಷಯನ ನೀವು ಯಾರ ಹತ್ರನೂ ಹೇಳಕ್ಕಿಲ್ಲ ಅಂತ ಮಾತು ಕೊಟ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಲಗ್ನ ನಿಲ್ಲಿಸ್ಬೇಕು ಅಂತ ಓಡ್ ಬಂದೆ, ಅಷ್ಟಾಗಿ ಅಳಿಯಂದ್ರು ತಾಳಿ ಕಟ್ಬಿಟ್ಟಿದ್ರು. ಕಟ್ಟಿರೋ ತಾಳಿನ ನಾನೇ ಹೆಂಗ್ ಕಿತ್ತಾಗ್ಲಿ ಹೊಡೆಯ? ಅದಕ್ಕೆ ಆ ಕೊಲೆನ ನನ್ನ ತಲೆ ಮ್ಯಾಗೆ ಹಾಕೊಂಡೆ ಹೊಡೆಯ. ಕೊಲೆಗಾರನ ಮಗ ನಮ್ಮನೆಯಾಗ ಯಾಕಿರ್ಬೇಕು ಅಂತ ಗೌರಾನೆ ಹೇಳಿದ್ದು. ಯಾವನ್ನ ಕೊಲೆಗಾರನ ಮಗ ನೋಡಿ, ಅಪ್ಪ ಮಾಡಿದ ತಪ್ಪಕ್ಕೆ ಮಗ ಏನ್ ಮಾಡ್ತೈತೆ? ಇನ್ಮೇಲೆ ಇವನು ಈ ಮನೆ ಮಗ, ಯಾರಾದ್ರೂ ಇವನ್ ಮ್ಯಾಗ ಕೈ ಮಾಡಿದ್ರೆ ಹೂತ ಹಾಕ್ಬಿಡ್ತೀನಿ. ಅಪ್ಪನಂಗ್ ಮಗ ಮರ್ದಂಗ್ ನೊಗ, ಅವನ್ ಬುದ್ಧಿ ಇವನ್ಗೂ ಬರ್ತದೆ. ಅವನೇನ್ ಇಲ್ಲಿರೋದ್ ಬೇಡ, ಬೇಕಾದ್ರೆ ಯಾವ್ದಾದ್ರು ಅನಾಥಾಶ್ರಮ ಸೇರಿಸಿ ಅಪ್ಪಯ್ಯ. ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಇವನೇನ್ ಅನಾಥನಲ್ಲ, ನಾನಿನ್ನೂ ಬದುಕಿವನಿ.
ನಿಮಗೆಲ್ಲ ಅಷ್ಟು ಬೇಡವಾದ್ರೆ ನಿಮ್ ದಾರಿ ನೀವು ನೋಡ್ಕೋಬಹುದು. ಬರ್ಲಾ. ಏನಂದ್ರೆ ಅಪ್ಪಯ್ಯ ಯಾವತ್ತೂ ಹಿಂಗ್ ಮಾತಾಡಿನಿಲ್ಲ, ಇವತ್ತು ಹಿಂಗ್ ಮಾತಾಡ್ಬಿಟ್ರಲ್ಲ. ಹೇಳಿದ್ರಲ್ಲ ಮನೆ ಮಗ ಅಂತ, ಯಾರು ಗೊತ್ತು, ಅವ್ರಿಗೆ ಬಿಟ್ಟಿರ್ಬೇಕು. ಲೆಕ್ಕಾಚಾರ, ಈ ನಾಯಿನ ಮನೆಯಿಂದ ಆಚೆ ಕಟ್ಲ. ಹೋಗ್ಲಿ ಬಿಡಿ ಒಳಿಯ, ಏನು ಬಾಯ್ ತಪ್ಪಂದಿರ್ಬೇಕು. ಏನ ಬಾಯ್ ತಪ್ಪನ್ನ, ಮನ್ಸಲ್ಲಿರೋ ತಾನೆ ಬಾಯ್ನಾಗ್ ಬರೋದು. ಈ ನೀತಿ ಕಟ್ಟು ಬಕವ ನಾ ಸಹಾಯ ಗಂಟ ನೋಡಕ್ ಇಷ್ಟಪಡಕ್ಕಿಲ್ಲ. ಮೊದಲು ಈ ನಾಯಿನ ಆಚೆ ಕಟ್ಟು. ಬ್ಯಾಡ ಅಪ್ಪಯ್ಯ ಬ್ಯಾಡ, ಅವನ ಕಂಡ ಅದೊಂದೇ ಪಾಪಕ್ಕೋಸ್ಕರ ಇನ್ನು ಅವನ ಜೀವ ಸಹಿತ ಉಳಿಸಿದೀನಿ. ಮೊದಲು ಅವನ ತೊಲಗ ಕೇಳು. ಅವ್ನು ನಿನ್ ಕುತ್ಕೆ ಕಟ್ಟಿರೋ ತಾಣಿನ ಕಿತ್ತಾಕಿ ನನಗೆ ಲಗ್ನನೇ ಆಗಿಲ್ಲ ಅಂತ ಈ ಮನೆ ಆಗಿಟ್ಬಿಡು, ಪುಣ್ಯ ಕಟ್ಕೋತಿ. ಏನಪ್ಪಯ್ಯ ನೀನು ಈ ಸಣ್ಣ ವಿಷಯಕ್ಕೆ? ಸಣ್ಣ ವಿಷಯನ ಇವನು? ನೋಡವ್ವ, ನಿನಗೆ ಅವನ ಜೊತೆನೆ ಬಾಳ್ಬೇಕು ಅಂತ ಆಸೆ ಇದ್ರೆ ನೀನು ಹೋಗ್ಬೋದು. ಈಗ ಬರೀ ಕೈಲಿ ಆಚೆ ಹೋದ್ರೆ ನಾವಿಬ್ರು ಭಿಕ್ಷೆ ಎತ್ಕೊಂಡು ತಿನ್ಬೇಕಷ್ಟೇ. ಏ ಲೆಕ್ಕಾಚಾರ, ನಮ್ ವಕೀಲರನ್ನ ಕರ್ಸೆ, ನನ್ನ ಆಸ್ತಿಯಾಗಿ ಅರ್ಧ ಭಾಗನ ನನ್ನ ಹಿರಿ ಮಗಳ ಹೆಸರು ಬರ್ತಾ. ಆಯ್ತು ಒಳಿಯ, ಅದಕ್ ಮುಂಚೆ ಕಳ್ಸಿವ್ರನ್ನ ಆಚೆಗೆ. ಯಪ್ಪನ ನಾನೇ ಮಾಡ್ದೆ ಅಂತ ನಿನ್ ತಲೆ ಮ್ಯಾಗ ಹಾಕೊಂಡು 15 ವರ್ಷ ನರಕದಾಗಿದ್ದು ಬಂದೆಲ್ಲ. ಅಯ್ಯ ಅಯ್ಯ, ನೀನ್ ನನ್ನ ಮಗ ಅಲ್ಲ ಕಣು, ದೇವ್ರು ದೇವ್ರು ಕಣು. ನಾನು ಯಾವ ದೇವ್ರವ? ಹುಲಿಯವನ ಕುಲನು ನೋಡ್ದೆ, ತುತ್ತನ್ನ ಹಾಕಿ ಪ್ರೀತಿಯಿಂದ ಬೆಳೆಸೋರಲ್ಲ ನನ್ನ ಒಡೆಯ. ಅವರು ದೊಡ್ಡ ಮನಸ್ಸ, ನಮ್ಮ ಭಾಗದ ದೇವರು. ಸಾಕಪ್ಪ ಸಾಕು, ಇನ್ನು ಎಷ್ಟು ಅಂತ ನಿನ್ ಋಣದ ಬರ ನನ್ನ ತಲೆ ಮ್ಯಾಗ ಒರೆಸ್ತೀಯ? ಈಗಾಗಲೇ ನಿನ್ ಋಣನ ಹೊತ್ತು ನನ್ನ ಬೆನ್ನೆಲ್ಲ ಬೊಗ್ಗಾಗೈತೆ. ನೋಡು, ಇನ್ನ 100 ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸಕ್ಕಾಗಲ್ಲ ಕಳ್ಳ. ಮುತ್ತ, ನನ್ನ ಮಗಳು ಬಾಳ ಸಲುವಾಗಿ ನೀನ್ ನಿನ್ನ ಮಗನ ಮುಂದೆ ಅಪರಾಧಿಯಾಗಿ ನಿಂತಿದ್ದು ನನ್ನ ಕೈಯಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಕಳ್ಳ. ನಿನಗೆ ಕೊಟ್ಟ ಭಾಷೆನ ತಪ್ಪಿಸಿ ವಿಷಯನ ಹೇಳ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಅಪ್ಪಯ್ಯ, ಸ್ನಾನ ಹೊತ್ತಿನಿಂದ ಹಸುಕೊಂಡಿದೀಯ, ಸ್ವಲ್ಪ ಊಟ ಮಾಡು ಅಪ್ಪಯ್ಯ. ಹೋಗ್ಲ, ನಿನ್ ಮಗ ಕರೀತವನೇ. ಮಗ ಹೋಗು, ಹೋಗ್ಲ, ಮಗ ಕರೀತದೆ. ಮಣ್ಣಾಗಿ ಓದ್ಕೊಂಡಿರೋ ದೇವರನ್ನ ಕಲ್ಲು ಅಂತ ತಿಳ್ಕೊಂಡು ತಿಳಿದ್ಬಿಟ್ಟೆ, ನನ್ ಕ್ಷಮಿಸ್ಬಿಡು. ನಾನು ಇನ್ಮೇಲೆ ಆ ಮನೆಗೆ ಹೋಗೋದಿಲ್ಲ ಅಕ್ಕ, ನಮ್ಮಪ್ಪ ನಮ್ಮ ಪಾಲಿಗೆ ನಿಲ್ಲ ಅಕ್ಕ. ಹಂಗಲ್ಲ ಮಾತಾಡ್ಬಾರ್ದವ್ವ, ನಮ್ಮಪ್ಪಯ್ಯ ಬೋ ಒಳ್ಳೆಯವರು. ಇಲ್ಲಕ್ಕ, ನೀನಿನ್ನು ಅವ್ರನ್ನ ಒಳ್ಳೆಯವ್ರು ಅಂತ ತಿಳ್ಕೊಂಡಿದೀಯ, ಆದ್ರೆ ಅವರು ನಮ್ಮ ತಾಯಿನ ಕೊಂದವನ್ನ ಮತ್ತೆ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ನಮ್ಮಮ್ಮನ ಕೊಂದವನ ಜೊತೆ ನಾನು ಖಂಡಿತ ಇರೋಲ್ಲ, ಸತ್ತೋಗ್ತೀನಷ್ಟೇ. ಅಯ್ಯಯ್ಯೋ, ಯಾಕವ್ವ ಹಿಂಗೆಲ್ಲ ಮಾತಾಡಿಯಾ?
ನಿಮ್ ಪಾಲಿಗೆ ನಾನಿಲ್ವಾ? ಈ ಮನೇನ ಅಪ್ಪಿಂದಯ್ಯ, ನೀನ್ ಇಲ್ಲೇ ಇರವ? ಇರ್ಬೋದು, ಆದ್ರೆ 8 ದಿವಸ. ನಾಳೆ ನಿಮ್ಮಪ್ಪ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದು ಆಸ್ತಿ ಒಡೆಯ ಕರ್ಕೊಂಡ್ಬಂದು ಇಟ್ಕೊಂಡವನೆ ಅಂತ ನನ್ ಜಡ್ದು ಜಾಪಾಳ ಮಾತ್ರ ಕುಡಿಸ್ತಾರಷ್ಟೇ. ಈಗಾಗ್ಲೇ ಇರಾದ ಕಟ್ಕೊಂಡು ದೂರ ಇವ್ನಿ, ಮತ್ತೆ ಯಾಜ್ಯ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಹಂಗಂತ ಅವಳ ಮನೆ ಬಿಟ್ಟು ಹೋಗು ಅಂದಿಯಾ? ಅವಳ ನಮ್ಮ ಅತ್ತೆ ಮತ್ತೆ ತಂಗಿ ಮಾತ್ರ ಅಲ್ಲ, ನಮ್ಮ ಅಕ್ಕನ ಮಗಳೂ. ಏ ಗೊತ್ತು ಕಣ್ಲ, ಆದ್ರೆ ವಯಸ್ಸಿಗೆ ಬಂದ ಹೆಣ್ಣನ್ನ ಯಾವ ಅಧಿಕಾರದ ಮೇಲೆ ಇಲ್ಲಿ ಇಟ್ಕೊಳ್ಳಿ? ಇವಳೇನ್ ನೀನ್ ತಾಳಿ ಕಟ್ಟಿದ್ದಿ ಅಂಡ್ರ? ಇವಳು ಏನಾರು ಈ ಮನೆ ಸೊಸೆ ಆಗ್ಬಿಟ್ಟಿದ್ರೆ ನೋಡಮ್ಮ, ಅದೇನೇ ಬಂದ್ರು ನಾನ್ ನೋಡ್ಕೊತೀನಿ. ಇದು ಬಿಟ್ರೆ ನಮ್ ಎಲ್ಡು ಮನೆ ಒಂದಾಗಕ್ಕೆ ಬ್ಯಾರೆ ದಾರಿಯೇ ಇಲ್ಲ. ಬಾಬಾ, ತಕ್ಷಣ ಮದ್ವೆಗೆ ಏರ್ಪಾಟು ಮಾಡಿ. ದುಡುಕ್ಬೇಡವ್ವ, ಅಪ್ಪ ಏನಿದ್ರೆ ಹಾಕೊಂಡು ನಾವು ಬಾಳ ಕಾಯ್ತದ ಅಣ್ಣ? ಅದಕ್ಕೆ ಮಂಗ್ ಇಷ್ಟ ಆಗಿಲ್ಲ ಅಂದ ಮೇಕೆ ನಂಗೂ ಬಾಡ ಬಿಡು. ಅಯ್ಯಯ್ಯೋ, ನಾನು ಹಂಗೆ ಹೇಳಿಲ್ಲಪ್ಪ. ಅಪ್ಪಯ್ಯ ಮದ್ವೆಗೆ ಒಪ್ಪಕ್ಕಿಲ್ಲ ಅಂದೆ. ಬ್ಯಾಡ, ಮೊದ್ಲು ಅವ್ರು ಬರ್ದೇ ಇರೋ ಜಾಗ ನೋಡಿ ಲಗ್ನದ ಶಾಸ್ತ್ರ ಮುಗಿಸೋದು, ಆಮ್ಯಾಕೆ ಎಲ್ರೂ ಒಟ್ಟಿಗೆ ಹೋಗಿ ಅವ್ರ ಕಾಲ್ ಮ್ಯಾಗ ಬೀಳೋದು. ಈಗ ಅರ್ಥ ಆಯ್ತು ಬಿಡಿ, ಎಷ್ಟೇ ಆಗ್ಲಿ ಕಿರಿ ಮಗಳು ಕಿವಿ ಕಿತ್ರು ಪಿರುತಿ ಅಲ್ವಾ? ಆ ದೇವ್ರು ಒಡೆಯರ್ ಬರ್ದೇ ಇರೋ ಜಾಗ ಅಂತ ಹೇಳಿದ್ರಲ್ಲ, ಅದಿಲ್ಲದೆ ತಡ್ ಬಡ್ಡೆ ತದ್ದೆ. ಇದೇ ಮನೆ ಕಂಡ್ಲ ಹೆಂಗಿದ್ರು ನಮ್ ಬಾವ ಸಾಯ ಗಂಟ ಈ ಮನೆಯ ಕಾಲಿಡಕ್ಕಿಲ್ಲ ಅಂತ ಸಪ್ತ ಮಾಡೋನೆ. ಅದಕ್ಕೆ ಇಲ್ಲೇ ಮದ್ವೆ ಮಾಡ್ಬಿಡೋದು ಒಳ್ಳೇದು. ನಮ್ ಚಿಕ್ಕ ಮಗಿಗೆ ಎಲ್ರಿಗಿಂತ ನಿಮ್ಮ್ಯಾಗ ಸಹನೆ ಪೀರಿತಿ. ನೀವೇ ಹೋಗಿ ಒಂದ್ ಗೀತ ಕರೆದ್ರೆ ಖಂಡಿತ ಬರ್ತದೆ. ನನ್ನ ಬಾಳ್ಗೆ ಬೆಂಕಿ ಇಟ್ಟು ಮನೆ ಹೊಸ್ಲ ನಾನ್ ಸತ್ತೋಗ್ಬಿಡ್ತೀನಿ ಕಡ್ಲ. ಸಾಯೋ ಮಾತು ಯಾಕೆ ಆಡಿರಿ? ಪ್ರಾಣಕ್ ಪ್ರಾಣ ಕೊಟ್ಟಾದ್ರೂ ಮಗಿ ನಾನ್ ಕರ್ಕೊಂಬರ್ತೀನಿ. ಮುತ್ತಯ್ಯ, ಅವ್ರು ಒಳ್ಳೆ ಜನ ಅಲ್ಲ, ಜೊತೆಯಾಗಿ ನಿನ್ ಮಗನು ಕರ್ಕೊಂಡು ಹೋಗು. ಸರಿ ಒಡೆಯ. ಚಿಕ್ಕಯ್ಯ, ನಿಮ್ಮ ಅಪ್ಪನ ಜೊತೆಯಾಗಿ ಹೋಗಿ ನನ್ ಮಗನ ಕರ್ಕೊಂಬ. ಯಾಕ್ಲ ಯೋಚನೆ ಮಾಡ್ತಿದ್ಯಾ? ಏನು ತಿಳಿದೆ ತೆಪ್ಪು ಮಾಡ್ಬಿಟ್ಲು? ನೀನೇ ಕಣ್ಲ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ನನ್ನ ಮಗಳಾಗಲ್ದಿದ್ರು ನಿನ್ನ ಹೆಂಡರಾಗಿ ಹೌದಲ್ಲ? ಚಿಕ್ಕಯ್ಯನಂತ ಅಳಿಯ, ಮುತ್ತಯ್ಯನಂತ ಗೆಳೆಯ, ಇನ್ನ 10 ಜನ್ಮ ಹೋದ್ರೂ ಸಿಕ್ಕಟ್ಲ ಕಣ್ಲ. ಹೋಗಿ ಅವಳ ತಲೆ ಮೇಲೆ 4 ಹಾಕಿ ಕರ್ಕೊಂಬನ್ನಿ. ಹಾ, ಈ ಪ್ಯಾವರ್ಸಿ ಹಣ್ಣು ಯಾಕೆ ಬತ್ತವಳು? ಯಾರು ಏನೋ ಖ್ಯಾತೆ ತೆಗಿಯಕ್ ಬತ್ತ ಅವಳೇ ಅಲ್ಲಾಕ ದೇವ್ರು. ಅವತ್ತು ಅವಳ ತಮ್ಮನ್ನ ರೂಮಳಿಕ ಹಾಕೊಂಡು ನೀವು ಚೆನ್ನಾಗಿ ಜಡಿದ್ರಲ್ಲ, ಅದ್ರ ಬಿಸಿ ನಿಮ್ಗೆ ಈಗ ಗುಮ್ತದೆ. ಅದಕ್ಕೆ ಏನ್ ಮಾಡು ಅಂತ್ಯಾ ದೇವ್ರು? ಅದು ನೀವು ಹಸಿ ಬಾಯಿ ಮುಚ್ಕೊಂಡು ಕದ ಹಾಕೊಂಡು ಹೋಗ್ಲ. ಬೇಕು ಅಂದಾಗ ಪಾಯಸೂಟ, ಬೇಡ ಅಂದಾಗ ಬಗ್ನೆ ಊಟ. ಮದ್ವೆ ಅಂತ ಉಳ್ಕೊಂಡೆ ನೋಡು, ನನ್ನ ಎಕ್ಕಡ ತಗೊಂಡು ನಾನೇ ಮಾಡ್ಕೋಬೇಕು. ಇವನು ಮಾಡಿರೋ ಕೆಲಸಕ್ಕೆ ಸಿಗದಾಕ್ಬಿಡ್ಬೇಕಾಗಿತ್ತು. ಸಿಗದಾಕಕ್ಕೆ ಇವ್ನ್ ಏನ್ ಅಂತ ತೆಪ್ಪ ಮಾಡವ್ನೆ? ನೀನು ನಂಗುವೆ ಇದ್ರ ಹತ್ರ ಮಾಡಿದಿ. ಮಾಡಿವ್ನಿ ಕಣಮ್ಮಿ, ಅದಕ್ಕೇನೆ ನಿಂಗೆ ತಿಂಗಳ ತಿಂಗಳ ಪೀಕ್ತಾ ಇಲ್ವಾ? ಕಾಸು ಕೊಟ್ಬಿಟ್ಟು ಸಾಕ? ಇನ್ಯಾನ ನಿನ್ನ ಪಲ್ಲಕ್ಕಿ ಮ್ಯಾಗಿಟ್ಕೊಂಡು ಮೆರವಣಿಗೆ ಮಾಡ್ಬೇಕಾ? ಬೇಡದರೆ ಬೇಡ, ನಿ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡೋದು ಬೇಡ. ನನ್ ತಮ್ಮ ನಿನ್ ಮಗಳನ್ನ ಇಷ್ಟಪಟ್ಟವನೇ,
ಏ ಜಾತಿ ಗೆಟ್ ನಾಯಿ, ನನ್ನ ಮಗಳ ಮ್ಯಾಗ ಆಸೆ ಪಟ್ಟವನ ಮೆಟ್ಲಾ ಕೊಡದೆ. ಯಾಕಯ್ಯ ಯಾಕಯ್ಯ ಇಷ್ಟಪಡ್ಬಾರ್ದು? ನೀನ್ ನನ್ನ ಇಷ್ಟಪಟ್ಟಿಲ್ವಾ? ಹಂಗೇ ಅವನುವೆ. ಮುಚ್ಚಮ್ಮಿ ಬಾಯಿ, ನೀನೇನೋ ಮೂರು ಬಿಟ್ಟು ನಿಂತಿದ್ದೆ, ಮುಟ್ಟೆ ಎಟ್ಗೆ ಅಮರ್ಕೊಂಡೆ. ಹಂಗಂತ ನನ್ನ ಮಗಳು ಮಾನ್ಗೆಟ್ ನಿಂತವಳ? ಇವನ ಜಾತಿ ಗೆಟ್ಟವನಂದ್ಯಲ್ಲ, ನೀನ್ ನನ್ನ ಇಟ್ಕೊಂಡಿದ್ಯಲ್ಲ, ನೀನ್ ಜಾತಿ ಗೆಟ್ಟಿಲ್ವಾ? ನನ್ನ ಮೂರು ಬಿಟ್ಟವಳಂದ್ಯಲ್ಲ, ನೀ ಏನ್ ಸಾಚಾನ? ಆಸ್ತಿಗೊಬ್ಳು ಕೀಟೆಗೊಬ್ಳು ಅಂತ ಇಬ್ಬಂದಿಯಾಗಿ ಈಗ ಬದುಕ್ತಿಲ್ವಾ? ಆಸ್ತಿ ಆಸೆಗೆ ಬೆನ್ನಾಗ್ ಬಿದ್ದ ಅಕ್ಕನ್ನೇ ಕೊಂದ ಚಂಡಾಳ ನೀನು. ಈಗ ನಾದ್ನಿನ ಮರಳ್ ಮಾಡಿ ತಮ್ಮಂಗೆ ಗಂಟ್ ಹಾಕಿ ಒಡೆ ರಾಸ್ತಿ ಪೂರ ಹೊಡಿಬೇಕು ಅಂತ ವಂಚಾಕಿದ್ಯಾ? ಗೌರ ಗೌರ, ನನ್ ಮಾತು ಹಸಿ ಕೇಳ ಗೌರ, ಗೌರ ದಯವಿಟ್ಟು ನನ್ ಮಾತು ಕೇಳ ಗೌರ. ಗೌರ ಲಗ್ನ ನಿಲ್ಸಕ್ಕೆ ಒಡೆಯರ್ ಮನೆಯಿಂದ ಅಪ್ಪ ಮಗ ಇಬ್ರು ಬರ್ತಾರಂತೆ. ಮುಗಿಸು, ಲಗ್ನ ಮುಗಿಯೋ ಗಂಟ ಯಾರನ್ನ ಒಳಗ್ ಬಿಡ್ಬೇಡ. ಗೌರ ಗೌರ ಬೇಡ, ಗೌರ ನನ್ ಮಾತು ಕೇಳ ಗೌರ. ಗೌರ ನಮ್ ಮಕ್ಕ ಏನ್ ಕೊಂದ ಪಾಪಕ್ಕೆ ಪರಿಹಾರ ಅಂತ ಈಟ ದಿನ ನಿನ್ನ ಕಣ್ಣ ಕಣ್ಣಿಟ್ಟು ಕಾಪಾಡಿವ್ನಿ ಗೌರ. ರಾಕ್ಷಸ, ನನ್ನ ಕಾಪಾಡಿದ್ಯಾ? ಆಸ್ತಿ ನುಂಗಕ್ಕೆ ನಾಟಕ ಮಾಡಿದೀನಿ ಅಂತ ಬಗಳು? ಏ ಯಾವ್ದೋ ಬಂದು ನಿನ್ ತಂಗಿ ಲಗ್ನ ಮುಗಿಯೋ ಗಂಟ ವಸಿ ಸುಮ್ಕಿದ್ ಬಿಡು ಗೌರ. ಗೌರ ಗೌರ ನನ್ ಮಾತು ಕೇಳು. ಪೂಜನಪ್ಪ ಬ್ಯಾಗ್ ಬ್ಯಾಗ್ ಹಾಳಯ ಮಂತ್ರಾವ. ಚಿಕ್ಕಯ್ಯ ಬಂದು ನಮ್ ಕಡಿಯೋಕೆಲ್ಲ ಯದ್ವತತ್ವ ಚಚ್ಚವನೆ. ತಾಳಿದ ತರಯ್ಯ ಪ್ಲೀಸ್ ಸ್ವಲ್ಪ ತಡೀರಿ, ಅಕ್ಕ ಬಂದ್ಬಿಡಿ. ಏ ಕೇತ ಹೋಗ, ಅತ್ಕೆ ಬಂದು ಕರ್ಕೊಂಡ್ ಬರ್ಲಾ. ನಿಮ್ಮ ಅತ್ಕೆಮ್ಮ ಎಲ್ಲವರು ಏನೋ ಗೊತ್ತಿಲ್ಲ, ನಿಮ್ಮ ಮನೆ ಎಲ್ಲವರು ಅಂತ ಗೊತ್ತು, ಕರ್ಕೊಂಡ್ ಬರ್ತೀನಿ. ಎಷ್ಟು ವರ್ಷದಿಂದ ಸಂಸಾರ ಮಾಡಿರೋ ಗಂಡ ಗ್ವಾಗರಿತ ಇದ್ರು ಮರವಾದ ಕೊಡದೆ ಒಡೆಯ. ಆ ಹೆಣ್ಮಗ ಚೆಂದಾಗಿರ್ಬೇಕು ಅಂತ ಆವತ್ತು ನೀನ್ ಮಾಡೋ ತಪ್ಪಿಗೆ ನಾನ್ ತಲೆ ಕೊಟ್ಟೆ. ಆದ್ರೆ ಈಗ ಆ ಹೆಣ್ಣು ಮಗನೇ ಕೊಲ್ಲಕೊಂಡಿದ್ಯಾ ಅಲ್ಲೇ ಬೇವರ್ಸಿ. ಆ
ನಾನು ಹೇಳೋದು ಕೇಳು. ಬೇಡ ಮಾವ, ಅಮ್ಮ ಇಲ್ದೆ ಅಕ್ಕನ ಮದುವೆ ನಡೆದು ಹೋಯ್ತು, ಅಮ್ಮನ್ನೇ ಕಳ್ಕೊಂಡ್ಬಿಟ್ವಿ. ಆ ಥರದ ಮದುವೆ ನನಗಾಗೋದು ಬೇಡ ಮಾವ, ಬೇಡ ಮಾವ. ನಿಜಾಂಶ ಏನು ಅಂತ ಗೊತ್ತಾಯ್ತು ಅಂತ ಗೌರಮ್ಮನ ಕೊಲ್ಲಕ್ ಹೊಟ್ಟವನೆ ಆ ತಾಯ್ನೋ ಬೆಂಗಾರ ಉಳಿಸಿ. ಚಿಕ್ಕವ ಬಾಬಾ, ಅಪ್ಪ ಏನನ್ನ ಕರ್ಕೊಂಬಾ ಅಂತ ಹೇಳವ್ರಿ. ಇಲ್ಲ, ನಾನ್ ಬರಲ್ಲ. ಒಡೆಯರ್ ಹತ್ರ ನಿನ್ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕಣವ, ಅಟ ಮಾಡ್ಬಿಡ ತಾಯಿ. ಬಾವಾ, ನೀನು ನಿನ್ ಮಗ ಇರೋವರೆಗೂ ನಾನು ಆ ಮನೆಗೆ ಬರಲ್ಲ. ನೀನ್ ಬೇಡ ಅಂತ ಹೇಳಿದ್ರೆ ಆ ಮನೆಯಾಗಿರಕ್ ನಾವ್ ಯಾರ ತಾಯಿ? ನೀನ್ ನಿಮ್ ಮನೆಗೆ ಬಾ, ನಾವ್ ಉಂಡೋಯ್ತೀವಿ. ನಾನ್ ಬರಲ್ಲ, ನಾನು ಈ ಮನೇಲಿ ಇರ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಈ ಮನೆಯಾಗ ಬೇಡ ಕಣವ, ಇದು ದಗಾಕೋರು ಮನೆ, ಇಲ್ಲಿರೋರು ಯಾರು ಮನಸ್ಸೇ ಅಲ್ಲ. ನಾನ್ ಮಾತು ಕೇಳು, ಹಠ ಮಾಡ್ಬೇಡ ತಾಯಿ, ಬಾವಾ. ಎಷ್ಟೋ ದಿನ ನಮ್ಮಮ್ಮ ನಿನಗೆ ಕೈಯಾರೆ ಅನ್ನ ಹಾಕಿದ್ದಾರೆ, ಆ ಕೃತಜ್ಞತೆನೂ ಇಲ್ದೆ ಅವಳನ್ನೇ ಕೊಂದ ಪಾಪಿ ನೀನು. ಪಾರ್ವತಿ, ನಮ್ಮಮ್ಮನ ಕೊಂದದ್ದು ಅವರಲ್ಲಮ್ಮ, ನನ್ನ ಗಂಡ. ನಮ್ಮ ಸಂಸಾರ ಸಂದಾಕಿರ್ಬೇಕು, ನಾನ್ ಸಂದಾಕಿರ್ಬೇಕು ಅಂತ ನನ್ನ ಗಂಡ ಮಾಡಿದ ಕೊಲೆನ ತಮ್ಮ ತಲೆ ಮೇಲೆ ಹೊತ್ಕೊಂಡು ಈಟ್ ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ ಬಂದವ್ರೆ. ನಮ್ಮ ಗೌರಮ್ಮನ ಅಣೆ ಬರ್ದಾಗ್ಬಾರ್ದು ಅಂತ ನಿನ್ನ ಚಿಕಿತ್ಸೆ ತಪ್ಪಿಡ್ತಾ ಇದ್ದೀನಿ. ಚಿಕ್ಕವ ಬಾ, ನನ್ನ ಕ್ಷಮಿಸ್ಬಿಡು ಮುತ್ತಯ್ಯ, ನನ್ನ ಕ್ಷಮಿಸ್ಬಿಡು. Thank you.
அப்பையா, அப்பையா, அப்பையா,